ಕರಾಳನಾಗಂ ವಿಭುಂಗಿಶ್ವನಾಗಂ ಜಗನ್ನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೇಶಾನವೀಡೇ. ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಕೃಷ್ಟ. ಶಾಂತಿ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಬಟ್ಟೆ ಎಲ್ಲ ರೆಡಿ ಆಗಿದೆ ತಾನೆ? ಬಟ್ಟೆ ಎಲ್ಲ ರೆಡಿ ಆಗಿದೆ. ತಿಂಡಿ ತಿನ್ಕೊಂಡು ಹೋಗಿ. ಅರೆ, ಸಿಗರೇಟು, ಪರ್ಸ್, ಮೊಬೈಲು. ಶಾಂತಿ, ಶಾಂತಿ, ಬಂದೆ ಬಂದೆ. ಇಲ್ಲಿದ್ಯಾ? ನನಗೆ ತಿಂಡಿ ಗಿಂಡಿ ಬೇಡ, ಜನ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಯಾವತ್ತು ನಿಮ್ದಿದೆ ಗೋಳಾಗ ಹೋಯ್ತು. ಒಂದು ಗಂಟೆ ಪೂಜೆ ಮಾಡ್ತೀರಾ, ಪೂಜೆ ಮುಗಿದ ತಕ್ಷಣ ಲೇಟ್ ಆಯ್ತು ಅಂತ ಹೊರಡ್ತೀರಾ. ದಿನ ಬೆಳಿಗ್ಗೆ ನನ್ ತಿಂಡಿ ಮಾಡೋದಾದ್ರೂ ಯಾರಿಗೆ? ನನಗೆ ಕಣೆ. ಏನು ಏನು ಊರ್ ಗೌಡ್ರು ನೀವು? ನಿಮ್ ಕೈಯಲ್ಲಿ ಸಿಗರೇಟ್, ಮೊಬೈಲ್ ಫೋನ್, ಜೇಬಲ್ ದುಡ್ಡಿಲ್ಲ ಅಂದ್ರೆ ಛೇ 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 ಛೇ. ಅಕ್ಕ ಶಾಂತಿ ನೋಡ, ಅಕ್ಕ ಬಂದ್ರು. ಬನ್ನಿ 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 ಬನ್ನಿ. ಓಹೋಹೋ, ಏನ್ ಇಷ್ಟೊಂದು ಸಂಭ್ರಮದಲ್ಲಿ ಗಂಡ ಹೆಂಡತಿ ಎಲ್ಲ ಹೊರಟಿರೋ ಆಗಿದೆಯಲ್ಲ. ರೀ, ಏನ್ ತಿಳ್ಕೊಂಡಿದ್ದೀರಾ ನನ್ನ ತಮ್ಮನ್ನ? ಅವನಿಗೆ ಯಾವಾಗ್ಲೂ ಸಂಭ್ರಮನೆ. ಅವನಿಗೇನು ಸನ್ಮಾನ ಸಮಾರಂಭಗಳಿಗೇನ್ ಕಡ್ಬೇನಾ? ಇರ್ಲಿ ಬಿಡಿ, ಇರ್ಲಿ ಬಿಡಿ. ಈ ಸನ್ಮಾನ ಸಮಾರಂಭ ಯಾವತ್ತೂ ಇದ್ದಿದ್ದೆ, ಆದ್ರೆ ನೀವು ಅಪರೂಪಕ್ ಬಂದಿದ್ದೀರಾ. ಇವತ್ತೆಲ್ಲಾದ್ರೂ ಹೋಗ್ತಾರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇವತ್ತು ಪೂರ್ತಿ ದಿನ ನಿಮ್ ಜೊತೆನೆ ಇರ್ತಾರೆ. ಬನ್ನಿ 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 ಬನ್ನಿ. ಹೌದು ಅಕ್ಕ, ರೂಪ ಹೇಗಿದ್ದಾಳೆ? ಅವಳಿಗೇನು ಚೆನ್ನಾಗೇ ಇದ್ದಾಳೆ. ನಿಮ್ ಮನೆ ಸೊಸೆಯಾಗಿ ಬರೋದಕ್ಕೆ ಕಾಯ್ತಿದ್ದಾಳಷ್ಟೇ. ನಾವು ಅದಕ್ಕೆ ಕಾಯ್ತಾ ಇರೋದು. ರಾಹುಲು ಓದ್ಬೇಕು ಅಂದ, ಈ ಶಾಂತಿ ಬರೆ ಓದ್ಲಿ ಅಂತ ಬಲವಂತ ಮಾಡಿದ್ಲು. ನಾನು ಓದ್ಲಿ ಅಂತ ಕಳಿಸಿದ್ದೀನಿ. ನಮ್ಗಂತೂ ಮಕ್ಕಳಿಲ್ಲ ಅನ್ನೋ ಭಾವನೆ ಇದುವರೆಗೂ ಬಂದೇ ಇಲ್ಲ. ಯಾಕೋತಾ, ರಾಹುಲ್ನ ನನ್ ಮಗನ್ ಥರನೇ ಸಾಕಿದ್ದೀನಿ. ಅದಕ್ಕೆ ಅಂಥದ್ರಲ್ಲಿ ಅವನಿಷ್ಟಪಟ್ಟಿದ್ದೇನೆ ಇಲ್ಲ ಅನ್ನೋಕ್ಕಾಗತ್ತಾ? ಅದು ಸರಿ ಶಾಂತಿ, ನೀನಂತೂ ರಾಹುಲ್ನ ಹೆತ್ತು ಮಗನಿಗಿಂತ ಚೆನ್ನಾಗಿ ನೋಡ್ಕೋತಿದ್ಯಾ. ನಮ್ಮಮ್ಮ ಇದ್ರೆ ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ನೋಡು. ಅಲ್ವೇ, ನೀನ್ ಬಂದಿರೋದು ಶಾಂತಿನ ಹೊಗಳಕ್ಕ ಇಲ್ಲ ಮದುವೆ ವಿಷಯ ಮಾತಾಡಕ್ಕ? ಇರ್ಲಿ ಬಿಡಿ, ರಾಹುಲು ಓದ್ ಮುಗಿತಾ ಇದ್ದಾಗೆ ಅವ್ರಿಬ್ರಿಗೂ ಮದುವೆ ಮಾಡ್ಬಿಡ್ತೀನಿ. ಅಕ್ಕ ನೋಡ್ತಾ ಇರು, ಈ ಬೈರೇಗೌಡ ಮದುವೆ ಹೆಂಗ್ ಮಾಡ್ತಾನೆ ಅಂತ. ಶಾಂತಿ, ಏನ್ರಿ ಇದು ಸಿಗರೇಟ್ ವಾಸನ? ನೀವು ರೂಮ್ ಒಳಗಡೆ ಬಂದ್ರೆ ಸಿಗರೇಟ್ ಫ್ಯಾಕ್ಟ್ರಿನೇ ಬಂದ್ ಆಗಿರುತ್ತಲ್ರಿ. ಹೌದಾ? ಎಲೆ ಎಲೆ,
ರೂಮ್ ಒಳಗಡೆ ಬಂದ್ರೆ ಸಿಗರೆಟ್ ಪಿಸಾಕಿ ಬಾಯಿ ತೊಳ್ಕೊಂಡ್ ಬರ್ಬೇಕು ಅಂತ ಎಷ್ಟು ಸಲ ಹೇಳಿದೀನಿ. ಈಗ ತಾನೆ ಅಷ್ಟೇ ಕಣೆ, ಹೇಗೆ ಆಚೆ ಹೋಗಿ ಆಚೆ ಹೋಗಿ. ಬೆಡ್ರೂಮ್ ಒಳಗಡೆನೆ ಸಿಗರೆಟ್ ಸೇದೋದಕ್ಕೆ ಶುರು ಮಾಡಿದಿರಲ್ಲ. ಏನು ಏನು? ಆಚೆ ಹೋಗಿ, ಗೆಟ್ ಔಟ್, ಆಚೆ ಹೋಗಿ. ಶೂ, ನನ್ನ ಮುಖಕ್ಕೆ ಹೋಗಿ ಬಿಡ್ತೀರಲ್ಲ, ಹೋಗಿ ಹೋಗಿ. ಹಾಲ್ ಸಿಗರೆಟ್ ನ ಎಸ್ಬಿಟ್ ಬನ್ನಿ, ಎಸ್ಬಿಟ್ ಬನ್ನಿ. ಸೀರಾ ನಿಮಗೆ ಬಿಸಾಕೋದು? ಸಿಗರೆಟ್ ಬಿಡಿ ಇಲ್ಲ ನನ್ ಬಿಡಿ. ಆಗಲ್ಲಮ್ಮ, ಎಷ್ಟು ಸಲ ಹೇಳೋದು, ಈ ಸಿಗರೆಟ್ ಬಿಡಿ ಇಲ್ಲ ನನ್ ಬಿಟ್ಬಿಡಿ. ಓಕೆ ಬೆಟರ್, ನನ್ನೇ ಬಿಟ್ಬಿಡಿ. ಅದೇಗೆ? ಹಾಗಾದ್ರೆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಹಾಯಾಗಿ ಈ ಸಿಗರೆಟ್ ನ ಸೇತಾ. ಥ್ಯಾಂಕ್ ಯು, ನಾನು ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್. ಏ ಶಾಂತಿ 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 ಶಾಂತಿ, ಬಿಡಲಾರೇನ ಸಿಗರೆಟ್, ಹುಡುಗಿ ನಿನ್ನಂತೆಯೇ ಅದು ಥೇಟು. ಬಿಡಲಾರೇನ ಸಿಗರೆಟ್, ಹುಡುಗಿ ನಿನ್ನಂತೆಯೇ ಅದು ಥೇಟು. ಬಿಡಬಲ್ಲ ನೀನು ನಿನ್ನ ಚಿನ್ನ, ಬಿಡಬಲ್ಲ ನಿನ್ನ ನಿನ್ನ ಚಿನ್ನ, ಹಾಗೆ ಸಿಗರೆಟ್ ಅನ್ನ ಬಿಡಲಾರು ನಾ ಸಿಗರೆಟ್. ಅದು ಕೇಳು ನಿನ್ನ ಮನೋಹರನಗೆ, ಸಿಗರೇಟ್ ಖುಷಿ ಕೊಡುವ ಹಾಗೆ, ಹಾಗೆ ನಿನ್ನ ಮನೋಹರನಗೆ ಅದು ಸಿಡುವುದು. ನೀ ಸಹ ಆಹಾ, ಸುತ್ತರು ಎಂಥ ಸುಖ, ನಿನ್ನಿಂದ ಮನಸ್ಸಿಗೆ ಯಾರಿ ಗೆಳತಿ, ಅದರಿಂದ ದೇಹಕ್ಕೆ ವ್ಯಾಧಿ, ನಿನ್ನಿಂದ ಮನಸ್ಸಿಗೆ ಯಾರಿ ಗೆಳತಿ, ಅದರಿಂದ ದೇಹಕ್ಕೆ ವ್ಯಾಧಿ. ನೀನೋ ಹೃದಯದ ಬಡಿತ ದುಡಿತ, ಸಿಗರೇಟು ಮಿದುಳಿನ ಮಿಡಿತ. ಬಿಡಲಾರೇನ ಸಿಗರೇಟು, ನಿನ್ನಂತೆಯೇ ಅದು ಕೇಟು. ಬಿರಿದು ಮೆರೆದು ಬ್ರಹ್ಮನೆ ವಸಂತ ಗಾನ, ಸಿಗರೇಟು ಹೊಗೆಯಾಗಿ ತುಳುಕಿ ಬಳಕಿ ಕಾಣಿಯಲ್ಲಿ. ನೀರುವಂತೆ ಬಿರಿದು ಮೆರೆದು ಬ್ರಹ್ಮನೆ ವಸಂತ ಗಾನ, ಸಿಗರೇಟು ನಡೆದಂತೆ ಎದೆಯಲ್ಲಿ. ನೀನು ಕನಸಿನ ಕರದಿ ಕರಗಿ ತೆಕ್ಕೆಗೆ ದಕ್ಕದ ಹೆಣ್ಣು, ಅದೇ ಎದೆಯಲ್ಲಿ ಹಬ್ಬುವ ಹುಣ್ಣು. ಬಿಡಲಾರೇನ ಸಿಗರೆಟ್, ಬಿಡಲಾರೇನ ಸಿಗರೆಟ್, ಬಿಡಬಲ್ಲ ನೀನು ನಾ ನಿನ್ನ ಚಿನ್ನ, ಬಿಡಬಲ್ಲ ನೀನು ನಾ ನಿನ್ನ ಚಿನ್ನ, ಹಾಗೆ ಸಿಗರೆಟ್ ಅನ್ನ ಬಿಡಲಾರು ನಾ ಸಿಗರೆಟ್. ಎಲ್ಲ ಪ್ಯಾಕೆಟ್ ನ ಸೇವ್ ಮುಗಿಸಿ. ಯಾಕೆ, ಏನಾಯ್ತೆ? ಆರಾಮಾಗಿ ಸೇರಿ, ಸಾಯಂಕಾಲದವರೆಗೂ ಸೇರಿ. ಸಾಧ್ಯ ಇದ್ರೆ ಹೇಳಿ, ಇನ್ನು ಹತ್ತು ಪ್ಯಾಕ್ ತಂದ್ಕೊಡ್ತೀನಿ. ಯಾಕೆ, ನೀನು ಒಳ್ಳೆ ಮೂಡಲ್ಲಿ ಬರೋದನ್ನೇ ಕಾಯ್ತಾ ಇದ್ದೆ, ಬಂದ ತಕ್ಷಣ ಜಗಳ ತೆಗಿತಾ ಇದೆಯಲ್ಲ, ಏನಾಯ್ತೆ? ರಾಹುಲ್ ದುಡ್ಡು ಕಳ್ಸಿದ್ರ? ಅಯ್ಯಯ್ಯೋ ಮರ್ತು ಬಿಟ್ಟೆ. ಈ ಸಿಗರೆಟ್ ಇದ್ರೆ ಸಾಕು, ನಾನು ಬೇಡ, ರಾಹುಲ್ ಬೇಡ, ಯಾರು ಬೇಡ. ಏ ಶಾಂತಿ, ಹಾಗಲ್ಲ, ಇದ್ರಿಂದಲೇ ಶಾಂತಿ.
ಈ ಸಿಗರೇಟ್ ಇಂದ ನಾನೆಲ್ಲ ಮರಿತಾ ಇರೋ ಅಂತ ನೀವು ಹೇಳೋದು. ನೋಡು, ಇದೇ ನನ್ನ ಕೊನೆ ಪಾಪ. ನಿನ್ನ ಆಣೆಗೂ ನಾನು ಸಿಗರೇಟ್ ಸೇದಲ್ಲ. ಅವನಿಗೆ ಯಾವಾಗ ದುಡ್ಡು ಕಳಿಸ್ತೀರಾ? ನಾಳೆ ನಾನೇ ಹೋಗಿ ದುಡ್ಡು ಕೊಟ್ಬರ್ತೀನಿ. ಪಾಪರಿ, ರಾಹುಲ್ ಈಗ ಏನ್ ಮಾಡ್ತಿರ್ತಾನೋ ಏನೋ. ಲೋ ಭಟ್ಟ, ಏನೋ ಇದು, ಈ ರಾಹುಲ್ ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ಲೇಟ್ ಮಾಡ್ಬಿಟ್ಟ. ಹೊಟ್ಟೆ ಸುಡ್ತಾ ಇದೆ ಕಣ. ಹೊಟ್ಟೆ ಸುಡ್ತಾ ಇದೆಯಾ? ಯಾಕೋ ಬೆಂಕಿ ತಿಂದ್ಯಾ? ನನ್ನ ಮಗನೇ, ಹೊಟ್ಟೆ ಸುಡ್ತಾ ಇದೆ ಅಂದ್ರೆ ಹೊಟ್ಟೆ ಹಸಿತಾ ಇದೆ ಕಣೋ, ಹಸಿತಾ ಇದೆ. ಮತ್ತೆ ಶುದ್ಧವಾಗಿ ಹಸುವೆ ಆಗ್ತಿದೆ ಅಂತ ಹೇಳು. ಅದ್ ಬಿಟ್ಬಿಟ್ಟು ಒಳ್ಳೆ ಸುಡ್ತಾ ಇದೆ ಗಿಡ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದೀಯಾ? ಆಯ್ತಪ್ಪ ಪಂಡಿತ, ನೀನ್ ಗ್ರಾಮರ್ಗೆ ಅಷ್ಟು ಹಚ್ಕೋಬೇಡ. ಹಲೋ, ಮೋಸ್ಟ್ಲಿ ಅವ್ರ ಅಣ್ಣ ಎಲ್ಲ ಬಂದಿರ್ಬೇಕಣ, ಅದಕ್ಕೆ ಅವನು ಬರೋದು ಲೇಟ್ ಆಗಿದೆ ಅಂತ ಕಾಣಿಸುತ್ತೆ. ಅವ್ರ ಅಣ್ಣ ಒಂದ್ಸಲ ಬಂದ್ರೆ ಒಂದ್ ತಿಂಗಳು ಪೂರ್ತಿ ನಮ್ಗೆ ಯೋಚನೆ ಇರಲ್ಲ ಕಣ. ರಾಹುಲ್, ನಿಮ್ಮ ಅಣ್ಣ ಬಂದ್ರೇನಾ? ಸಾರಿ ಕಣ, ಇನ್ನೂ ಬಂದಿಲ್ವೋ? ಮತ್ತೆ ನಮ್ ಗತಿ? ಡೋಂಟ್ ವರಿ, ನನ್ನ ಹತ್ರ 40 ರೂಪಾಯಿ ಇದೆ. ಓಕೆ, ನಿಮ್ಮ ಜೇಬಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶಫಿ, ಹುಟ್ಟದಾಗಿಂದ ಯಾವಾಗಲಾದ್ರೂ ನಿನ್ ಜೇಬಲ್ಲಿ ಕಾಸಿಟ್ಟಿದ್ಯಾನಾ? ನನ್ನ ಮಗನೇ, ಹುಟ್ಟದಾಗಿಂದ ದುಡ್ಡಿನ ಮುಖನೇ ನೋಡಿಲ್ಲ, ನಿನ್ನ ಜೇಬಲ್ಲಿ ಇಡೋದೆಲ್ಲ ಬಂತು? ಮತ್ತೆ ಜೇಬಲ್ ಚೆಕ್ ಮಾಡ್ತಾ ಇದೀಯಾ? ಲವ್ ಬಟ, ಇವನ್ ಯಾಕೆ ಕಂಡ ಮಾಡ್ತೀಯಾ? ಇವನ್ ಜೇಬಲ್ ದುಡ್ಡಿಲ್ಲ, ಓಕೆ, ನಿನ್ ಜೇಬಲ್ಲಿ 100,000 ರೂಪಾಯಿ ಇದೆಯಾ? ನನ್ ಜೇಬಲ್ ಇದೆಯಾ? ಸೂರಿ ಜೇಬಲ್ ಇದೆಯಾ? ಇಲ್ಲ, ಯಾರ ಹತ್ರನೂ ಇಲ್ಲ, ಸಾಮಾನ್ಯವಾಗಿ ಇರೋದೇ ಇಲ್ಲ. ನಾವೆಲ್ಲ ಡಿಪೆಂಡ್ ಆಗಿರೋದೆ ರಾಹುಲ್ ಮೇಲೆ. ಪಾಯಿಂಟಿಗೆ ಅದಲ್ಲ, ಇವತ್ತಿನ ಖರ್ಚು ನಾವ್ ಏನ್ ಮಾಡೋದು ಅಂತ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನನ್ನ ಹತ್ರ 40 ರೂಪಾಯಿ ಇದೆಯಲ್ಲ, ಇದರಲ್ಲಿ ಬೇಕಾದಷ್ಟು ಎಂಜಾಯ್ ಮಾಡೋಣ. 40 ರೂಪಾಯಿಗೆ ಎಂಜಾಯ್ ಮಾಡೋದಾ? ಅದು 5 ಜನ ಹೇಗೋ. ಹೇಳಿರಪ್ಪ. ಒಂದು ವೆಹಿಕಲ್ 5 ಜನ ಬರ್ಬೋದು ಕಣ. ನೋಡ್ರು, ಇರೋ 40 ರೂಪಾಯಿನ ಪೆಟ್ರೋಲ್ಗಿಂತ ಯೂಸ್ ಮಾಡಿದ್ರೆ ತುಂಬಾ ವೇಸ್ಟ್. ಅದಕ್ಕೋಸ್ಕರ ನಾವೆಲ್ಲರೂ ಈ ಬೈಕ್ ನ ಇಲ್ಲೇ ಬಿಟ್ಬಿಟ್ಟು ಆರಾಮಾಗಿ ಜಾಲಿಯಾಗಿ ನಡ್ಕೊಳ್ಳೋಣ. ಒಳ್ಳೆ ಐಡಿಯಾ ನಮ್ಮ. ಆಯ್ತಾಯ್ತು. ಏನಾ ಟೇಬಲ್ ಅಟೆಂಡ್ ಮಾಡ್ಯಾ? ಏನಾ ಈ ಸಪ್ಲೈ ನನ್ನ ಮಗ ಬರ್ಲೇ ಇಲ್ಲ? ಬಂದೆ ಸರ್. ಸರ್ ತಮಗೇನ್ ಕೊಡ್ಲಿ ಸರ್? ಒಂದ್ ಕಾಫಿ ಸರ್. ತಮಗೆ ಒಂದ್ ಕಾಫಿ ಸರ್. ತಮಗೆ ಕಾಫಿ ಸರ್. ತಮಗೆ ಒಂದ್ ಕಾಫಿ. ಒಂದ್ ಕಾಫಿ ಒಟ್ಟು 5 ಕಾಫಿ ಅಲ್ವೇ ಸರ್? ಅಲ್ಲ. ಯಾಕ್ರಿ ಅಲ್ಲ? ಇವ್ರಿಗೊಂದು 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 ನಿಮಗೊಂದು ಒಟ್ಟು 5 ಕಾಫಿ ಅಲ್ವೇ? ಅಲ್ಲ, ಒಂದೇ ಒಂದು. ಲೇ ರಾಮ, ತಡಿಯೋ, ನಾನು ಮಾತಾಡ್ತೀನಿ. ಸಾರಿ ಸರ್, ನಮ್ಮ ಹುಡುಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳ ಜಾಸ್ತಿ. ನೀವು ಒಂದೊಂದು ಕಾಫಿ ಅಂತ ಹೇಳಿದ್ರೆ ಅವನು ಒಂದೇ ಕಾಫಿ ಅಂತ ತಿಳ್ಕೊಂಡಿದ್ದಾನೆ. ಖಂಡಿತವಾಗ್ಲೂ ಒಂದೊಂದು ಕಾಫಿ ಅಂತ ಹೇಳಿಲ್ಲ, ನಾವು ಕೇಳಿದ್ದು ಒಂದೇ ಕಾಫಿ. ಅದೇ ಸರ್, ಒಬ್ಬೊಬ್ರಿಗೆ ಒಂದೊಂದು. ನಮ್ಮಪ್ಪನಾಣೆ ಒಂದೊಂದು ಅಲ್ಲ ಸರ್, ಎಲ್ರಿಗೂ ಸೇರ್ ಒಂದು. ಅಲ್ಲ ಸರ್, ಯಾರಾದ್ರೂ ಒಂದ್ ಕಾಫಿನ 5 ಜನ ಸೇರಿ ಹಂಚ್ಕೋತಾರಾ? ಯಾಕ್ರೆ ಆಗಲ್ಲ, ಕಾಫಿನ ಏನು ಹೆಂಡತಿನ ಹಂಚ್ಕೋತಾರೆ? ದ್ರೌಪದಿನ 5 ಜನ ಪಾಂಡವರು ಹಂಚ್ಕೊಳ್ಳಿಲ್ವಾ? ಅಂತದ್ರಲ್ಲಿ ಅಪ್ಪ ಒಂದ್ ಕಾಫಿನ ನಾವೆಲ್ಲ ಸೇರಿ ಹಂಚ್ಕೊಂಡ್ರೆ ತಪ್ಪ? ಖಂಡಿತ ಇಲ್ಲಪ್ಪ. ಲವ್, ಒಂದ್ ಕಾಫಿ ಕೊಟ್ಟು ಕಳ್ಸೋ ಆ ಕಡೆ. ಛೇ, ಏನ್ ಜನ ಇವ್. ಇಂತ ನನ್ನ ಮಕ್ಕಳು ನಮ್ಮ ಹೋಟ್ಲಿಗೆ 4 ಜನ ಬಂದ್ರೆ ನಮ್ಮ ಗತಿ ಅರೋಹರ. ಒಂದ್ ನಿಮಿಷಮ್ಮ, ಮುಚ್ಚಿ ಹುಯ್ಕೊಂಡು ಬಂದ್ಬಿಡ್ತೀನಿ. ಲೋ ಬರ ಇಲ್ಲಿ, ಹುಯ್ಕೊಂಡ್ ಬರೋದಕ್ಕೆ ನಿನ್ನ ಎಮ್ಮೆನ ದನನ ದಾರಿಲೆಲ್ಲ ಹುಯ್ಕೊಂಡ್ ಬರ್ತೀಯಾ? ಹುಯ್ದ್ ಬಿಟ್ಟು ಬರ್ತೀನಿ ಅಂತ ಹೇಳು. ಏನ್ ದೊಡ್ಡ ಪಂಡಿತ ನನ್ನ ಮಗ. ಒನ್ ಟಿಕೆಟ್ ಪ್ಲೀಸ್.
ಒನ್ ಟಿಕೆಟ್ ಗೆ ಐಚನೇನ ಕ್ರೇಜಿ ಬಾಯ್ಸ್. ಕರೆಕ್ಟ್ ನೋಡಪ್ಪ, ನಿದ್ದೆ ಗಿದ್ದೆ ಮಾಡ್ಬಿಡ್ಬೇಡ. ಡೋಂಟ್ ವರಿ ಬಟ, ಬರೀ 30 ನಿಮಿಷ ಗೊತ್ತಲ್ವಾ? ಗೊತ್ತಪ್ಪ. ಬಾಯ್. ಟಿಕೆಟ್ ತಗೊಂಡಿರೋದವನು ಸಿನಿಮಾ ನೋಡ್ತಿರೋದು ಇವನು. ಹೋಗಲ್ಲ ಎಲ್ಲಿಗೆ ಎಲ್ಲಿಗೆ? ಒಂದ್ ಟಿಕೆಟ್ ಒಬ್ರೆ ಗೊತ್ತಾ? ನಾನು ಹೋಗ್ತಾ ಇರೋದು ಒಬ್ನೇ ಗೊತ್ತಾ? ಗುಡ್ ಲಕ್ ಭಟ್ಟ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಅವನು ಬದಲು ಮತ್ತೊಬ್ಬ ಬಂದು ಕೂತಿದ್ದಾನೆ. ಈಗಾದ್ರೆ ಏನ್ ಪಿಕ್ಚರ್ ನೋಡ್ತಾರೋ? ಓಕೆ ಅಮ್ಮ. ಒಂದ್ ಟಿಕೆಟ್, ಒಬ್ನೇ ಹೋಗ್ತಾ ಇದ್ದೀನಿ. ಹಾ ಹಾ. ಹೆಂಗಿತ್ತಮ್ಮ? ಸಖತ್ತಾಗಿತ್ತಮ್ಮ. ಏ, ನೀನ್ ನೋಡ್ಕಿಂತ ನಾನ್ ನೋಡಿದ್ ಸಖತ್ತಾಗಿತ್ತು. ಇರಿ, ಯಾಕೆ? ಒಂದ್ ನಿಮಿಷ, ಒಂದ್ ನಿಮಿಷ. ಗಲಾಟೆ ಏನು ಇಲ್ಲ, ಒಂದು ಪ್ರಶ್ನೆ ಕೇಳೋಣ ಅಂತ. ಏನು? ಅಲ್ಲ, ನೀವಿಷ್ಟು ಜನ ಸಿನಿಮಾನ ಚೂರ್ ಚೂರ್ ನೋಡಿದ್ರಲ್ಲ, ಕತೆ ಏನು ನಿಮ್ಮ ಅಪ್ಪನಿಗೆ ಅರ್ಥ ಆಗುತ್ತಾ ಅಂತ. ಕಟ್ಟೆ ಹತ್ರ ಬಾ, ನಮ್ಮಪ್ಪನಿಗೇನು ನಿಮ್ಮಪ್ಪನಿಗೆ ಅರ್ಥ ಆಗುತ್ತೆ. ಏನ್ ಸ್ವಾಮಿ, ಗಂಡಸ್ಗೆ ತಲೆ ಕೂದಲು ಮೊದ್ಲು ಬೆಳಗಾಗುತ್ತೆ, ಮೀಸೆ ಆಮೇಲೆ ಬೆಳಗಾಗುತ್ತೆ. ಯಾಕೆ 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 ಅಂದ್ರೆ, ತಲೆ ಕೂದಲು ಮೊದ್ಲು ಬೆಳೆಯುತ್ತೆ, ಆಮೇಲೆ 16 ವರ್ಷ ಆದ್ಮೇಲೆ ಮೀಸೆ ಬೆಳೆಯುತ್ತೆ. ಮೀಸೆಗೆ ವಯಸ್ಸು ಕಮ್ಮಿ, ಅದಕ್ಕೆ. ಜಪಿ, ತಿಂಡಿ ಚೆನ್ನಾಗಿಲ್ವಾ? ಏ ರಾಹುಲ್, ಇನ್ಮೇಲೆ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ದಾಗೆ ಫೋನ್ ಮಾಡ್ಬಿಡು, 2 ದಿನ ಲೇಟ್ ಆದ್ರೂ ತಡೆಯುತ್ತೆ. ಆಯ್ತಣ್ಣ. ಅಸರಿ, ನೀವೆಲ್ಲ ಓದ್ತಾ ಇರೋದು ಯಾಕ್ರಯ್ಯ? ಜ್ಞಾನ ಬೆಳೆಸ್ಕೊಳಕ್ಕೆ, ಕೆಲ್ಸಕ್ಕೆ ಸೇರೋಕೆ, ಸಂಪಾದನೆ ಮಾಡೋಕೆ, ಮದುವೆ ಮಾಡ್ಕೊಂಡು ಹೆಂಡತಿ ಮಾಡ್ಕೊಂಡು ಸಾಕೋಕೆ. ಗುಡ್, ಕರೆಕ್ಟ್. ಈ ನನ್ನ ತಮ್ಮನಿಗೆ ಜ್ಞಾನ ಇದೆ, ಸಂಪಾದನೆ ಇದೆ, ಆಸ್ತಿ ಇದೆ, ಅದನ್ನ ಉಳಿಸಿ ಬೆಳೆಸೋ ಕೆಲಸ ಇದೆ. ಮನೆಯಲ್ಲಿ ಅಕ್ಕನ ಮಗಳು ಮದುವೆಗೆ ರೆಡಿ ಆಗಿದ್ದಾಳೆ. ಇನ್ ನಿನ್ ಯಾಕೆಯ ಓದು, ಮನೆಯಲ್ಲಿ ಆರಾಮಾಗಿರು ಅಂದ್ರೆ ಓದ್ತೀನಿ ಅಂತ ಹೇಳದೆ ಕೇಳದೆ ಬಂದಿದ್ದಾನೆ. ರಾಹುಲ್ ಕೇಳಿದ್ನಲ್ಲ ಅನ್ಕೊಟ್ಟಿದ್ದೀನಿ, ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಬೆಂಗಳೂರಲ್ಲಿ ಓದ್ಬೇಕು ಅಂದ, ಆಯ್ತು ಅಂದೆ. ದೊಡ್ಡ ಮನೆ ಮಾಡ್ಕೊಟ್ಟೆ, ಅದ್ರಲ್ಲಿ ನಿಮ್ಮನ್ನೆಲ್ಲ ಇಟ್ಕೋತೀನಿ ಅಂದ, ಆಯ್ತು ಅಂದೆ. ಅವನ್ ಎಷ್ಟೇ ಖರ್ಚು ಮಾಡಿದ್ರು ಯಾವತ್ತು ಯಾಕೆ ಅಂತ ಕೇಳಿಲ್ಲ, ಕೇಳೋದೂ ಇಲ್ಲ. ಯಾಕೊತ್ತಾ? ನನ್ಗಿರೋದು ಅವನ ಒಬ್ನೇ ತಮ್ಮ, ಅವನೇ ನನ್ನ ತಮ್ಮ, ನನ್ನ ಮಗ, ನನ್ನ ಸ್ನೇಹಿತ. ಈಸ್ ಎವ್ರಿಥಿಂಗ್ ಟು ಮೀ. ಅದಕ್ಕೆ ಅವನು ಸ್ವಲ್ಪನೂ ಹರ್ಟ್ ಆಗ್ಬಾರ್ದು. ಅರ್ಥ ಆಯ್ತಲ್ವಾ? ಬನ್ನಿ.
ಬ್ಯಾಗ್ ಬಾಯಿ ಬಿಟ್ಕೊಂಡು ನಿನ್ನೆ ತಿನ್ನೋ ಹಾಗೆ ನೋಡ್ತಿದ್ದ. ನಿಮ್ ಬೇರೆಯವ್ರು ಏನ ಮಾಡ್ತಾ ಇದಾರೆ ಅಂತ ಸರ್ವೆ ಮಾಡಕ್ ಬಿಟ್ಟು ಬೇರೆ ಏನ್ ಕೆಲ್ಸ ಹೇಳು. ಪರವಾಗಿಲ್ವೇ, ಹುಡುಗ ತುಂಬಾ ಚೆನ್ನಾಗಿದ್ದಾರೆ, ಸ್ಮಾರ್ಟ್. ಹಾಗಾದ್ರೆ ಅವನ್ನೇ ಹೋಗಿ ಮದ್ವೆ ಆಗು. ಆಗ್ಬೋದಿತ್ತು, ಆದ್ರೆ ನೋಡ್ತಿರೋದು ನಿನ್ನ, ನನ್ನಲ್ವಲ್ಲ. ಪ್ರಿಯಾ ಪ್ಲೀಸ್ ಸುಮ್ಮನೆ ಇರ್ತೀಯಾ? ಓಕೆ ಓಕೆ ಅಕ್ಕ, ಆದ್ರೂ ಅವ್ನ್ ನೋಡ್ತಿರೋದ್ ಮಾತ್ರ ನಿನ್ನೆ. ನಿಮ್ಮಪ್ಪ ಅಮ್ಮ ಕಷ್ಟಪಟ್ಟು ಕಾಲೇಜಿಗೆ ಕಳಿಸ್ತಾರಲ್ಲ, ಯಾಕೆ ಯಾಕೆ ಓದೋದಕ್ಕಲ್ಲ, ಓದಿಯೋದಿಕ್ಕೆ ಹೇಳು. ನಿಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ? ಚಿಕ್ಕದೊಂದ್ ಪೆಟ್ಟಿಗೆ ಮೇಲೆ ಇಟ್ಕೊಂಡಿರ ಸರ್. ಆ ಹುಡುಗಿ ತಂದೆ? ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್. ಯಾಕೆ ಸರ್ ಅವರಪ್ಪ ಬಿಸ್ನೆಸ್ ಮ್ಯಾನ್ ಅದ್ರು ಹೊಡಿತೀರಾ? ಹೊಡಿಯೋದಲ್ಲ ಕಣ, ಮೈನಲ್ಲಿರೋ ಮೂಳೆನೆಲ್ಲ ಎಣಿಸ್ಬಿಡ್ತೀನಿ. ಲವ್ ಮಾಡ್ತೀಯ? ಲವ್? ಆ ಹುಡುಗಿನಲ್ಲಿ ಕರ್ಕೊಂಡೋಗಿದ್ದೆ. ಇಲ್ಲ ಮೈಸೂರಿಗೆ ಸರ್. ಮೈಸೂರಿಗೆ ಸರ್. ಮತ್ತೆ ವಾಪಸ್ ಯಾಕೆ ಬಂದೆ? ಕಾಸು ಖಾಲಿ ಆಗೋಯ್ತು ಸರ್. ಕಾಸು ಕಾಸು ಖಾಲಿ ಆಗೋಯ್ತಾ? ಕಾಸು ಖಾಲಿ ಆದ ತಕ್ಷಣ ಲವ್ ಖಾಲಿ ಆಗೋಯ್ತಾ? ಮತ್ತೆ ಊಟ ತಿಂಡಿಗೆಲ್ಲ ಏನ್ ಮಾಡೋದು ಸರ್? ಲವ್ ಮಾಡೋ ಇವೆಲ್ಲ ಗೊತ್ತಾಗ್ಲಿಲ್ವಾ? ಆ ಹುಡುಗಿನ ಕರ್ಕೊಂಡು ಓಡೋದಾಗ ಇವೆಲ್ಲ ಗೊತ್ತಾಗ್ಲಿಲ್ವಾ? ಇದೇ ಕೊನೆ. ಇನ್ನೊಂದ್ಸಲ ಆ ಹುಡುಗಿ ಸಹವಾಸ ಕೇಳಿದ್ರು ಹೋದ್ರೆ ಅವತ್ತೇ ನಿಮ್ ಚಾಪ್ಟರ್ ಕ್ಲೋಸ್. ಓಕೆ ತಗೊಂಡ. ಈಗ ಏನ್ ಮಾಡ್ತೀವಿ ಗೊತ್ತಾ? ಪ್ಯಾಂಟು ಶರ್ಟು ಕೈಯಲ್ಲೇ ಇರ್ಬೇಕು. ನಮ್ ಏರಿಯಾದಲ್ಲಿ ಯಾರು ಲವ್ ಮಾಡಬೇಡಿ ಅಂತ ಕಿರ್ಚ್ಕೊಂಡು ಕಿರ್ಚ್ಕೊಂಡು ಓಡ್ಬೇಕು. ಗೊತ್ತಾಯ್ತಾ? ಸರಿ ಸರ್. ನಮ್ ಏರಿಯಾದಲ್ಲಿ ಯಾರು ಲವ್ ಮಾಡಬೇಡಿ. ನಮ್ ಏರಿಯಾದಲ್ಲಿ ಯಾರು ಲವ್ ಮಾಡಬೇಡಿ. ಓಡೋ. ನಮ್ ಏರಿಯಾದಲ್ಲಿ ಯಾರು ಲವ್ ಮಾಡಬೇಡಿ. ನಮ್ ಏರಿಯಾದಲ್ಲಿ ಯಾರು ಲವ್ ಮಾಡಬೇಡಿ. ನಮ್ ಏರಿಯಾದಲ್ಲಿ ಯಾರು ಲವ್ ಮಾಡಬೇಡಿ. ಅದೇ ಸರ್ ಹೀಗ್ ಮಾಡ್ಬಿಟ್ರೆ ಯಾಕ? ಮದುವೆ ಅಂದ್ರೆ ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅಲ್ರಿ. ಕೈ ತುಂಬಾ ದುಡ್ಡು ಇಟ್ಕೊಂಡು ಹಿರಿಯರು ಜಾತಕ ನೋಡಿ ನಿಶ್ಚಯ ಮಾಡಿದ ಎಷ್ಟೋ ಮದುವೆಗಳೇ ನಿಂತೋಗಿವೆ. ಅಂಥದ್ರಲ್ಲಿ ಪ್ರಪಂಚದ ಜ್ಞಾನ ಇಲ್ಲದೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ಪ್ರೀತಿ ಪ್ರೇಮ ಅಂತ ತಾವು ಕಷ್ಟಪಡ್ತಾರೆ, ನಿಕ್ಕರು ಕಷ್ಟ ಕೊಡ್ತಾರೆ. ಅದಕ್ಕೆ ಇಂಥ ಲವ್ ನಮ್ಮ ಏರಿಯಾದಲ್ಲಿ ಯಾರು ಮಾಡದೇ ಇರಲಿ ಅಂತ ಸುಮ್ಮನೆ ಒಂದು ಸ್ಯಾಂಪಲ್ ಅಷ್ಟೆ. ಸ್ವಲ್ಪ ಭಯ ಇರುತ್ತಲ್ಲ ಅಂದ್ರೆ? ಕರೆಕ್ಟ್ ಕರೆಕ್ಟ್ ಸರ್. ಹತ್ಕೊಂಡು ನಿನ್ನೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ನಲ್ಲ ಅವನು. ಏನ್ ಯೋಚನೆ ಮಾಡ್ತಾ ಇದೀಯೇ? ಸುಮ್ಮನೆ ಮಲ್ಕೊಳೆ, ಏನೇನು ಮಾತಾಡ್ಬೇಡ. ಆಯ್ತಮ್ಮ ಮಲ್ಕೋತೀನಿ. ಅಲ್ಲ ಒಂದ್ ವಿಷಯ ಕೇಳ್ಬೇಕಾಗಿತ್ತು ಅದಕ್ಕೆ. ಪರವಾಗಿಲ್ಲ ಬಿಡು, ಹೇಳೆ ಹೇಳೆ ಪ್ಲೀಸ್. ಅವನು ನಿನ್ನ ನೋಡ್ತಾ ಇದ್ದನ್ನ ನೆನಪಿಸ್ಕೊಂಡ್ರೆ ಇವತ್ತಲ್ಲ ನಾಳೆ ಅವ್ನು ನಿನ್ನ ಹತ್ರ ಬಂದು ಐ ಲವ್ ಯು ಅಂತ ಹೇಳ್ತಾನೆ. ಹಾಗೇನ್ ಮಾಡ್ತೀಯ? ನಿನಗೆ ಜಾಡ್ಸ್ ಒದಿತೀನಿ, ಸುಮ್ಮನೆ ಮಲ್ಕೋ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಅಕ್ಕ ಏನು ಇದು ಶಬ್ದ? ಗೊತ್ತಿಲ್ಲ ಯಾರು ಯಾರು ಯಾರದು ಯಾರದು? ಚೈತ್ರ ಅಣ್ಣ ಹತ್ರ ಬಾ. ಹ್ಯಾಪಿ ಬರ್ತ್ಡೇ ಟು ಯೂ. ಈಗ ಹೆದರ್ಸೋದು? ನಾ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ನೋ ಮೋರ್ ಡಿಸ್ಕಷನ್ಸ್. ಕೆಲವಡೆ ಎಲ್ಲರೂ ರೆಡಿ ಕಾಯ್ತಿದ್ರೆ ಬೇಗ ಬರ್ಬೇಕು. ಗಾಡಿಯಲ್ಲಿ ಫಾಸ್ಟ್ 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 5 ನಿಮಿಷ ಬರ್ಬೇಕು. ಓಕೆ. ಹೇ 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 ಲಾ ರಾ 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 ಸಾವಿರ ಕೋಗಿಲೆ ಸಮ್ಮಿಲನ ನಮ್ಮಿ ಚೈತ್ರಕ್ಕೆ ಜನ್ಮ. ಸಾವಿರ ಕನಸಿನ ಕೈಗಳಲ್ಲಿ ಬೆಳಗೋ ಹೃದಯಕ್ಕೆ ಜನ್ಮದಿನ.
ಸಂಸಾರ ಈ ನಗುವೇ ಆಧಾರ ಸ್ವರ್ಗವೇ ಜಾರಿದೆ ಒಂದಿದೆ ಸಂದಿಲನ ಅಮ್ಮಿ ಚೈತ್ರಕ್ಕೆ ಜನರ ನಿನ್ನೆಯಿಂದ ಸೀರೆ ಸಿಗದನಲ್ಲ. ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ಇವನ್ಗೇನೋ ಆಗೋಗಿದೆ. ನನ್ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಕಣ. ನಿನ್ನ ಹತ್ರ ಏನೋ, ಯಾರ ಹತ್ರ ಸರಿ ಮಾತಾಡ್ತಾ ಇಲ್ಲ. ಏ ರಾಹುಲ್, ಬಾರ ಕೂತ್ಕೊಳ. ಏ ರಾಹುಲ್, ನಿನ್ಗೆ ಏನಾಗಿದ್ಯೋ? ಏನು ಇಲ್ವೋ. ಮತ್ ಯಾಕೋ ಈ ತರ ಡಲ್ ಆಗಿದ್ಯಾ? ಏ ಡಲ್ಲು ಇಲ್ಲ ಬಿಲ್ಲು ಇಲ್ಲ, ಸುಮ್ನೆ ಇರೋ. ನಮ್ಮಿಂದ ಏನಾದ್ರೂ ತಪ್ಪಾಗಿದೆ ಡೈರೆಕ್ಟ್ ಆಗಿ ಹೇಳ್ಬಿಡಮ್ಮ. ಹೌದು ರಾಹುಲ್, ಯಾಕೀಗ ಆಡ್ತಾ ಇದೀಯಾ? ಏನಾಗಿದೆ ನಿಂಗೆ? ನಿಂಗೆ ಏನಾಗಿದ್ಯೋ? ಲವ್, ಲವ್ ಆಗಿದೆ. ಲವ್? ಲವ್? ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಮೊನ್ನೆಯಿಂದನೂ ಅವಳದೇ ಯೋಚನೆ. ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ಅವಳ ಯೋಚನೆಯಲ್ಲಿ ನಿಮ್ ಊಟ ತಿಂಡಿ ಮಿಸ್ ಆಗ್ತಾ ಇದೆ. ಸಾರಿ ಫ್ರೆಂಡ್ಸ್, ಐ ಆಮ್ ರಿಯಲಿ ಸಾರಿ. ಸಾರಿ ಎಲ್ಲ ಬೇಡಮ್ಮ, ಲವ್ ಆಗಿದೆ ಅಂತ ಖುಷಿಯಿಂದ ಹೇಳು. ಹುಡುಗಿ ಹೆಸರೇನು? ಗೊತ್ತಿಲ್ಲ. ಆ ಹುಡುಗಿಗೆ ನೀ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಾ? ಗೊತ್ತಿಲ್ಲ. ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅವಳಿಗೆ ವಿಷಯನೂ ಹೇಳಲಿಲ್ಲ. ಹೋಗ್ಲಿ, ಅವಳು ಎಲ್ಲಿ ಮೀಟ್ ಮಾಡ್ದೆ? ನಾನು ಅವಳ ಮೀಟ್ ಮಾಡ್ಲೇ ಇಲ್ವೋ? ಮೀಟ್ದೇನೆ ಲವ್ವ. ಎಲ್ಲಿ ನೋಡಿದ್ಯೋ? ಕಟ್ಟೆ ಹತ್ರ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲ? ಕೂತಿದ್ಲು. ಎಲ್ಲಿ? ಬಸ್ ಅಲ್ಲಿ. ಯಾವ ಬಸ್? ಗೊತ್ತಿಲ್ವೋ. ಮತ್ ನಿನ್ಗೆ ಏನಯ್ಯ ಗೊತ್ತು? ಅವಳ ಮುಖ, ಬ್ಯೂಟಿಫುಲ್ ಫೇಸ್. ಬೆಂಗಳೂರಿನಲ್ಲಿ ಅದು ಸಿಟಿ ಬಸ್ ನಲ್ಲಿ ಒಂದು ಹುಡುಗಿ ಮುಖ ನೋಡ್ಬಿಟ್ಟು ಲವ್ ಮಾಡ್ತಾ ಇದೀಯ? ಎಸ್, ನನಗೆ ಅವಳನ್ನ ಮರೆಯಕ್ಕಾಗಲ್ಲ. ಸರಿ, ಈಗ ಏನ್ ಮಾಡ್ತೀಯ?
ಅದನ್ನ ನೀವು ಡಿಸೈಡ್ ಮಾಡ್ರಪ್ಪ. ಇದು ಚೆನ್ನಾಗಿದೆ, ಲವ್ ಮಾಡೋನು ಇವನು, ಡಿಸೈಡ್ ಮಾಡೋನು ನಾವಂತೆ. ಯಾಕೆ? ಖರ್ಚು ಮಾಡೋನು ಅವನು, ತಿನ್ನೋರು ನಾವು, ಅದಾಗತ್ತ ಇದಾಗಲ್ವಾ? ಸುಮ್ನೆ ಮಾತು ಮಾತು ಮಾತು, ಬರೀ ಟೈಮ್ ವೇಸ್ಟ್. ನೋಡಿ, ನನಗೆ ಚರ್ಚೆ ಬೇಕಾಗಿಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡ್ಬೇಕಷ್ಟೇ. ಅದಕ್ಕೇನಂತೆ ಹುಡುಗಣ, ಇಂಥ ಟೈಮ್ನಲ್ಲಿ ಒಬ್ಬ ಫ್ರೆಂಡ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಮತ್ ನಾವು ಬದುಕಿದ್ದು ಏನ್ ಪ್ರಯೋಜನ? ಅದೇ ರಾಹುಲ್, ಆ ಹುಡುಗಿನ ಯಾವ ನೋಡಿದ್ಯಾ? ಕಟ್ಟೆ ಹತ್ರ ಕೂತಿರ್ಬೇಕಾದ್ರೆ ಬಸ್ ಸ್ಟಾಪ್ ಅಲ್ಲಿ ನೋಡಿದೆ. ಓಕೆ ಓಕೆ, ಲೆಟ್ಸ್ ಅಸ್ಯೂಮ್ ಆ ಹುಡುಗಿ ಬಸ್ಸಲ್ಲೇ ಓಡಾಡ್ತಾಳೆ ಅಂತ. ಅವಳು ಬಸ್ಸಲ್ಲೇ ಓಡಾಡೋ ಹುಡುಗಿ ಆಗಿದ್ರೆ ಇವತ್ತಲ್ಲ ನಾಳೆ ಸಿಗ್ಲೇಬೇಕು. ಸೊ ನಾಳೆಯಿಂದ ಹೋಗಿ ಬರೋ ಬಸ್ನೆಲ್ಲ ಚೆಕ್ ಮಾಡಿದ್ರೆ ಆಯ್ತು. ಏ ಶಫಿ, ನಾಳೆಯಿಂದ ನಿನ್ ಕೆಲಸ ಕಟ್ಟೆ ಹತ್ರ ಹೋಗಿ ಬರೋ ಬಸ್ನೆಲ್ಲ ಚೆಕ್ ಮಾಡೋದು. ಓಕೆ ಓಕೆ. ಗೋವಿಂದಣ್ಣ, ಬರೀ ಕನ್ನಡ ಪೇಪರ್ ಇಟ್ಟಿದೆಯಲ್ಲ, ಇಂಗ್ಲಿಷ್ ಪೇಪರ್ ಇಲ್ವಾ? ಯಾಕಣ ಕನ್ನಡ ಪೇಪರ್ ಓದೋದು ಹಾಕಿಲ್ವಾ? ಕನ್ನಡದಾಗ ಏನಾಯ್ತಣ, ಇಂಗ್ಲಿಷ್ ಓದಿದ್ರೆ ಬುದ್ಧಿ ಚುರುಕಾಯ್ತದೆ. ಓಹ್, ಜ್ಞಾನಾರ್ಜನೆ ಆಯ್ತದೆ. ಹಂಗಿದ್ರೆ ನೀನ್ ಒಂದು ಪ್ರಶ್ನೆ ಕೇಳ, ಸರಿಯಾಗಿ ಉತ್ತರ ಹೇಳ್ತೀಯಾ? ಹುಟ್ಟೋದ್ಕಿಂತ ಮುಂಚೆ, ಹುಟ್ಟದ ಮೇಲೆ, ಸತ್ ಮೇಲೆ ಉಪಯೋಗಕ್ ಬರೋ ಒಂದೇ ಒಂದ್ ಪ್ರಾಣಿ ಹೆಸರು ನೋಡವ? ಆನೆ. ಆನೆ ಹುಟ್ಟೋದ್ಕಿಂತ ಮುಂಚೆ ಹೆಂಗಲ್ಲ ಉಪಯೋಗಕ್ ಬರ್ತದೆ? ಬಾಯಿ ಮುಚ್ಕೊಂಡು ಕರೆಯೋದ್ ಕಲ್ತ್ಕೋ. ಏನ ಮಗ, ಗೊತ್ತಾಗ್ಲಿಲ್ವಾ? ಇಲ್ಲಣ. ಉತ್ತರ ನಾನು ಹೇಳ್ಬೇಕಾ? ಹೇಳ್ತೀನಿ ಕೇಳು. ಕೋಳಿ ಕಡ್ಲ ಹುಟ್ಟೋದ್ಕಿಂತ ಮುಂಚೆ ಅಂದ್ರೆ ಮೊಟ್ಟೆ, ಅದನ್ನ ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕಿಲ್ವಾ? ಹುಟ್ಟದ್ಮೇಲೆ ಕೋಳಿ, ಅದ್ ನಮಗ್ ಮೊಟ್ಟೆ ಕೊಡಕ್ಕಿಲ್ವಾ? ತತ್ ಮೇಲೆ ಪುಕ್ಕ ತರ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ನಕ್ಕಿಲ್ವಾ? ಅಯ್ಯೋ, ನಿನ್ ಇಂಗ್ಲಿಷ್ ಪೇಪರ್ ನನ್ನ ಹಳೆ ಎಕಡೆ ಹಾಕಿದ್ರು ಕೂತ್ಕೊಂಡು ನ್ಯಾಯವಾಗಿ ಕನ್ನಡನೆ ಓದೋದ್ ಕಲ್ತ್ಕೋ. ಇಷ್ಟೇ ಕಾಣಕ್ಕಿಲ್ಲ ಸ್ವಾಮಿ. ಒಂಬತ್ತು ಜನ ಕೂತ್ಕೊಳ್ಳಿ. ಒಂಬತ್ತು ಜನ ಫುಲ್ ಖುಷ್ ಕೃಷ್ಣ. ಒಂಬತ್ತು ಜನ ಹೀಗೆ ಬರ್ತಾರೆ ಜನ. ಇವನ್ ಯಾರು? ಯಾವ್ದು ಮೆಂಟಲ್ ಕೇಸ್ಗಳು? ಕೆಲಸ ಮಾಡು ಅಪ್ಪ. ಗುರುವೆ, ನಂಗಂತೂ ಬಸ್ ಹತ್ತಿ ಹತ್ತಿ ಅವಳನ್ನ ಹುಡುಕಿ ಹುಡುಕಿ ಸೋಸ್ತಾಗೋಯ್ತು. ನಮ್ಮ ಅಪ್ರಾಣವೇ ಬಸ್ ಹತ್ತಲ್ಲ ನಾನು. ಬೇಕಾದ್ರೆ ಅವಳು ಯಾವ ಬಸ್ ಅಲ್ಲಿ ಇದ್ದಾಳೆ ಅಂತ ಹೇಳು, ಆವಾಗ ನೋಡೋಣ. ಏ, ಆ ಬಸ್ ಅಲ್ಲಿ ಇದ್ದಾನ? ಇಲ್ಲ ಕಣ. ಏ, ನೀ ಸುಮ್ಮಿರ, ನನಗೆ ಅವಳು ಬಸ್ ಅಲ್ಲಿ ಇದ್ದಾಳೋ ಫೀಲ್ ಆಗ್ಬೇಕು, ಅನ್ಸ್ಬೇಕು, ಆವಾಗ ಹೇಳ್ತೀನಿ. ಗುರು, ಕಾಲೇಜ್ ಬಸ್ಗಳ ಟೈಮ್ ಆಗೋಯ್ತಮ್ಮ, ಬಸ್ಗಳ ಕತೆ ನಾಳೆ ಇಟ್ಕೊಳ್ಳೋಣ. ಲೇ, ಅದಕ್ಕೆ ಮೊದಲು ಅರ್ಧ ಟೀ ಕುಡ್ಕೊಂಡು ಬರೋಣ. ಬಂದ್ರಲ್ಲೇ ನಡೆಯಪ್ಪ. ಏನ ನೀವು ಬರಲ್ಲ? ಇಲ್ಲ ಕಣ್ರು, ನೀವು ಕುಡ್ದು ಬನ್ನಿ, ನಾ ಇಲ್ಲೇ ಇರ್ತೀನಿ. ಆಯ್ತಪ್ಪ. ಹೋದಣ್ಣ, ಮೂರಲ್ ನಾಲ್ಕು ಟೀ ಕೊಡೋ. ಮೂರಲ್ ನಾಲ್ಕ? ಹಾ. ನಿನ್ನೆ ಹಾಗೆ ಮತ್ತೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಯಾರೇ ಅವನೇ ಅಕ್ಕ, ಮೊನ್ನೆ ನೀನು ನೋಡ್ತಾ ಇದ್ದ ಅಂತ ಹೇಳಿಲ್ವಾ? ಒಂದ್ ಕಡೆಯಿಂದ ನೋಡಿದ್ರೆ ರೋಜಾ ಫಿಲ್ಮ್ ಅರವಿಂದ್ ಸ್ವಾಮಿ ತರ ಇದ್ದಾನೆ, ಇನ್ನೊಂದ್ ಕಡೆಯಿಂದ ಅಭಿಷೇಕ್ ಬಚ್ಚನ್ ತರ ಇದಾನಲ್ವೇನೆ. ರಾಹುಲ್, ಏನಾಯ್ತು? ಮತ್ತೆ ಅವನು ನೋಡಿದ್ನ? ನೋಡ್ದ್ಯಾ ಬಸ್ ನಲ್ಲಿದ್ಲ? ಹ್ಮ್. ನಂಬರ್ ಎಷ್ಟು? ಬಸ್ ನಂಬರ್? ಏ, ನಾನು ಅವಳು ನೋಡ್ಲೋ ಅಥವಾ ಬಸ್ ನಂಬರ್ ನೋಡ್ಲೋ? ಯಾಕ್ರೋ ಟೆನ್ಷನ್ ಮಾಡ್ಕೋತೀರಾ? ಈ ರೂಟ್ ಅಲ್ಲಿ ಓಡಾಡೋ ಬಸ್ಗಳು 270, 271, 273. ನಾಳೆಯಿಂದ ಕಾಲೇಜಿಗೆ ಫುಲ್ ಡೇ ರಜಾ ಹಾಕ್ಬಿಟ್ಟು ಬರೋ ಬಸ್ ನೆಲ್ಲ ಚೆಕ್ ಮಾಡ್ಬಿಡೋಣ ಅಷ್ಟೇ. ರಾಹುಲ್, ಏನಾಯ್ತು? ಆ ಬಸ್ಸು ಕೊನೆ ಸೀಟು ವಿಂಡೋ ಸೈಡು ಚೆನ್ನಾಗಿರೋಳು. ಕೊನೆ ಸೀಟು ವಿಂಡೋ ಸೈಡು ವಿಂಡೋ ಸೈಡು. ಅಕ್ಕ, ಅವನ್ ಮತ್ತೆ ಕಿರ್ಚಿಕೊಂಡ, ಇವತ್ತು ನಿನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ. ಸುಮ್ಮನಿರೆ. ಅಕ್ಕ, ಅವ್ನು ಯಾರೋ ಬಸ್ ಹಿಂದೆನೆ ಓಡ್ ಬರ್ತಾ ಇದ್ದಾನೆ, ಬರ್ಲಿ ಬಿಡೆ. ಈ ನನ್ ಮಗ ಎಲ್ಲಿ ಹೋದ್ನೋ, ಏನ್ ಎಡವಟ್ ಮಾಡ್ಕೊಂಡೋ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಏನ್ ಮಾಡದಮ್ಮ? ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ.
ಹೇಳ್ತಾನಲ್ಲಿ. ಎಸ್ ಪಾಟೀಲ್, ಡೋರ್ ನಂಬರ್ 48, ಫಿಫ್ತ್ ಕ್ರಾಸ್, ಟೆಂತ್ ಮೇನ್. ಸಕ್ಸಸ್ ರಾಹುಲ್, ಸಕ್ಸಸ್. ಅಂತೂ ಬಂದ ನನ್ ಮಗ, ಯಾಕ ಬಸ್ ಇಂದ ಹಾಗೆ ಓಡ್ತಾ ಇದ್ದ? ಎಲ್ಲ ಹೇಳ್ತೀನಲ್ಲ, ಮೊದ್ಲು ತಿನ್ನಕ್ ಏನಾದ್ರೂ ಕೊಡ್ತಾರೆ. ಆಯ್ತು ಕೊಡಣ್ಣ, ಇವನ್ ಏನೇನ್ ಬೇಕೋ, ಬ್ರೆಡ್ಡು, ಬನ್ನು, ಬಿಸ್ಕತ್ತು, ಏನ್ ಬೇಕೋ ಎಲ್ಲ ಕೊಡಪ್ಪ ಅವನಿಗೆ. ಅಪ್ಪ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಲೋ, ಇಷ್ಟು ತಿನ್ಬಿಟ್ಟು ಸ್ವಲ್ಪ ಸಮಾಧಾನನಾ? ನೀನು ಸಿಟಿ ಬಸ್ ಇಂದ ಓಡು, ಅವಾಗ ಗೊತ್ತಾಗತ್ತೆ. ಹೌದು, ನಿನ್ ಬಸ್ ಇಂದ ಯಾಕೆ ಓಡ್ದೆ? ಏನ್ ಗುರು, ನೀನು ನಿನ್ನ ಹುಡುಗಿಗೋಸ್ಕರ ಓಡ್ದೆ? ಆಟೋದಲ್ಲಿ ಹೋಗ್ಬೇಕಾಗಿತ್ತು. ಕೈಯಲ್ಲಿ ಒಂದ್ ರೂಪಾಯಿ ಇಲ್ಲ, ನಿನಗ್ ದುಡ್ಡು ಕೇಳ್ತಾ ನಿಂತ್ರೆ ಬಸ್ ಎಲ್ಲಿ ಲೇಟ್ ಆಗಿ ಮಿಸ್ ಆಗುತ್ತೆ ಅಂತ ಸಿಟಿ ಬಸ್ ಇಂದೇನೆ ಓಡ್ದೆ. ಕೊನೆಗೆ ಅವಳಿಗೆ ಕಾಲೇಜ್ ಕಂಡಿಡ್ದೆ, ಅವಳು ಮನೇನೂ ಕಂಡಿಡ್ದೆ. ಯಾಕ ಗುರು ಹೀಗ್ ನೋಡ್ತಾ ಇದೀಯಾ? ನಾಳೆ ಒಂದ್ ದಿವಸ ಟೈಮ್ ಕೊಡಗ್ರು, ಅವಳು ಫುಲ್ ಡೀಟೇಲ್ಸ್ ತಂದು ಕೊಡ್ತೀನಿ. ಹೇಗಿದ್ರು ಅಡ್ರೆಸ್ ಸಿಕ್ಕಾಯ್ತಲ್ಲ, ಅವಳು ಯೂಸ್ ಮಾಡೋ ಪೇಸ್ಟು, ಶಾಂಪು, ಕ್ರೀಮು. ಸಾಕೋ ಸಾಕು, ಇಷ್ಟು ಸಾಕು. ಗೋವಿಂದಯ್ಯ, ಸಿಗರೇಟ್ ಸೇದ್ಬೋದಾ? ಸೇದ್ಬೋದು, ಆದ್ರೆ ಹೊಗೆ ಬಿಡೋಗಿಲ್ಲ ಸ್ವಾಮಿ. ಏನ್ ಸ್ವಾಮಿ, ನಿಮ್ ತಂದೆಗೆ ಏನ್ ಕೆಲಸ? ಹಳ್ಳಿಲಿ ಹಾಲ್ ಮಾಡ್ತಾರೆ. ಹಂಗಾರೆ ಹಾಲಿನ ವಿಚಾರ ಎಲ್ಲ ತಮಗ್ ಚೆನ್ನಾಗ್ ಗೊತ್ತು. ಹಂಗಾರೆ ಹಾಲ್ ಕೆಡ್ದಂಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಅಷ್ಟು ಗೊತ್ತಿಲ್ಲ. ಫ್ರಿಡ್ಜ್ ಎಲ್ಲಿ ಇಡ್ಬೇಕು? ನಮ್ಮ ಹತ್ರ ಫ್ರಿಡ್ಜ್ ಇಲ್ಲಪ್ಪ. ಅವಾಗ ಮತ್ತಿನ್ನೇನ್ ಮಾಡ್ಬೇಕು? ಏನಪ್ಪ ನೀನು ಒಳ್ಳೆ ಪ್ಯಾಂಗನ್ ಹಂಗೆ? ಹಾಲು ಕೆಡ್ದಂಗಿರ್ಬೇಕಾದ್ರೆ ಕರಿದೆ ಕೆಚ್ಚಲಲ್ಲೇ ಬಿಟ್ಬಿಡ್ಬೇಕು. ಏನ್ ಓದ್ತಿರೋ ಏನೋ ಈಗಿನ ಕಾಲದ ಹುಡುಗರು, ಸಣ್ಣ ಸಣ್ಣ ಪ್ರಶ್ನೆಗೂ ಉತ್ತರನೇ ಗೊತ್ತಿಲ್ಲ. ಅಪ್ಪ, ಅಮ್ಮ ಹೇಳಿದ್ರು ಅರ್ಜೆಂಟ್ ಆಗಿ 50 ರೂಪಾಯಿ ಕೊಡ್ಬೇಕಂತೆ. ಇವನಿಗಿಲ್ಲ, ಇವ್ರ ಅಪ್ಪನಿಗಿಲ್ಲ, ಇವ್ರ ಅಮ್ಮನಿಗಿಲ್ಲ, ಅವನ ಹೆಂಡತಿಗಿಲ್ಲ, ಅವ್ರ ಅಪ್ಪನಿಗಿಲ್ಲ, ಅವ್ರ ಅಮ್ಮನಿಗಿಲ್ಲ. ಏನ್ ಇವಾಗ ಅವ್ರ ಅಮ್ಮನ ಅವ್ರ ಅಪ್ಪನ ವಂಶನೂ ಬೆಕ್ಕಿನ ಕಣ್ಣಿಲ್ಲ, ಆದ್ರೆ ಇವನ್ ಕೊನೆ ಮಗನ್ ಮಾತ್ರ ಬೆಕ್ಕಿನ ಕಣ್ಣು. ಹೆಂಗ್ ಬಂತು? ಹೆಂಗ್ ಬಂತು ಅಂದ್ರೆ ಅದು ಅವ್ನಿಗೆ ಹೇಳ್ ಗೊತ್ತು. ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟಲ್ಲ, ಹೋಗೋ ಕೆಲಸ ನೋಡೋಗ್ರಿ. ಕೋಪ ಮಾಡ್ಕೋಬೇಡ ಗೋವಿಂದಣ್ಣ. ಕೃಷ್ಣ, ನಾ ಬರ್ಲ? ಎಷ್ಟೇನವ್ರೆ? ಇಬ್ರವ್ರೆ. ಇಬ್ರ? ಅಯ್ಯೋ ಪೆದೆಯ, ದಿವಸ ಇವನ್ ಯಾಕಿಂಗ್ ಕೇಳ್ತಾನೆ? ಏನಂತವ? ಎಷ್ಟ್ ಜನ ಅವ್ರೆ, ಎಷ್ಟ್ ಜನ ಅವ್ರ ಅಂತ ಕೇಳ್ತಾನೆ. ಅಯ್ಯೋ ಕೃಷ್ಣ, ಯಾವ್ದು ಮೆಂಟಲ್ ಕೇಸು ಉಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದೈತೆ? ನೀನ್ ಯಾಕೆ ತಲೆ ಕೆಡ್ಸ್ಕೊತಿಯ? ಹೋಗ್ ಕೆಲ್ಸ ನೋಡೋಗು. ಕೃಷ್ಣ, ಆ ಬೆಕ್ಕಿನ ಕಣ್ಣು. ಅಕ್ಕ, ಬಸ್ ಸ್ಟಾಪ್ ನಲ್ಲಿ ಯಾರು ಇಲ್ವಲ್ಲೇ? ಆ ಹುಚ್ಚ ಬೇರೆ ನಮ್ಮನ್ನೇ ಫಾಲೋ ಮಾಡ್ತಿದ್ದಾನೆ. ಏನು ಮಾಡಿದೀಗ? ನೀನೇನು ಹೆದರ್ಕೋಬೇಡ ಅಕ್ಕ, ನಾವ್ ನಡ್ಕೊಂಡು ಹೋಗೋಣ. ಯಾರು ಇಲ್ದೆ ಇರೋ ಬಸ್ ಸ್ಟಾಪ್ ಅಲ್ಲಿ ನಾವ್ ಯಾಕಿರ್ಬೇಕು? ಅವ್ನು ನೋಡ್ತಿದ್ರೆ ಕಳ್ಳನ್ ತರ ಕಾಣಿಸ್ತಿದಾನಲ್ವಾ? ಹೌದು, ಬಾ ಹೋಗೋಣ. ಈ ಶಫಿಗೆ ಕನ್ಫ್ಯೂಸ್. ನೀವು ಯಾವ ಮೂಲೆಯಲ್ಲಿ ಹೋದ್ರೆ ಈ ಶಫಿ ಕಣ್ಣಿಂದ ತಪ್ಪಿಸೋಕ್ ಸಾಧ್ಯನೇ ಇಲ್ಲ. ಅಕ್ಕ ಅಲ್ಲಿ ನೋಡಿ. ಅಕ್ಕ, ನಿಮ್ ಹೀರೋ ನಿನ್ನ ನೋಡ್ತಿದ್ದ ಹಾಗೆ ಗಾಬರಿ ಆಗ್ಬಿಡ್ತಾನಲ್ಲೇ. ಸುಮ್ಮನೆ ಪ್ಲೀಸ್,
ಇಲ್ಲ ಅಕ್ಕ, ನೋಡ್ತಾ ಇರು, ಇವನೇ ನಮಗ್ ಸಹಾಯ ಮಾಡೋ ತರ ಮಾಡ್ತೀನಿ. ಮಿಸ್ಟರ್, ಈಗ್ಲಾದ್ರೂ ಸ್ವಲ್ಪ ಬಾಯಿ ಮುಚ್ಚ್ರಿ. ಒಂದ್ ಸಣ್ಣ ಪ್ರಾಬ್ಲಮ್, ಅದಕ್ಕೆ ನಿಮ್ ಹೆಲ್ಪ್ ಬೇಕಾಗಿತ್ತು. ನಿನ್ನೆಯಿಂದನೂ ಒಬ್ಬ ಕಳ್ಳ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ನಮಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ. ಬಸ್ ಸ್ಟಾಪ್ ನ ನಿಲ್ದೆ ನಡ್ಕೊಂಡ್ ಬರ್ತಾ ಇದ್ರು, ಆ ಕಳ್ಳ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೈ ಚಾನ್ಸ್ ನೀವ್ ಸಿಕ್ಕಿದಿರಾ, ಅದಕ್ಕೆ ನೀವು ನಮಗ್ ತುಂಬಾ ಪರಿಚಯ ಇರೋ ತರ ಮಾತಾಡ್ತಾ ಇರಿ, ನಾವು ನಿಮ್ ಜೊತೆ ಮಾತಾಡ್ತಿರ್ತೀವಿ. ನನ್ನ ಮಗನು, ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಇದೆ. ಮಾಡ್ತೀನಿ ತಾಳು. ಶಭಾಷ್ ರಾಹುಲ್. ರಾಹುಲ್? ರಾಹುಲ್ ಮೊದ್ಲಿಂದ ಇವ್ರು ನಿನ್ ಗೊತ್ತಿದ್ರು, ಆದ್ರೂ ನನ್ನ ಆಟ ಆಡ್ಸೋದಕ್ಕೆ ಈ ರೀತಿ ನಾಟಕ ಆಡ್ದೆ. ನಾನ್ ನಿನ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಟೆ, ಇವ್ರ ಹಿಂದೆ ನಾಯಿ ತರ ಅಲ್ದೆ ಫಾಲೋ ಮಾಡ್ದೆ, ಮಾಡ್ತಾನೇ ಇದೀನಿ. ಆದ್ರೆ ಇಲ್ಲಿ ನೋಡಿದ್ರೆ ನಿಮ್ಮಿಬ್ರಿಗೂ ಮೊದ್ಲಿಂದ ಪರಿಚಯ ಇದೆ. ಈ ಪ್ರಪಂಚದಲ್ಲಿ ಸ್ನೇಹ, ಗೆಳತನ, ಫ್ರೆಂಡ್ಶಿಪ್, ದೋಸ್ತಿ ಎಲ್ಲ ಒಂದೇ. ಮುಂದಕ್ಕೆ ಹೇಳ್ರಿ. ದೋಸ್ತಿ, ಫ್ರೆಂಡ್ಶಿಪ್, ಸ್ನೇಹ ಎಲ್ಲ ಪುಸ್ತಕದ ಬದ್ದೆಕಾಯಿ ಅಂತ ಪ್ರೂವ್ ಆಗೋಯ್ತು. ಪ್ರಪಂಚದಲ್ಲಿ ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ಗೆಳತನ, ಸುಳ್ಳು, ಬರೀ ಸುಳ್ಳಿನ ಪ್ರಪಂಚ. ಓಳು ಓಳು ಎಲ್ರು ಸೇರ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ರಿ. ಎಲ್ರು ಸೇರಿ ನಾಟಕ ಆಡ್ತಾ ಇದ್ದೀರ. ಶಫಿಗೆ ಮೋಸ, ಈ ಶಫಿಗೆ ಮೋಸ. ಶಫಿ ಏನಾಯ್ತು, ಯಾಕೆ ಹೀಗಿರ್ತಿದ್ಯಾ? ಬಟ್ಟ ಈ ಶಫಿಗೆ ಮೋಸ. ಯಾಕ, ಏನಾಯ್ತು ಗೊತ್ತಿಲ್ಲ. ಇವ್ರಿಬ್ರಿಗೂ ಮೊದ್ಲೇ ಪರಿಚಯ ಇತ್ತು ಸೂರಿ. ಹೌದಾ? ಹೌದು ಕಣೋ, ಪರಿಚಯ ಇದ್ಕೊಂಡೆ ಊರೆಲ್ಲ ನನ್ನ ನಾಯಿ ತರ ಅಲ್ಸಿ ಮಜಾ ತಗೊಂಡ್ರು ಕಣೋ. ಶಫಿ ಒಂದ್ ನಿಮಿಷ. ಐ ಆಮ್ ಸಾರಿ ಮಿಸ್ಟರ್ ರಾಹುಲ್. ಬೈ ದ ವೇ, ಇವಳು ನಮ್ಮಕ್ಕ ಚೈತ್ರ. ಹಲೋ, ನಾನು ಪ್ರಿಯಾ. ಓಹ್ ಹಾಯ್, ಹಲೋ. ಇದೆಲ್ಲ ಏನು, ಅವ್ರು ಯಾರು, ಯಾಕೆ ಏನೇನು ಮಾತಾಡ್ತಿದ್ರು? ಅಕ್ಕ, ನನಗೆಲ್ಲ ಅರ್ಥ ಆಯ್ತು, ನಾನು ನಿನಗೆ ಹೇಳ್ತೀನಿ ಬಾ. ಓಕೆ, ಬಾಯ್ ರಾಹುಲ್. ಸ ಸ ಸರಿ ಗ 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 ರಿ ಸ ಸರಿ ಪ ಪ ಸರಿ ಗ ಗ. ಹೆಂಗ್ ಇಷ್ಟ? ಬಸ್ಸಿ ಮಾತಾಡ್ಬೇಕಾಗಿತ್ತು. ಕೂತ್ಕೊಳ, ಹುಷಾರಾಗಿದೆಯಾ ತಾನೆ? ಯಾಕೆ ಮಲ್ಕಾಗಿದ್ಯಪ್ಪ? ಅವತ್ತ ಹುಡುಗ ಹೇಳದ್ನಲ್ಲ ಆ ವಿಚಾರ. ಯಾವ ಹುಡುಗ, ಏನ್ ಸಮಾಚಾರ? ಅದೇ ಆ ಬೆಕ್ಕಿನ ಕಣ್ಣಿನ ವಿಚಾರ. ಅದನ್ ಕಟ್ಕೊಂಡು ಇವಾಗ ಏನ್ ಮಾಡ್ತೀಯ? ಅಲ್ಲ, ನನಗೂ ಇಲ್ಲ, ನನ್ನ ಹೆಂಡ್ರಿಗೂ ಇಲ್ಲ, ನಮ್ ವಂಶದಲ್ಲೂ ಇಲ್ಲ, ಅವ್ರ ವಂಶದಲ್ಲೂ ಇಲ್ಲ. ಇದೇನಾದ್ರೂ ಬೇರೆ ಕಡೆಯಿಂದ ಬಂತ ಅಂತ. ಹೋಗ ಬೇಕು ನನ್ ಮಗಳೆ, ಇನ್ನು ನೀನು ಅಯೋಗ್ಯ ಅನ್ನು ನಾನು ಒಪ್ಕೊಂತೀನಿ. ಪಾಪ ಹೆಣ್ಮಗ ಸೀತಾ ಮಾತೆ ಇದ್ದಂಗೆ, ಅದ್ರ ಬಗ್ಗೆ ಸಂಶಯನ ನಿಂಗೆ? ಹೌದು ಪೆದ್ದಯ್ಯ. ಏನಂದ್ರೆ? ನಿಜವಾಗ್ಲು ಪೆದ್ದಯ್ಯ, ಫಸ್ಟ್ ನೈಟ್ ಏನಾಯ್ತು ಅಂತಂದ್ರೆ. ಅದೆಲ್ಲ ನೀನ್ ಅಂತ ಹೇಳ್ಬಾರ್ದು. ಹೋಗೋಗು. ಇಲ್ಲ ಪೆದ್ದಯ್ಯ, ನೀನ್ ಕೇಳಲೇಬೇಕು. ಪೆದ್ದಯ್ಯ ಬೇಡ ಅಂದ್ರೆ ಬೇಡ. ಪೆದ್ದಯ್ಯ ನೀನ್ ಕೇಳಲೇಬೇಕು. ಆಳಾಗೂರಿ ಅದ್ ಏನ್ ಹೇಳಪ್ಪ? ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ನಿಜವಾದ ಉತ್ತರ ಹೇಳ್ತೀಯ? ಕೇಳಿ. ಅದು ನಿನ್ನ ಮೊದಲನೇ ಸಾರಿ ಮೊಟ್ಟ ಎರ ಗಂಡ್ಸ ನಾನೇ ಅಲ್ವಾ? ಸರ್ಸು ಹೇಳ ಹೇಳ. ಅಯ್ಯೋ, ನನ್ ಲೆಕ್ಕ ತಪ್ಪಿಸ್ತಾ ಇದ್ರಲ್ಲ. ಬೆಂಕಿ ಹಾಕ, ಏನೋ ತಮಾಷೆಗ ಹುಡುಗಿ ಹೇಳಿದ್ದೆ ನಿಜ ಅಂತ ನಂಬ್ಕೊಂಬಿಡದ ನೀನು? ಉಚ್ಚ ಉಚ್ಚ ನಂಗೆ ಆಡೋದನ್ನ ಬಿಟ್ಬಿಡು. ಇಷ್ಟೇನವ್ರ ಯಾರು ಇಲ್ಲ? ಯಾರು ಇಲ್ಲ? ಇಲ್ಲ. ಅಯ್ಯೋ, ಯಾಕೆ ಸ್ವಾಮಿ ಫೀಲ್ ಮಾಡ್ತೀರಾ? ಕಟ್ಟಿಗೆ ಸೇವನೆ ಅವನು ಒಳ್ಳೆ ಆದರ್ಶ ಸತಿ ಸಿನಿಮಾದಲ್ಲಿ ಹೇಳಿದಾಗೆ ಬೇಡಗೋಯ್ದಯ್ಯಾ ಬೇಡ ಅಂತ ಹೋಯ್ತಾವನೆ. ಕೃಷ್ಣ ದಿನ ಬರ್ತಾನೆ, ಯಾರವ್ರೆ, ಎಷ್ಟು ಜನ ಅವ್ರೆ ಅಂತ ಕೇಳ್ತಾರೆ. ಕಮ್ಮಿ ಜನ ಅವ್ರೆ ಅಂದಾಗ ಅಯ್ಯೋ ಅಂತ ಫೀಲ್ ಮಾಡ್ತಾನೆ, ಜಾಸ್ತಿ ಜನ ಅವ್ರೆ ಅಂದಾಗ ಹೌದಾ ಸಂತೋಷ ಮಾಡಿ ಮಾಡಿ ಅಂತ ಹೋಗ್ತಾನೆ. ಇವನ್ ತಳಾಬೂಡಾನೆ ಅರ್ಥ ಆಗ್ತಾ ಇಲ್ವಲ್ಲ ಕೃಷ್ಣ? ಹೌದು ಪೆದ್ದಯ್ಯ. ಲೇಬಟ, ಇವ್ರನ್ನ ಹೀಗೆ ಬಿಟ್ರೆ ಇವ್ರ ಈ ಶತಮಾನದಲ್ಲೇ ಒಂದಾಗಲ್ಲ ಕಣ. ನಾವೇ ಏನಾದ್ರೂ ಮಾಡ್ಬೇಕಣ್ರೋ,
ನೀನ್ ಸ್ವಲ್ಪ ಥಿಂಕ್ ಮಾಡ. ಒಂದ್ ಬ್ಯೂಟಿಫುಲ್ ಲವ್ ಲೆಟರ್ ಬರೆದು ಅವಳು ಕೊಡೋದು, ಆಮೇಲೆ ಊಹಿಸ್ಕೊಳ್ಳೋದು. ಯಾಕೆ ಅಲ್ಲ, ಅವಳಿಗೆ ಇಷ್ಟ ಆಗದೆ ಆ ಲೆಟರ್ ನ ಅವಳ ಮನೆಯವ್ರು ಕೊಟ್ಬಿಟ್ರೆ? ಏ ಹಾಗೆಲ್ಲ ಅವಳು ಮಾಡಲ್ವಾ. ಈಗ ಲೆಟರ್ ಬರೆದಾರು? ನನಗಂತೂ ಬರೆಯಕ್ ಬರಲ್ಲಪ್ಪ. ಅರ್ಧ ಗಂಟೆ ಟೈಮ್ ಕೊಡ್ರ, ನಾನ್ ಬರೀತೀನಿ. ಆದ್ರೆ ಒಂದ್ ಕಂಡೀಷನ್, ನೀವ್ ಯಾರು ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಹೌದಾ? ನೀನ್ ಎಷ್ಟು ಬೇಕಾದ್ರೂ ಟೈಮ್ ತಗೊಳ, ಆದ್ರೆ ಲೆಟರ್ ಮಾತ್ರ ಬ್ಯೂಟಿಫುಲ್ ಆಗಿ ಬರೀಬೇಕು. ಓಕೆ ಓಕೆ, ನಡೀರ ನಡೀರ. ಅದೇನ್ ಶಾಯರಿ ಬರೀತಾನ ಬರೀಲಿ. ಹಲೋ ಶಫಿ. ಹಲೋ ಬ್ರದರ್. ಏನಿದು ಕೈಯಲ್ಲಿ ಪೆನ್ನು ಪೇಪರ್ ಪ್ಯಾಡು? ಒಂದು ಲೆಟರ್ ಬರಿತಾ ಇದ್ದೀನಿ ಬ್ರದರ್, ತಲೆನೆ ಓಡ್ತಾ ಇಲ್ಲ. ಓ, ಯಾರಿಗೆ ಲೆಟ್ರು? ಅದು ನನ್ನ ಫ್ರೆಂಡ್ಗೆ. ಸರಿ ಸರಿ, ಬರಿ. ಹೌದು, ಬಾಕಿಯವರೆಲ್ಲ ಇಲ್ಲಿ ಇಲ್ಲೇ ಹೊರಗಡೆ ಇದ್ದಾರೆ. ಅದು ಬ್ರದರ್, ನೀವು ದೊಡ್ಡ ದೊಡ್ಡ ಕವಿಗಳ ಸಾಹಿತಿಗಳ ಪುಸ್ತಕ ಓದಿದ್ದೀನಿ ಅಂತೀರ. ಒಂದು ದಿನ ನಾನು ನಾಲ್ಕು ಲೈನ್ ಬರೆದಿದ್ದನ್ನ ನೋಡ್ಲಿಲ್ವಲ್ಲಪ್ಪ. ನಾನು ಬೇರೆಯವ್ರು ನೋಡೋದಕ್ಕೆ ನಾವು ಬರೆಯೋದಿಲ್ಲಪ್ಪ. ಅಂದ್ರೆ ಯಾವ್ದಾದ್ರು ಮ್ಯಾಗಜಿನ್ ಕಳಿಸೋ ಹವ್ಯಾಸ ನೀವು ಇಟ್ಕೊಂಡಿಲ್ವಾ? ಇದೆ, ಎಲ್ಲ ಇದೆ, ಬರೆದು ಕಳಿಸಿದ್ದೆ, ಆದ್ರೆ ಯಾರು ಪಬ್ಲಿಷ್ ಮಾಡ್ಲಿಲ್ಲ. ಪಬ್ಲಿಷ್ ಮಾಡ್ಲಿಲ್ವಾ ಅಂದ್ರೆ ನೀವು ಅಷ್ಟೊಂದು ಕೆಡ್ದ ಬರೀತೀರಿ ಅಂತ ಆಯ್ತು. ಆದ್ರೆ ನಾನಪ್ಪನಪ್ಪ, ಪ್ಲೀಸ್ ಬ್ರದರ್, ಇದನ್ನ ತಗೊಳ್ಳಿ. ಪ್ರೀತಿ ಬಗ್ಗೆ ಒಂದ್ ನಾಲ್ಕು ಲೈನ್ ಬರೆದು ಕೊಡಿ ಬ್ರದರ್. ಒಂದು ಕಿಲಾಡಿ ನನ್ ಮಗ ಕಣೆಯ, ನೀನು ಏನಾದ್ರೂ ಮಾಡಿ ನನ್ ಕೈಯಲ್ಲೇ ಒಂದು ಲವ್ ಲೆಟರ್ ಬರ್ಸ್ಬೇಕು ಅಂತ ಸ್ಕೆಚ್ ಆಗ್ತಿದ್ಯಾ? ಪ್ಲೀಸ್ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಬ್ರದರ್, ಇಲ್ಲಿ ಹೋದ್ರೆ ನಮ್ ಫ್ರೆಂಡ್ಸ್ ಮುಂದೆ ನಾನು ತುಂಬಾ ಚಿಲ್ಲರೆ ಆಗ್ಬಿಡ್ತೀನಿ. ಓ ಪಾಪ. ಓಕೆ. ಕಣ್ಣಿಗಳು ಕನಸುಗಳು ಕಂಡವುಡನೆ ಕರಗಿದವಳೆ, ಅರಿವಳಮ್ಮ ಮಿಂಚುಗಳು ಮಿಂಕುಯಿಗಳು ಇಡೀ ಮುಂಚೆ ಬಿಸುಗಿದವಳು, ಇವಳೊಂದು ಮಾಯಜಿಂಕೆ ಈಗಷ್ಟೇ ಬಂದ ಶಂಕೆ, ಏನು ಹೇಳಲಾರು ಪ್ರೀತಿಗೆ ಕಾಯಿರು ನೀನು ಯಾರೇ ಯಾರಿವಳಮ್ಮ, ಮಾತು ಇವಳು ಮನಸ್ಸು ಇವಳು ಮಾತು ಕೊಡದೆ ಇರುವವಳು. ಮನಸ್ಸು ಬಿಚ್ಚುವ ಈ ಹೃದಯ ಸಂಭಾಷಣೆ ಕಲಿತೆ ಕಲೆ, ಎಷ್ಟು ಕಲಿತರೂ ಅಷ್ಟು ಉಳಿಯುವ ಈ ಪ್ರೀತಿ ನಿನ್ನಾಗಿದೆ ಕವಿತೆ ಕಲೆ. ಓಮಯ್ಯ ಮರೆಸುವ ಕೈಯ ಮುಗಿಸುವ ಈ ಮೊದಲ ಈ ಲಜ್ಜೆಗೆ ಆರಾಧನೆ, ಎಷ್ಟು ಹೆಚ್ಚೆಯ ಇಟ್ಟು ನಡೆದರೂ ಸಾಕಾಗದು ಎಲ್ಲಿಗೂ ಈ ಕಲ್ಪನೆ. ಗೆಲುವೆಯೊಳಗೆ ಚೆಲುವ ದೊರೆಯೋ ಪ್ರೇಮ ಪರುವ, ರವರೆ ಎಲ್ಲೂ ಕಾಣಲಾರೆ ನೀನು ಯಾರೇ ಯಾರಿವಳಮ್ಮ. ಮನಸ್ಸು ಬಿಚ್ಚಿ ಹೃದಯ ನೀಡು ಅಲ್ಲಿ ನಾಡು ನನ್ನ ಹಾಡು ಯಾರಿವಳಮ್ಮ.
ಬರುವವಳು ಮೂಗಿ ನಾಳಿ ಬರುವವಳು ಯಾರಿವಳಮ್ಮ ಮರುವಷ್ಟು ನಿಲ್ಲುವವಳು ತೆರೆಯುವಷ್ಟು ತೆರೆಯುವವಳು ಪ್ರೀತಿ ಮಾಯ ಚಿಂತೆ ಈಗಿಲ್ಲ ಅಂಕ ಶಂಕೆ ಮರೆತು ಬಾಳಲಾರೆ ಪ್ರೀತಿಗೆ ಸಾಯುವೆ ನೀನು ಯಾರು ರಾಹುಲ್ ಲೆಟರ್ ನನ್ನ ಹತ್ರನೇ ಇದೆ ಅದೆಂಗ ಮ್ಯಾನೇಜ್ ಮಾಡಿದೆ ಎಲ್ಲ ಅದ್ರ ಪಾಡಿಗೆ ಅದಾಗೋಯ್ತು ಏನು ಎಲ್ಲ ಆಗೋಯ್ತಾ ಲೈ ನಿನ್ ಮನ್ಸಲ್ಲಿ ಇರೋದೆಲ್ಲ ಹೇಳಿದ್ಯಾ ಏನೋ ಮುಚ್ಚುತ್ತಿಲ್ಲ ತಾನೆ ಎಲ್ಲ ಬಿಚ್ಚು ತೋರಿಸೋ ಧೈರ್ಯ ಮಾಡಿದ್ಯಾ ಯಾ ಎಲ್ಲ ಬಿಚ್ಚು ತೋರಿಸಿದೀನೋ ಇಷ್ಟೊತ್ತಿನಲ್ಲಿ ಪೆದ್ದ ಅವ್ನ್ ಬಿಚ್ಚ ತೋರಿಸಿದ್ದು ಬರೀ ಅವ್ನ ಮನ್ಸನ್ನಷ್ಟೇ ಗೊತ್ತಿಲ್ಲ ಸರ್ ಅವಳ ಹೆಸರೇನು ಗೊತ್ತಿಲ್ಲ ಅವಳ ಮನೆಯಲ್ಲಿ ಗೊತ್ತಿಲ್ಲ ಆ ಹುಡುಗಿ ಜೊತೆ ಯಾಕೆ ಮಾತಾಡ್ತಾ ಇದ್ರೆ ಯಾಕೆ ಸರ್ ಒಂದು ಹುಡುಗಿನ ಮಾತಾಡ್ಸ್ಕೊಂಬರೋದು ತಪ್ಪ ಸರ್ ತಪ್ಪೆ ಅದರಲ್ಲೂ ಆ ಹುಡುಗಿ ಜೊತೆ ಮಾತಾಡೋದಿದೆಯಲ್ಲ ದೊಡ್ಡ ತಪ್ಪೆ ಅದ್ಯಾಕೆ ಸರ್ ಹಾಗಿರ್ತೀರಾ ಅವಳೇನು ಅಷ್ಟೊಂದು ಸ್ಪೆಷಲ್ ಅವಳನ್ನೂ ಕರೆಸಿ ಸರ್ ಸ್ಟೇಷನ್ಗೆ ಅವಳು ಸ್ಟೇಷನ್ಗೆ ಕರೆಸ್ಬೇಕಾ ಪ್ರೇಮ ಕವನ ಲವ್ ಲೆಟರ್ ಯಾರಿಗೆ ಬರ್ದಿದ್ದು ಆ ಹುಡುಗಿ ಸರ್ ಯಾರು ಬರ್ದಿದ್ದು ಇವ್ರ ಅಣ್ಣ ಸರ್ ಕಾನ್ಸ್ಟೇಬಲ್ ಬನ್ನೆ ಬನ್ನೆ ಬೈರೇಗೌಡ ಅಂತ ದೇವೇನ ಹೌದು ನಡೆಯ ಸ್ಟೇಷನ್ಗೆ ನಮ್ ಸಾಹೇಬ್ರು ನಿಮ್ಮನ್ನ ಎಳ್ಕೊಂಡ್ ಬರಕ್ ಕೇಳಿದ್ದಾರೆ ಯಾವನೇ ನಿಮ್ ಸಾಹೇಬ ಇನ್ಸ್ಪೆಕ್ಟರ್ ಪಾಟೀಲ್ ಯಾವ ಸ್ಟೇಷನ್ ರಾಜ ರಾಜೇಶ್ವರಿ ನಗರ ಹಲೋ ಕಮಿಷನರ್ ಕೊಡ್ರಿ ನಾನ್ ಬೈರೇಗೌಡ ನಮಸ್ಕಾರ ಸಾಹೇಬ್ರೇ ಅವನ್ ಯಾವನ್ ಸ್ವಾಮಿ ಅವನು ಪಾಟೀಲ್ ಅಂತೆ ರಾಜ ರಾಜೇಶ್ವರಿ ನಗರ ಸ್ಟೇಷನ್ ಇನ್ಚಾರ್ಜ್ ಅಂತೆ ಅಲ್ಲ ನನ್ನನ್ನ ಸ್ಟೇಷನ್ ಬರ ಕೇಳಿ ಕಳಿಸಿದಾನೆ ಅಲ್ಲ ಏನ್ ಕಾಲ ಬಂತು ಸ್ವಾಮಿ ಆ ನಮ್ಮ ಪಾಡು ನಮ್ಮ ನೀರಕ್ಕೂ ಬಿಡಲ್ವಲ್ಲ ಆ ಇರ್ಲಿ ಇರ್ಲಿ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ನೀವು ಅಲ್ಲೇ ಬರ್ತೀರಾ ಆ ಬನ್ನಿ ಬನ್ನಿ ಅಲ್ಲೇ ಮಾತಾಡೋಣ ಸರಿ ಆಮೇಲೆ ಸಿಗ್ತೀನಿ ನಮಸ್ಕಾರ ಇನ್ಸ್ಪೆಕ್ಟರ್ಗೆ ನಮಸ್ಕಾರ ಈ ದೇಶ ಏನ್ ಅನ್ಕೊಂಡಿದ್ದೀರಾ ಇಲ್ಲಿ ಏನ್ ನಡೀತಾ ಇದೆ ಇಲ್ಲೊಂದು ವ್ಯವಸ್ಥೆ ಅನ್ನೋದು ಇದೆಯೋ ಇಲ್ವೋ ನಿಮ್ಮವ್ರು ಬಂದು ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಕರೆದಾಗ ಕಾರಣ ಏನು ಅಂತ ಹೇಳೋ ಸೌಜನ್ಯ ಬೇಡ ಹೇ ರಾಹುಲ್ ನೀನ್ ಯಾಕೋ ಇಲ್ಲಿದ್ಯಾ ಒಂದ್ ಹುಡುಗಿ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೆ ಹಿಡ್ಬಿಟ್ಟು ಒಳಗಡೆ ಹಾಕಿದ್ರು ಯಾಕೆ ಅಂತ ಕೇಳಿದ್ರೆ ಹೊಡಿತಾರೆ ಬ್ರದರ್ ಏನಯ್ಯ ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡೋದು ಈ ದೇಶದಲ್ಲಿ ಅಪರಾಧನ ಯಾರೋ ಒಬ್ಳಲ್ಲ ಅವಳು ನನ್ನ ತಂಗಿ ಅಂದ್ರೆ ನಿನ್ ತಂಗಿ ಅಂದ್ರೆ ಬೇರೆ ಹುಡುಗಿ ಹತ್ರ ಇವ್ರು ಮಾತಾಡಿದ್ರೆ ಇವ್ರನ್ನ ಬಿಡ್ಬಿಡ್ತಾ ಇದ್ದ ನಿನ್ ಕಾಕಿ ಬಟ್ಟೆ ಹಾಕೊಂಡಿರೋದು ಸರ್ಕಾರದ ಸೇವೆ ಮಾಡೋದಕ್ಕ ಇಲ್ಲ ನಿನ್ ತಂಗಿ ಸೇವೆ ಮಾಡೋದಕ್ಕ ನಾನು ಯಾರ ಸೇವೆನಾದ್ರೂ ಮಾಡ್ತೀನಿ ಆದ್ರೆ ನಿಮ್ ತರ ಹಲ್ಕ ಕೆಲಸ ಮಾತ್ರ ಮಾಡಲ್ಲ ಈ ಹುಡುಗರ ಕೈಲಿ ಲವ್ ಲೆಟರ್ ಬಂದ್ ಕಳ್ಸಿದ್ಯಲ್ಲ ನಾನ ನೀನೇ ಈ ಹುಡುಗರು ಕೇಳಿದ್ರು ಅಂತ ಒಂದು ಕವನ ಬರ್ಕೊಟ್ಟೆ ಅದ್ ನಿನ್ ತಂಗಿ ಕೊಡೋದಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ
ಅಲ್ರಿ, ಊರಿನಲ್ಲಿ ಬಹಳ ದೊಡ್ಡ ಮನುಷ್ಯ ಅಂತ ಬೇರೆ ಅನಿಸ್ಕೋತೀರ. ಬೇಕಾದಾಗ ಮೊಬೈಲ್ ಫೋನಲ್ಲಿ ಕಮಿಷನರ್ ಹತ್ರ ಮಾತಾಡ್ತೀರ. ಒಂದು ಲೆಟರ್ ಬರ್ಕೊಡುವಾಗ ಅದನ್ನ ಒಂದು ಹುಡುಗಿ ಕೊಡ್ಬೋದು ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ಪಾಟೀಲ್, ಏನ್ರಿ ಏನ್ರಿ ಇದೆಲ್ಲ? ಬಿಡ್ರಿ ಅವ್ ಶರ್ಟ್ನ, ಮೊದ್ಲು ಬಿಡ್ರಿ. ಗೌಡ್ರೆ ಬಿಡಿಪ್ಪ, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಏನ್ ಗೌಡ್ರೆ ನೀವು, ಏನ್ರಿ ಇದು ಮಿಸ್ಟರ್ ಪಾಟೀಲ್? ಯಾರ ಮೇಲೆ ಕೈ ಮಾಡ್ತಿದ್ದೀರ ಗೊತ್ತೇನ್ರಿ ನಿಮ್ಗೆ? ಸರ್, ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ನನ್ನ ತಂಗಿಗೆ ಈ ಹುಡುಗ ಕಿಲೋಮೀಟರ್ ಕೊಡ್ಕೋಗಿದ್ರು, ಅದನ್ನು ಬರ್ಕೊಟ್ಟಿದ್ದು ಈ ಪುಣ್ಯಾತ್ಮನೆ. ಈ ಹುಡುಗರು ಕೇಳಿದ್ರು ಅಂತ ಒಂದು ಕವನ ಬರ್ಕೊಟ್ಟೆ ಸರ್. ಆದ್ರೆ ಅದ್ರ ಉದ್ದೇಶ ಅವನ ತಂಗಿ ಕೊಡೋದು ನಂಗೆ ಗೊತ್ತಿರಲಿಲ್ಲ. ನಿಮ್ ತಂಗಿಗೆ ಲವ್ ಲೆಟರ್ ಕೊಡಕ್ ಹೋಗಿದ್ರು ಅಂತ ಇವನ್ ಹೇಳೋದಲ್ಲ, ಇವನ್ ತಂಗಿನೇ ಹೇಳಬೇಕು. ಮೊದಲು ಇವನ್ ತಂಗಿನ ಸ್ಟೇಷನ್ ಕರೆಸಿ. ನನ್ನ ತಮ್ಮ ಸ್ಟೇಷನ್ ಮೆಟ್ಲು ಹತ್ತದ ಮೇಲೆ ಇವನ್ ತಂಗಿನೂ ಸ್ಟೇಷನ್ ಮೆಟ್ಲು ಹತ್ತಲೇಬೇಕು. ಬಿಡಿ ಗೌಡ್ರೆ ಬಿಡಿ, ಇಷ್ಟೊಂದು ಎಕ್ಸೈಟ್ ಆಗ್ಬಿಡಿ. ಏನ್ರಿ ಮಿಸ್ಟರ್ ಪಾಟೀಲ್, ಇಷ್ಟೊಂದು ಅನುಭವಿಸ್ತೀರಿ ನೀವು, ಗೊತ್ತಾಗಲ್ರಿ ನಿಮ್ಗೆ? ಸರ್, ನಮ್ಮ ಜುರು ಸೆಕ್ಷನ್ ಅಲ್ಲಿ ಹುಡುಗರು ಹುಡುಗಿಯರ ಚುಡಾಯಿಸೋದು, ಲವ್ ಯು ಅಂತ ಓಡಾಡೋದು ನನ್ ಕೆಲಸ ಸಹಿಸಕ್ಕಾಗಲ್ಲ. ಬಿಡ್ರಿ, ಆಯ್ತು ಬಿಡಿ, ಇಷ್ಟೊಂದು ಸಣ್ಣ ವಿಷಯ ದೊಡ್ಡ ಮಾಡಕ್ ಹೋಗ್ಬೇಡಿ. ನೀವು ಹುಡುಗನ ಅರೆಸ್ಟ್ ಮಾಡಿದ್ರೆ ಬೈರೇಗೌಡರು ಸುಮ್ಮಿರ್ತಾರೇನೋ, ನಾಳೆನೇ ಬಿಡ್ಸ್ಕೊಂಡು ಹೋಗ್ತಾರೆ, ಆಮೇಲೆ ಕೋರ್ಟ್ ಕೇಸ್ ಆಗತ್ತೆ, ನಿಮ್ ತಂಗಿನ ಬರ್ಬೇಕಾಗತ್ತೆ. ಇದೆಲ್ಲ ಬೇಕೇನ್ರಿ ನಿಮಗೆ? ಬಿಟ್ಬಿಡ್ರಿ ಹುಡುಗರ್ನ. ಬನ್ನಿ ಗೌಡ್ರೆ, ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ. ಇನ್ನೊಂದು ಸಲ ನನ್ನ ತಂಗಿ ಹತ್ರ ಮಾತಾಡೋದಿರ್ಲಿ, ಅಕ್ಕಪಕ್ಕ ಓಡಾಡಿದ್ರು ನಾನು ಹುಟ್ಟಿಲ್ಲ ಅನ್ಸ್ಬಿಟ್ಟಿನಿ. ಗಣಪ್ಚು ರೀ, ಅವಳು ಕಂಡ್ರೆ ಎಷ್ಟು ಪ್ರೀತಿ ರೀ ನಿಮ್ಗೆ. ಒಂದು ದಿನ ಅವಳ ಕಣ್ಣ ನೀರ್ ಹಾಕಿಸ್ತವ್ರಲ್ಲ, ಒಂದು ಮಾತು ಅಂದವರಲ್ಲ, ಇವತ್ ಮಾತ್ರ ಯಾಕೆ ಇಡೀ ಮನೆಯ ಪೊಲೀಸ್ ಸ್ಟೇಷನ್ ತರ ಮಾಡ್ತಿದ್ದೀರಾ? ಒಳ್ಳೆ ಅಪರಾಧಿಗಳನ್ನ ವಿಚಾರಣೆ ಮಾಡೋ ರೀತಿಯಲ್ಲಿ ಆ ಮಗು ಕಣ್ಣ ಸುಮ್ಮನೆ ನೀರ್ ಹಾಕಿಸ್ತಾ ಇದ್ದೀರಲ್ರಿ. ಕಳ್ತನ ಕೊಲೆ ಮಾಡೋರು ಮಾತ್ರ ಅಪರಾಧಿಗಳಲ್ಲ, ಮಾಡೋ ಕರ್ತವ್ಯ ಮರೆತು ದಾರಿ ತಪ್ಪೋರು ಅಪರಾಧಿಗಳೇ. ಸಾಕ್ ಸುಮ್ಮನಿರೋ, ನಿಮ್ಗೆ ಯಾಕೋ ತುಂಬಾ ಅತಿ ಆಯ್ತು. ನಿಮ್ಗೆ ಆತರ ಆಫೀಸರ್ ಆಗಿ ಮೆಡಲ್ ತಗೋಬೇಕು ಅಂತ ಹುಚ್ಚೇನಾದ್ರೂ ಇದ್ರೆ ಬೇರೆ ಏನಾದ್ರೂ ಹೋಗಿ ಕೆಲಸ ಮಾಡಿ ಹೋಗು. ಇಲ್ಲಿ ಬಂದು ನಮ್ಮ ಹುಡುಗಿನ ಸುಮ್ಮನೆ ಗೋಳು ಹಿಕ್ಕೋತಾ ಇದೀಯ. ನೀವೆಲ್ಲ ಸೇರಿ ಹೀಗೆ ಅವಳ ಮುದ್ದು ಮಾಡಿ ಹಾಳ್ ಮಾಡಿ ಅಂತ ತಪ್ಪ ಅವಳು ಏನ್ರಿ ಮಾಡಿದಾಳೆ? ಒಬ್ಬ ಹುಡುಗನ ಜೊತೆ ಮಾತಾಡೋದು ದೊಡ್ಡ ತಪ್ಪ? ಏನ್ ಅವಳೇನ್ ಅವನ ಲವ್ ಮಾಡ್ತಿದ್ದಾಳ? ಹಲೋ, ಅದು ಸ್ಟಾರ್ಟಿಂಗ್ ಸ್ಟೇಜ್. ಇದು ಹೀಗೆ ಮುಂದುವರಿತಾ ಇದ್ರೆ ಒಂದಲ್ಲ ಒಂದಿನ ನಾವೆಲ್ಲರೂ ಸೇರಿ ತಲೆ ತಗಿಸ್ಬೇಕಾಗುತ್ತೆ. ಅಯ್ಯೋ ಸುಮ್ಮನೆ ಇರಿ, ಅವ್ನ ಕಣ್ಣಲ್ಲಿ ಸುಮ್ಮನೆ ನೀರ್ ಹಾಕಿಸ್ಬೇಡಿ, ನಂಗೆ ತುಂಬಾ ಬೇಜಾರಾಗುತ್ತೆ. ನನಗಿದು ಯಾವುದ್ರ ಬಗ್ಗೆನೂ ಬೇಜಾರಿಲ್ಲ, ಆದ್ರೆ ಸುಳ್ಳು ಹೇಳೋದು ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಸಾರಿ ಬ್ರದರ್, ನನ್ನಿಂದನೇ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೋಗ್ಬೇಕು ಅಂತ ಹಠ ಹಿಡಿದು ಇಲ್ಲಿಗೆ ಬಂದಿರೋ ನೀನು, ನೀನು ಬಂದಿರೋ ಉದ್ದೇಶ ಗುರಿ ಯಾವ್ದನ್ನು ಮರೆಯಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅವಳ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡಬೇಕು ಅಂತ ಇಷ್ಟು ವರ್ಷದಿಂದ ಕನಸು ಕಾಣ್ತಾ ಇದ್ದಾಳೆ. ಅವ್ರಿಗೆ ನಾನೇನು ಹೇಳಲಿ? ನನ್ನ ಒಬ್ಬ ಕ್ರಿಮಿನಲ್ ಅಂತ ಟ್ರೀಟ್ ಮಾಡ್ತಾರ ಪಾಟೀಲ್ನ ತಂಗಿ ಸ್ನೇಹ ನಿನಗೆ ಬೇಕಾ? ಇಲ್ಲ ನಿಮ್ಮ ಅಣ್ಣನ ಮರ್ಯಾದೆ ನಿನಗೆ ಬೇಕಾ? ನಮ್ಮ ಮನೇಲಿ ಶಾಂತಿ ನೆಲೆಸ್ಬೇಕೋ ಬೇಡವೋ ಅಂತ ನೀನೇ ಡಿಸೈಡ್ ಮಾಡು. ಇಲ್ಲ ಅಣ್ಣ, ನಿನಗೆ ಬೇಜಾರಾಗೋತರ ನೋವಾಗೋತರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಅಣ್ಣ. ನನ್ನ ಕ್ಷಮಿಸ್ಬಿಡಣ್ಣ, ಸಾರಿ. ಒಂದೇ ಬುಕ್ ಎಷ್ಟೊತ್ತು ಅಂತ ಓದ್ತೀಯೇ, ಆ ಬುಕ್ಗೂ ಬೇಜಾರಾಗ್ಬಿಡುತ್ತೆ. ಬಾರೆ ಅಕ್ಕ ಬಾರೆ, ಊಟ ಮಾಡೋಣ, ನನಗೆ ಹಸಿವಾಗ್ತಿದೆ. ನಂಗೆ ಹಸಿವಿಲ್ಲ. ನೀನು ಈ ಬುಕ್ಕಲ್ಲಿ ಹುಡುಗಿ ಕಣೆ, ಅವನು ಬೇಕು, ಆದ್ರೆ ಅದನ್ನ ಹೇಳೋ ಧೈರ್ಯ ನಿಮಗಿಲ್ಲ. ಒಳಗ್ ಒಳಗೆ ಯೋಚನೆ ಮಾಡಿ ಊಟ ತಿಂಡಿ ಬಿಟ್ಟು ಹೆಲ್ತ್ ಹಾಳು ಮಾಡ್ಕೊತೀಯ ಅಷ್ಟೇ. ನಾ ಏನೋ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಮತ್ತೆ ಕೆದಕ್ಬೇಡ ಪ್ಲೀಸ್. ನಿಮ್ ಕರ್ಮ, ಏನಾದ್ರೂ ಮಾಡ್ಕೊ, ನಾನಂತೂ ಊಟ ಮಾಡ್ಬಿಡ್ತೀನಿ. ¶¶
ಗೊತ್ತಿಲ್ವಾ? ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ಯಾ? ಅಯ್ಯೋ ನೀನ್ ಮನ್ ಕಾಯೋದನೆ, ನಾನ್ ಸಂಪಾದನೆ ಮಾಡಿದ್ದೆಲ್ಲ ಸರ ಅಂಗಡಿಗೆ ಹಾಕ್ಬಿಟ್ಟಿದೀನಿ. ಅವ್ರ ಹೆಸರಿಗೆ ಬರೀ ಬಿಲ್ ಮಾಡಿದೀನಿ ಅಷ್ಟೇ, ಸಂಪಾದನೆ ಏನಿದ್ರು ಇನ್ ಮುಂದಕ್ ನೋಡ್ಕೋಬೇಕಷ್ಟೇ. ಲಾರಿ ನೋಡುತ್ತಿದ್ರಾ? ನಮಸ್ಕಾರ ಸಮಯ. ನಮಸ್ಕಾರ. ಯಾವ ಬಂದ್ರೆ? ಈಗ ಬಂದ. ಇಲ್ಲಿ ಬರ್ತೀರಾ? ನಿಜ ಹೇಳು, ನೀನ್ ಯಾರು? ದಿವಸ ಇಲ್ಲಿಗೆ ಯಾಕೆ ಬರ್ತೀಯ? ಬಂದು ಜನ ಎಷ್ಟವ್ರೆ ಅಂತ ಕೇಳ್ತೀಯ, ಕಮ್ಮಿ ಅವ್ರೆ ಅಂದಾಗ ಅಂತ ಹೇಳ್ತೀಯ, ಜಾಸ್ತಿ ಅವ್ರೆ ಅಂದಾಗ ಬಾಚಿ ಮುತ್ಕೊಡ್ತೀಯ. ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ತಗದ್ ಬಿಟ್ಟೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಹೇಳ್ತೀರಿ ಹೇಳ್ತೀರಿ ಹೇಳ್ತೀರಿ, ಅದು ಏನಾಯ್ತು ಅಂದ್ರೆ ಸಮಾಧಾನ ಮಾಡ್ಕೊಳ, ಸಮಾಧಾನ ಮಾಡ್ಕೊಳ. ಈಗ ಗೊತ್ತಾಯ್ತಾ, ಈ ಬೆಕ್ಕಿನ ಕಂಡ್ ನನ್ ಮಗ ದಿನಾ ಬಂದು ನಮ್ ಸಲೂನ್ ಅಲ್ಲಿ ಜನ ಎಷ್ಟವ್ರೆ ಅಂತ ಯಾಕೆ ಕೇಳ್ತಿದ್ದ ಅಂತ. ಯಾಕೆ ಕಡಿಮೆ ಅವ್ರಿ ಅಂದಾಗ ಯಾಕೆ ಕೇಳ್ತಿದ್ದ ಗೊತ್ತಾ? ನೀನ್ ಮನೆಗೆ ಹೋಗಕ್ ಆಗಲ್ವಲ್ಲ ಅದಕ್ಕೆ ಕೇಳ್ತಿದ್ದ. ಜಾಸ್ತಿ ಜನ ಅವ್ರಿ ಅಂದಾಗ ನೀನು ಕೂತ್ಕೊಳ್ತಿದ್ದ. ಯಾಕೆ ಹೇಳು? ನೀನ್ ಮನೆಗೆ ಹೋಯ್ತಿದ್ದ ಕೂತ್ಕೊಳಕ್ಕೆ. ಲೋ ಸಿಗರೆಟ್ ಸೇದ್ಬೇಡು, ಕ್ಯಾನ್ಸರ್ ಬರುತ್ತೆ. ಹೌದೇನಾ? ಇಷ್ಟು ದಿವಸ ಹೊಗೆ ಬರ್ತಿತ್ತು. ಹಾಯ್ ಮಿಸ್, ನಿಮ್ ಚಪ್ಪಲಿ ತುಂಬಾ ಚೆನ್ನಾಗಿದೆ. ಯಾಕೆ ಬಿಚ್ಚಿಲ್ಲ? ಚೆನ್ನಾಗಿದೆ ಅಂದ್ರೆ ಬಿಚ್ತೀರಾ? ಹಾಗಾದ್ರೆ ನಿಮ್ ಸ್ಕರ್ಟು ತುಂಬಾ ಚೆನ್ನಾಗಿದೆ, ಸೂಪರ್. ಸ್ಟಾಪ್ ದಿಸ್, ಸ್ಟಾಪ್ ದಿಸ್ ನಾನ್ ಸೆನ್ಸ್. ಯಾವ ನಾನ್ ಸೆನ್ಸ್? ಈ ತರ ಲವ್ ಮಾಡ್ಬಿಟ್ಟು ಕೂತಿದ್ಯಾ ನೋಡು, ಅದು ನಾನ್ ಸೆನ್ಸ್. ನಾನ್ ಸೆನ್ಸ್ ಅಂತೆ ನಿನಗೆ ಅವನು ಹೇಳ್ದವನು? ಈ ಗರಬಡ್ದಂತರ ಕೂತ್ಕೋ ಅಂತ. ಮತ್ತೆ ನಿಮ್ ತರ ಹುಚ್ಚಿಟ ಕುಣಿತಾ ಇರ್ಬೇಕಾ? ಇದೇನ್ ಹುಚ್ಚ ಆಸ್ಪತ್ರೆನ? ಹೌದು, ಇದು ಹುಚ್ಚ ಆಸ್ಪತ್ರೆನೆ. ನಾವೆಲ್ಲರೂ ಇಲ್ಲಿ ಹುಚ್ಚರೆ ಅಲ್ಲ, ಆ ಹುಡುಗಿಂದ ನಾನ್ ನಾಯಿ ತರ ಅಲ್ದಲ್ಲ, ನಾನು ಹುಚ್ಚನೇ ಆಗಿರ್ಬೇಕು. ನಿಮ್ ಅಣ್ಣನ್ಗೆ ಲವ್ ಲೆಟರ್ ಬರೆಸ್ಕೊಟ್ವಲ್ಲ, ನಾವು ಹುಚ್ಚರೇ ಆಗಿರ್ಬೇಕು. ವಿಷಯ ಏನಂತ ತಿಳಿದೆ ಪೊಲೀಸ್ನವ್ರ ಕೈಲಿ ಒದೆ ತಿಂದ್ವಲ್ಲ, ನಾವು ಹುಚ್ಚರೇ. ಸ್ಟಾಪಿಟೈಸೆ, ನಮ್ ಮೇಲೆ ಹಾಕೋ ಸುಮ್ನೆ ರೇಗಾಡ್ತೀಯ? ಧೈರ್ಯ ಇದ್ರೆ ಆ ಹುಡುಗಿ ಹತ್ರ ಹೋಗಿ ಮಾತಾಡು, ಅದ್ ಬಿಟ್ಬಿಟ್ಟು ಸುಮ್ನೆ ನಮ್ಮನ್ ರೇಗಾಡಿದ್ರೆ ಅದೆಂಗಾಗತ್ತಮ್ಮ? ಇವ್ರ ಗಾಳಿನೂ ಅವಳ ಅಕ್ಕಪಕ್ಕ ಸುಳಿದ್ರೆ ಅವಳ ಅಣ್ಣ ಇವನ್ನ ಚಿತ್ರಾನ ಮಾಡಕ್ ಬರ್ತಾನಷ್ಟೇ. ಹೌದೌದು, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವ್ರ ಅಣ್ಣ ಎದುರುಗಡೆ ಹೋಗಿ ನಾನ್ ನಿಮ್ ತಂಗಿ ಲವ್ ಮಾಡ್ತೀನಿ ಅಂತ ಹೇಳೋನು. ಈ ರೀತಿ ಭಯ ಬಿಡೋನು ಲವ್ ಯಾಕ ಮಾಡ್ಬೇಕಿತ್ತು? ಟೈಮ್ ಪಾಸ್ಗಮ್ಮ, ನನ್ನಿಂದ ಹುಡುಗಿರು ಬೀಳ್ತಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇ. ಬರೀ ಬಿಜೆಪಿ ಅಷ್ಟೇ. ಬಿಜೆಪಿ? ಬಿಜೆಪಿ ಅಂದ್ರೆ ಏನೋ ಬಟ್ಟ ಭಾರಿ ಜೊಲ್ ಪಾರ್ಟಿ ಅಂತ. ಅಂದ್ರೆ ದೂರ ನಿಂತ್ಕೊಂಡು ಜೊಲ್ ಸುರಿಸ್ಕೊಂಡು ನೋಡೋ ಪಾರ್ಟಿನ? ಅದೇ ಮತ್ತೆ ಕೇಳಿದೆ ಕೇಳ್ತೀಯಲ್ಲೋ ಡಿ ಕೆ ಬೋಸ್. ಡಿ ಕೆ ಬೋಸ್? ಡಿ ಕೆ ಬೋಸ್ ಅಂದ್ರೆ ಏನೋ ಬಟ್ಟ ಬೋಸು ಡಿ ಕೆ ಅಂತ. ನಮಸ್ಕಾರ ಅಮ್ಮ. ನಮಸ್ಕಾರ. ನಾನ್ ರಾಹುಲ್. ಗೊತ್ತಾಗ್ಲಿಲ್ವಾ? ಅದೇ ನಿಮಗೆ ಗಲಾಟೆ ಆಯ್ತಲ್ಲ, ಅದೇ ನಿಮ್ಮ ಮಗ ಪಾಟೀಲ್ ದೊಡ್ಡ ರಂಪ ಮಾಡಿದ್ರಲ್ಲ, ಅದೇ ಹುಡುಗ. ಯಾಕೆ ಈಗ ನೋಡ್ತಿದ್ದೀರಾ? ಓಹೋ, ಇಷ್ಟೆಲ್ಲ ಆದ್ರೂ ನಾ ಇಲ್ಲಿಗೆ ಬಂದಿದ್ದೀನಿ ಅಂತ ಕೋಪ ಅಲ್ವಾ? ಹೌದು, ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ ಮಗಳನ್ನ ಮಾತಾಡಿಸ್ಬಾರ್ದು, ನಿಮ್ ಮಗಳನ್ನ ನೋಡಬಾರ್ದು, ರೈಟ್? ಆದ್ರೆ ನಿಮ್ ಅಭಿಪ್ರಾಯನೇ ಸರಿಯಿಲ್ಲ. ನಿಮಗೆ ನಿಮ್ ಮಗಳ ಬಗ್ಗೆ ಕಾಳಜಿ ಇದೆ, ಅದ್ ಸರಿನೇ. ಆದ್ರೆ ಅವಳಿಗೆ ತಿಳುವಳಿಕೆ ಇಲ್ಲ ಅಂತ ಯಾಕೆ ಅನ್ಕೊಂಡಿದ್ದೀರಾ? ನಿಮ್ ಪ್ರೀತಿ ಬಗ್ಗೆ ಯಾಕೆ ಭಯ? ನೋಡಿ, ಚೆನ್ನಾಗಿ ನೋಡಿ, ನಾನು ಕೆಟ್ಟ ಹುಡುಗನ ತರ ಕಾಣ್ತಾ ಇದ್ದೀನಾ? ಅಥವಾ ಪೋಲಿ ಹುಡುಗನ ತರ ಇದ್ದೀರಾ? ಅಥವಾ ನಾನು ನಿಮಗೆ ಮೋಸ ಮಾಡ್ತೀನಿ ಅನಿಸ್ತಾ ಇದೆಯಾ? ಮತ್ತೆ ಯಾಕ್ರಿ ಪ್ರೀತಿ ಬಗ್ಗೆ ಭಯ ನಿಮಗೆ? ಯಾಕ್ರಿ ನಮ್ ಪಾಡಿ ನಿಮ್ಮನ್ನ ಬಿಟ್ಬಿಡಿ ಪ್ಲೀಸ್. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ನಮ್ ಜೀವನ ನಾವೇ ರೂಪಿಸ್ಕೊಳ್ತೀವಿ. ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ಕ್ಷಮಿಸಿ. ಐ ಆಮ್ ಸಾರಿ ಚೈತ್ರ, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಅವಳ ಕಾಲೇಜ್ ಅಕ್ಕಪಕ್ಕ ಓಡಾಡಿದ್ರೇನೆ ಅವಳ ಅಣ್ಣ ಇವನ್ನ ನಾಯಿ ಹೊಡೆದಂಗ್ ಹೊಡಿತೀನಿ ಅಂತ ಹೇಳಿದ್ದ. ಅಂತ ಅದ್ರಲ್ಲಿ ಈ ನನ್ ಮಗ ಡೈರೆಕ್ಟ್ ಆಗಿ ಅವಳ ಮನೆಗೆ ನುಗ್ಗಿದ್ರೆ ಸುಮ್ಮನಿರ್ತಾನ? ಇನ್ನು ನಮ್ಮ ಸ್ಥಿತಿ ಆದಾಗೇನೆ. ದೊಡ್ಡ ಲವರ್ ತರ ಪ್ರೂವ್ ಮಾಡಕ್ ಹೋಗಿದೆಯಲ್ಲ, ನಿನ್ ಬುದ್ಧಿಗೆ ನಾನು ಏನ್ ಹೇಳಿ? ಏ, ಅವ್ರ ಕೈಯಲ್ಲಿ ಏಟ್ ತಿನ್ನಕ್ಕಾಗಲ್ಲಪ್ಪ. ಕೈಯಲ್ಲಿ ಏಟ್ ತಿನ್ನಕ್ಕಾಗದ್ರೆ ಕಾಲಲ್ಲಿ ಏಟ್ ತಿನ್ನಲ್ಲ. ಈ ಗುಬೆ ಮಂಡದೆ ಫಸ್ಟ್ ಅವ್ರ ಕೈಯಿಂದ ಎಸ್ಕೇಪ್ ಆಗೋದು ನೋಡು ಅಂತಂದ್ರೆ ಇಂತ
ಸ್ವಲ್ಪ ದಿವಸ ತಡೆಯ ಸ್ವಲ್ಪ ಸುಧಾರಿಸ್ಕೊ ಆಮೇಲೆ ಹೋಗುವಂತೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸೋದು ಒಳ್ಳೇದು. ಹೌದು ರಾಹುಲ್, ನೀ ಮತ್ತೆ ಅವಳನ್ನ ಮೀಟ್ ಮಾಡೋದು, ಅವ್ರ ಅಣ್ಣ ಮತ್ತೆ ನಮ್ಮನ್ನೆಲ್ಲ ಹೊಡೆಯೋದು, ಯಾಕೆ ಬೇಕು ಈ ರಾಮಾಯಣ? ನೋಡೋ, ನನಗ್ ಬೇಕು, ನಿಮಗ್ ಬೇಡದೇ ಇರ್ಬೋದು, ಆದ್ರೆ ನನಗ್ ಬೇಕು. ನೀವೆಲ್ಲ ನನ್ನ ಜೊತೆ ಇದ್ರೆ ಒದೆ ತಿಂತೀವಿ ಅನ್ನೋ ಭಯ ತಾನೆ? ಬೇಡ, ನೀವ್ ಯಾರು ನನ್ನ ಜೊತೆ ಬರ್ಬೇಡ. ಲೋ ಬಟ, ಇವನ್ಗೆಲ್ಲ ತಲೆ ಕಟ್ಟೋಗಿದೆ ಕಣ. ನೋಡ್ರು, ನೀವೆಲ್ಲ ನನ್ನ ಪ್ರಾಣ ಪ್ರಾಣ ಕೂಡ ಸ್ನೇಹಿತರು ಕಂಡ್ರು, ಅದಕ್ಕೋಸ್ಕರ ನಿಮ್ ಸಹಾಯ ಕೇಳಿದೆ. ಅವಳೇ ನನ್ನ ಲೈಫು, ಅವಳನ್ನ ನನ್ನಿಂದ ಮರೆಯಕ್ ಆಗಲ್ಲ ಕಣ್ರು. ಹಾಗಾದ್ರೆ ನಮ್ಮನ್ ಬೇಕಾದ್ರೆ ಮರಿತೀಯ? ಅಫ್ಕೋರ್ಸ್, ನೀವೆಲ್ಲ ಇದೇ ತರ ಅವಳ ಮರಿ 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 ಅಂತ ತಲೆ ತಿಂತ ಇದ್ರೆ ನಿಮ್ಮನ್ ಬೇಕಾದ್ರೆ ಮರಿತೀನಿ, ಆದ್ರೆ ಅವಳನ್ ಮಾತ್ರ ಮರೆಯಕ್ಕಾಗಲ್ಲ. ನೋಡ್ದಿಯ ಪಟ್ಟ, ಹೇಗ್ ಮಾತಾಡ್ತಾ ಇದ್ದಾನೆ! ನಂಗ್ ಗೊತ್ತಿತ್ತು ಕಣೋ, ನಂಗ್ ಗೊತ್ತಿತ್ತು ಇದಿಷ್ಟೇ ಈ ಹುಡುಗಿ ವಿಷಯ ಇದೆ ಅಲ್ಲ. ಎಂತ ಫ್ರೆಂಡ್ಶಿಪ್ ಆದ್ರೂ ಕಿರಿಕ್ ತಂದ್ಬಿಡ್ತಮ್ಮ. ಮುಚ್ಕೊಂಡಿರೋ, ಅವನ್ ಹೇಳ್ತಾ ಇರೋದು ನಿಜ. ಅವನಿಗೆ ಅವನಿಗೆ ಅವಳು ಮರೆಯಕ್ಕಾಗಲ್ಲ, ಅವನ್ ಬಿಟ್ಟಿರಕ್ ಆಗಲ್ಲ ಕಣ. ಇಷ್ಟೆಲ್ಲ ಗಲಾಟೆ ಹೊಡೆದಾಟ ಆದ್ರೂ ಅವನಿನ್ನ ಅವಳನ್ನು ಪ್ರೀತಿಸ್ತಾ ಇದ್ದಾನೆ ಕಣ. ಅದಕ್ಕೆ ಅದಕ್ಕೆ ನಾವ್ ಹೆಮ್ಮೆ ಪಡ್ಬೇಕು. ನಾವ್ ಹೆಮ್ಮೆ ಪಡೋದೇನಪ್ಪ, ಆದ್ರೆ ಇವ್ರ ಲವ್ನ ಮನೆಯವ್ರು ಒಪ್ಪಕಲ್ಲ. ಇವ್ರ ಲವ್ನ ಮನೆಯವ್ರ ಒಪ್ಪದ? ಬೇರೆ ಬೇರೆ ಜಾತಿ, ಇಂಟ್ರಿಕೇಸ್ ಮ್ಯಾರೇಜ್, ನೋ, ಒಪ್ಪಕ್ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಒಂದೇ ಒಂದ್ ದಾರಿ. ಏನೋ ಹಾಗಂದ್ರೆ ಓಡ್ ಹೋಗೋದು, ಮದುವೆ ಆಗೋದು. ಈಗ ಬಾರಿ ಅಕ್ಕ. ಪ್ರಿಯಾ, ಸ್ವೇತಾ, ಬರ್ತೀನಿ. ಬೆಸ್ಟ್ ಆಫ್ ಲಕ್. ಈ ಮಾಯಾಮೃಗ ಸೀರಿಯಲ್ ತುಂಬಾ ಚೆನ್ನಾಗಿದೆ ಅಲ್ಲ? ನಿಮ್ಮ ಹೆಂಗಸರಿಗೆನೆ ಯಾವಾಗಲೂ ಮಾಯಾಮೃಗ, ಅಂಬಿಕಾ, ಪಾರ್ವತಿ, ಬರೀ ಇದ್ರ ಬಗ್ಗೆನೆ ಚಿಂತೆ. ಯಾರೋ ಅಂಬಿಕಾನ ಪಾರ್ವತಿನ ಬಂದಿರ್ಬೇಕು, ನೋಡ್ಕೊಂಡ್ಬರ್ತೀನಿ. ಯಾರೋ ಕಾನ್ಸ್ಟೇಬಲ್ಸ್, ಮನೆಯವರಿಗೆಲ್ಲ ಸರ್ಚ್ ಮಾಡಿ. ಇಲ್ಲ ಸರ್, ನಾನು ಪರ್ಮಿಷನ್ ಇಲ್ಲದೆ ನನ್ನ ಮನೆಯೆಲ್ಲ ಸರ್ಚ್ ಮಾಡಿದ್ದಾಯ್ತು, ಅದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ನಿನ್ ತಮ್ಮನಿಗೆ ಎಷ್ಟು ಒದ್ರು ಬುದ್ಧಿ ಬರಲ್ಲ ಅಂತ ಕಣ. ಏನಾಯ್ತು ಅಂತ ಹೇಳಿ. ನಿಮ್ ಹುಡುಗ ನನ್ನ ತಂಗಿನ ಕಿಡ್ನಾಪ್ ಮಾಡಿದ. ಈ ಸರಿ ಅವ್ನು ಸಿಕ್ಕಿದ ತಕ್ಷಣ ಅವನ ಹೆಣ ಬಿಡದ್ ಕ್ಯಾರಿ. ಬಿಡ್ರಿ ಬಿಡ್ರಿ, ಏನಿದು
ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ದಕ್ಕೆ ನಾನು ಈಗಲೇ ನಿನ್ನ ಅರೆಸ್ಟ್ ಮಾಡಿ ಒಳಗಾಕ್ಬೋದು. ಇದ್ರೆ ಹಾಕೋಲೇ ಬಾ, ಈ ಬೈರೇಗೌಡನ ಒಳಗಾಕು, ಆಮೇಲೆ ಏನಾಗುತ್ತೆ ಅಂತ ನೋಡು. ನೀನೇ ಕಾಕಿ ಬಟ್ಟೆ ಹಾಕ್ಲೇಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಐ ಡೋಂಟ್ ಕೇರ್. ನನ್ನ ತಂಗಿ ಇನ್ನು ಮೈನರ್, ಅವ್ಳು ಓಣಗಿದ್ರು ಕೇಸು ಕಿಡ್ನಾಪ್ ಅಂತಾನೆ ಆಗುತ್ತೆ. ಆದಷ್ಟು ಬೇಗ ನಿನ್ ತಮ್ಮನ ತಿದಿಗೆ ರೆಡಿ ಮಾಡು. ನಮ್ಮ ಅಮ್ಮನಿಗಿಂತ ಹೆಚ್ಚು ಮುದ್ದು ಮಾಡಿದ್ದು ನೀನು, ಅವನ್ ಕಾಲೇಜ್ ಹೋಗ್ಲಿ ಅಂತ ಹೇಳಿದ್ದು ನೀನು. ನೀನು ಹೋಗಿ ಅವನ್ ಕೇಳು. ಹೇಳ ಸಿದ್ದ, ಗುಡ್ ಈವ್ನಿಂಗ್ ಸರ್. ಈವ್ನಿಂಗ್ ಸರ್. ಏನ್ ರೀ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಸರ್. ನೋಡ್ರಿ, ಅವ್ರೆಲ್ಲೂ ತಪ್ಸ್ಕೊಳಕ್ ಸಾಧ್ಯ ಇಲ್ಲ. ಈ ಸರೌಂಡಿಂಗಲ್ಲಿ ಎಲ್ಲೂ ಇರ್ಬೇಕು. ಒಂದ್ ಕಡೆ ಬಿಡ್ರಿ, ಎಲ್ಲ ಕಡೆ ಸರ್ಚ್ ಮಾಡಿ, ಸಿಕ್ಕಿದ ತಕ್ಷಣ ಒದ್ದೆ ತಕೊಂಬನ್ನಿ. ಓಕೆ
ಬದುಕಿನೊಳಗೆ ಒತ್ತಾಸೆ ಇವ್ರನ್ನ ಹೀಗೆ ಬಿಟ್ರೆ ಕನಸು ಕಾಣ್ತಾನೇ ಇರ್ತಾರೋ, ಯಾರಾದ್ರೂ ಎಬ್ಬಿಸ್ರೋ. ಏ ರಾಹುಲ್, ಕನಸು ಕಂಡಿದ್ ಸಾಕು, ಎದ್ದಳಲ್ಲ ಬೇಲೆ. ಅಯ್ಯೋ, ಏ ಹೋಗೋಣ ನಡೀರಪ್ಪ. ರಾಹುಲ್ ಗಾಡಿ ನಿಲ್ಸು. ಯಾಕೆ ಪ್ಲೀಸ್ ನನ್ ಮಾತು ಕೇಳು. ನಿನ್ ಚೇತನ್ ಕಂಡು ಹೊಟ್ಟೋಗು ಪ್ಲೀಸ್. ನನ್ ಮಾತು ಕೇಳಿ ಹೇಳು ಪ್ಲೀಸ್. ಹೋಗೋಟ್ ರಾಹುಲ್ ಪ್ಲೀಸ್, ಚೇತನ್ ಕಂಡು ಬಂದಿರು ಹೊಟ್ಟೋಗು. ನಾನು ಹೋಗ್ಕೋತೀನಿ, ನಾನು ಮಕ್ಕಳ ಪ್ಲೀಸ್ ಸೂರಿ. ನೀವು ಪ್ಲೀಸ್ ನಿಮ್ ಕೈ ಮುಗಿತೀನಿ, ನಿಮ್ ಕಾಲ್ ಮುಗಿತೀನಿ, ನಾನು ನೋಡ್ಕೋತೀನಿ. ಹೋಗಿ ಡೌಂಟ್ ವರಿ, ಎಲ್ಲ ಸೇಫ್ ಆಗ್ತಿರುತ್ತೆ. ಹೋಗಿ ಪ್ಲೀಸ್, ನಾನು ನೋಡ್ಕೋತೀನಿ. ಹೋಗಿ ನಿಮ್ದಿಗೆ ಇರಕ್ ಬಿಡಲ್ಲ.
ನೋ ಟೆನ್ಷನ್. ಏನಿದೆಲ್ಲ ಸರ್? ಅದೆಲ್ಲ ಆಮೇಲೆ ಹೇಳ್ತೀವಿ ಸರ್. ಮೊದ್ಲು ನಮ್ಮನ್ನ ಇನ್ನೊಂದು ದೂರ ಕರ್ಕೊಂಡು ಹೋಗಿ ಸರ್. ನಮ್ಗೆ ಹೊಡೆದಾಟ ಬಡದಾಟ ಎಲ್ಲ ಇಷ್ಟ ಇಲ್ಲ. ಓಕೆ ಓಕೆ, ನಿಮಗೆ ಹೊಡೆದಾಟ ಬಡದಾಟ ಇಷ್ಟ ಇಲ್ಲ ತಾನೆ? ನಿಮ್ಮಂತವ್ರು ಸಹಾಯ ಮಾಡೋದಕ್ಕೆ ನಾನಿರೋದು. ಒಂದು ಕೆಲಸ ಮಾಡಿ, ನೀವು ನನ್ನ ಫಾಲೋ ಮಾಡಿ. ನಾನು ಓಡಿದ್ರೆ ನೀವು ಓಡಿ, ನಾನು ನಿಂತ್ಕೊಂಡ್ರೆ ನೀವು ನಿಂತ್ಕೊಡಿ. ಯಾರಾದ್ರೂ ನಿಮ್ಮನ್ನ ಮುಟ್ಟಿದ್ರೆ ಕತ್ತರಿಸ್ ಹಾಕ್ಬಿಡ್ತೀರಿ. ಮೈಸೂರು ಬಸ್ ಎಲ್ಲೋಗುತ್ತೆ? ಹಿಂಗೆ ರಾಮನಗರ ಚನ್ನಪಟ್ಟಣ ಮದ್ದೂರ ಮೇಲೆ ದಾಟ್ಕೊಂಡು ಹೋಯ್ತದೆ. ಮೈಸೂರು ಬಸ್ ನಿಲ್ಲದಿಲ್ಲ. ಅಷ್ಟೇನಾ, ಮೈಸೂರಲ್ಲಿ ನಿಲ್ತದೆ. ಯಾಕ್ರೆ ಹೊಡಿತೀರಾ? ಮೈಸೂರು ಬಸ್ ನಿಲ್ಲೋ ಪ್ಲಾಟ್ಫಾರ್ಮ್ ಅಲ್ಲಿ. ಅಷ್ಟೇನಾ, ಬಸ್ ಒಲೈತೆ ಪ್ಲಾಟ್ಫಾರ್ಮ್ ಒಲೈತೆ. ಹೋಗ್ರಿ, ಮೂಗಲ್ ಗೊಣ್ಣೆ ಹೊಡ್ಸ್ಕೊಂಡು ಕೇಳಿದ್ರು. ಮಾದ ಮುಂಚೆ ಹೊಡಿತೀರಾ ಮೈಸೂರು ಬಸ್ ಎಲ್ಲಿ ಅಂತ ಕೇಳಿದ್ರು ಅವರು. ಏನ್ ಕೇಳಿದ್ರು ಅವರು? ಏನ್ ಕೇಳಿದ್ರು ಅವರು? ಮೈಸೂರು ಬಸ್ ಎಲ್ಲಿ ನಿಲ್ತದೆ ಅಂತ ಕೇಳಿದ್ರು. ಬೆಳಗ್ಗೆ ಅದು ಯಾರ ಮುಖ ನೋಡಿದ್ನೋಪ್ಪ. ಮೈಸೂರು ಬಸ್ ಕೇಳ್ತಾರೆ ಹೊಡಿತಾರೆ, ಮೈಸೂರು ಬಸ್ ಕೇಳ್ತಾರೆ ಹೊಡಿತಾರೆ. ಈ ಕೆಲ್ಸನೇ ಬೇಡ, ರಿಸೈನ್ ಮಾಡ್ಬಿಡ್ತೀನಿ. ಹಲೋ, ನಾನು ಫಯಾಜ್ ಸರ್. ನಾವೆಲ್ಲರೂ ಮೈಸೂರು ಕೇಳಿದ್ವಿ ಸರ್. ಮೈಸೂರು ಬಸ್ ಎಲ್ಲಿ ನಿಲ್ತಂತ ಕೇಳ್ತಾ ಇದ್ರು ಸರ್. ಒಂದು ಕೆಲಸ ಮಾಡಿ, ಮೈಸೂರು ರೋಡಿಂದ ಬಿಡದಿವರೆಗೂ ಟ್ರಾಫಿಕ್ ಕ್ಲೋಸ್ ಮಾಡಿ. ಹಾ, ಅಲ್ಲಿ ಹೋಗೋ ಬರೋ ವೆಹಿಕಲ್ಸ್ ಎಲ್ಲ ಒಂದು ಬಿಡದೆ ಎಲ್ಲ ಚೆಕಪ್ ಮಾಡ್ಬೇಕು. ಓಕೆ, ನಿಮ್ಮನ್ನ ಯಾಮಾರ್ಸಕ್ಕೆ ಮೈಸೂರು ಬಸ್ ಬಂದಿತ್ತು. ಈಗ ನಮ್ಮ ಕಾರಲ್ಲಿ ನಾವು ಆನಂದ ರಾಗದಲ್ಲಿ ಎಸ್ಟೇಟ್ ಹೋಗ್ತಾ ಇದ್ದೀವಿ. ಮೈಸೂರು ಬಸ್ ಎಲ್ಲಿಂದ ತಕ್ಷಣ ಅವ್ರು ಮೈಸೂರು ಬಸ್ನ ಹುಡುಕ್ತಾ ಇರ್ತಾರೆ. ನಾವು ಯಾವ ಗದ್ದಲ ಗಲಾಟೆ ಇಲ್ದಂಗೆ ಇಲ್ಲಿ ಬಂದು ಸೇರ್ಕೊಂಡಿವಿ. ಹೇಗಿದೆ ಐಡಿಯಾ? ಹ್ಯಾಟ್ಸ್ ಆಫ್ ಟು ಯು ಸರ್. ಏನಮ್ಮ ಏನಮ್ಮ ಇದೆಲ್ಲ? ಏಯ್, ತೆಗೆದು ಬಿಟ್ಟೆ ಅಂದ್ರೆ ಪಂಗಡಿಸ್ಕೊಂಡ್ಬಿಡ್ಬೇಕು. ನೀನ್ ಮಾಡೋ ನಾಟಕ ಎಲ್ಲ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಯಾವನೇ ಬೆಕ್ಕಿನ್ ಕಂಡವನು? ನಾನಲ್ಲಿ ತಲೆ ಬಳಸ್ತಾ ಇದ್ರೆ ನೀನ್ ಇಲ್ಲಿ ನನ್ನ ಮಾನ ಮರ್ಯಾದನ್ನೆಲ್ಲ ಬಳಸ್ತಾ ಇದ್ಯಾ? ಮುಂಚೆ ಕಂಡಿದ್ದೀನಿ. ಮದ್ವೆಗ್ ಮುಂಚೆ ನೀನು ಎಲ್ಲೆಲ್ಲಿ ಮೇಯ್ತಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತ. ಹೋಗ್ಲಿ, ಮದ್ವೆ ಆದ್ಮೇಲೆ ಆದ್ರೂ ನಿಯತ್ತಿಗ್ ಸಂಸಾರ ಮಾಡೋದು ಬೇಡ. ನೀನೊಂದು ಗಂಡ್ಸ. ಆದ್ರೂ ನೀನ್ ಈ ರೀತಿ ನಡ್ಕೊಳ್ಳೋದು ಸರಿ ಇಲ್ಲ ಕಣಮ್ಮ. ಅಯ್ಯೋ ಮಾವ, ಏನ್ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ? ಇವ್ರ ತಲೆ ಒಳಗೆ ಸಂಶಯದ ಪಿಶಾಚನೆ ಏರಿದೆ. ಹಂಗಲ್ಲ ಕಣಮ್ಮಗ, ಆದ್ರೂ ನೀನು ಸ್ವಲ್ಪ ಸರಿಯಾಗಿ ನಡ್ಕೊ ಅಂತ. ಮಾವಯ್ಯ, ಸರಿನೋ ತಪ್ಪೋ ಮೊದಲು ನೀವು ನನ್ ಮಾತು ಕೇಳಿ. ಮೊದಲನೇ ರಾತ್ರಿ ಅಯ್ಯೋಯ್ಯೋ, ಅದನ್ ಮಾತ್ರ ನಾನ್ ಕೇಳಲ್ಲ ಕಣಮ್ಮ. ಇನ್ನು ಮಗು ಕೇಳುತ್ತಾನೆ, ನೀನು ಕೇಳುತ್ತೀಯ. ನೀನೇನಿದ್ರು ಅವ್ನು ಹೇಳು, ಅವ್ನು ನಿನ್ಗೆ ಹೇಳ್ತಾನೆ. ಇಲ್ಲ, ನಾನ್ ನಿಮ್ಮ ಹತ್ರನೇ ಹೇಳ್ಬೇಕು. ಅಯ್ಯೋ ಗ್ರಾಚಾರನೇ, ಆಳಗೂಲಿ ಹೇಳಮ್ಮ. ಅಯ್ಯೋಯ್ಯೋ, ಹಾಲು ಇಲ್ಲೇ ಬಿಟ್ಟೋಗ್ಬಿಟ್ಟಿರ್ತಾರ ಈ ಮಗು. ಎಂತ ಕೆಲ್ಸ ಆಗೋಯ್ತು? ಅದ್ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ರು ಅಷ್ಟೇ. ಪೊಲೀಸ್ ರೈಡ್ ಮಾಡ್ತಾ ಇದ್ದಾರೆ. ಓಡು ರೈಡ್, ಓಡ. ಏನ್ ಹೇಳ್ತಾ ಇದ್ರು? ಬಿಡ್ರಿ, ಓಡಗಲ್ಲ. ಬಿಟ್ಟು ಹಾಗಲ್ಲ ರೀ. ಅಯ್ಯೋ ಬಿಸ್ತಾ ಇಲ್ಲ, ಬಚ್ಚಿಟ್ಕೊತಾ ಇದ್ದೀರ ಕಡೆ. ಓಡು ಈಗ ಹೇಳಿ, ಪೊಲೀಸ್ ಪೊಲೀಸ್ ಅಂದ್ರೆ ಯಾಕೆ ಓಡೋಗ್ತಿದ್ದ? ಅಭ್ಯಾಸ ಬಲ ಕಣಮ್ಮ, ಅಲ್ಲಿ ಇಲ್ಲಿ ತಿರುಗಿದ್ದಲ್ಮ ಅವಂದು. ಏನ್ ಅಭ್ಯಾಸ? ಕತ್ಲಲ್ಲಿ ಏನು ನೋಡಿ ಎದ್ರಿಕಟ್ಟಿರ್ಬೇಕು. ನೀನು ಅದೇ ದೊಡ್ಡದ್ ಮಾಡಿದ್ರೆ ಹೆಂಗೆ ಸರ್ಸು? ಮಾವಯ್ಯ, ಇಷ್ಟೇ ಆಗಿರೋ ಸುಮ್ನೆ ಇರ್ತಿದ್ದೆ. ಇನ್ನೇನ್ ಮಾಡ್ದ? ರಾತ್ರಿ ನನ್ ಜೊತೆ ಮಲಗಿದ್ದವರು ಮಲಗಿದ್ದನು ಎದ್ಬಿಟ್ಟು ಎದ್ಬಿಟ್ಟು. ಏನ್ರಿ ಇದು? ನಾನ್ ತುಂಬಾ ನಿಯತ್ತಿನ ಮನುಷ್ಯ, ಅವಾಗ ಅವಲ್ಲೇ ದುಡ್ಡು ಕೊಟ್ಟೆ ಅಭ್ಯಾಸ ಅತ್ತಾಗ. ತಗಲಿ. ಏನು?
ನಂದೇನೇ ಇದ್ರು 150 ಅಷ್ಟೇ. ಆಯೋಗ್ ನನ್ ಮಗನೇ ಅಭ್ಯಾಸ ಎಲ್ಲ ಎಲ್ಬಿಡುತ್ತೆ ಹೇಳೋ. ಮದ್ವೆ ಆದ್ಮೇಲೆ ಆದ್ರೂ ಮಾನ ಮರ್ಯಾದಿಂದ ಬದುಕೋದನ್ನ ಕಲ್ತ್ಕೋ, ಗೊತ್ತಾಯ್ತಾ? ಹುಗಿರಿ ಮಾವಯ್ಯ, ಇನ್ನೊಂದ್ಸತಿ ಹುಡುಗಿರಿ. ಹಾಳಾಗೋಲಿ ಬಿಡಮ್ಮ, ಇನ್ಮೇಲೆ ಅಂತ ತಪ್ಪೆಲ್ಲ ಮಾಡಲ್ಲ. ಏ, ಇನ್ಮೇಲಿಂದ ಹಂಗೆಲ್ಲ ಮಾಡಲ್ಲ ಅಲ್ವೇನೋ? ಇಲ್ಲ ಪೆದ್ದಯ್ಯ. ಹಲೋ, ನಮಸ್ಕಾರ. ಹೌದು, ನಾನೇ ಪಾಟೀಲ್ ಮಾತಾಡ್ದೆ, ಹೇಳ್ರಿ. ನಾಳೆ ಬರ್ತೀನ. ಎಲ್ಲಿದ್ದಾರೆ? ಊತ್ನ ಮೇಲೆ ಹತ್ರ ಶಂಕರಪ್ಪನ ಗೆಸ್ಟ್ ಹೌಸಾ? ಓಕೆ, ಸರಿ, ನಾನು ತಕ್ಷಣ ಹೊರತಾ ಇದ್ದೀನಿ. ಓಕೆ. ಹಲೋ, ಯಾರು ಮಾತಾಡ್ದಮ್ಮ? ನಾನು ಟಿ ಸಿ ಶ್ರೀಕಂಠ ಮಾತಾಡ್ತಾ ಇರೋದು. ಸ್ವಲ್ಪ ಬೈರೇಗೌಡ್ರಿ ಫೋನ್ ಕೊಡಿ. ಪಾಟೀಲ್, ಒಂದ್ ಹೆಜ್ಜೆ ಮುಂದಿಟ್ರೆ ಹಾತ್ರ ಸಾಕ್ಬಿಡ್ತೀನಿ. ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಒಂದು ಪೊಲೀಸ್ ಆಫೀಸರ್ ನನಗೆಷ್ಟು ಇರ್ಬೇಡ. ನನಗೆ ಗೊತ್ತಿತ್ತು ನೀವಿಬ್ರು ಅಣ್ಣಂದಿರು, ಅವ್ರು ಇರೋ ಜಾಗ ನಾವು ಹುಡ್ಕೊಂಡು ಇಲ್ಲಿ ಬಂದೇ ಬರ್ತೀರಾ ಅಂತ. ನೀವುಗಳು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನೀವಿಬ್ರು ಇಲ್ಲಿ ಹೊಡೆದಾಡ ಬದಲು ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ಒಂದು ವೇಳೆ ಅವರೇನಾದ್ರು ಒಪ್ಪಿದ್ರೆ ನೀವು ಕರ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಅವ್ರ ಪಾಡುವವ್ರನ್ನ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. ರಾಹುಲ್, ಚೈತ್ರ, ರಾಹುಲ್ ಬಾರೋ. ಮನೆಯಲ್ಲಿ ಅದಕ್ಕೆ ಕಾಯ್ತಾ ಇದ್ದಾಳೆ. ನೀನು ಹೊರಟೋ ದಿವಸದಿಂದ ಅವಳು ಸರಿಯಾಗಿ ಊಟ ಕೂಡ ಮಾಡಲಿಲ್ಲ. ಬಾ. ಹೇ ರಾಹುಲ್, ಏನ ನೋಡ್ತಾ ಇದ್ಯಾ? ನೀ ನನ್ನ ತಮ್ಮ ಆಗಿದ್ರೆ, ನೀನ್ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ರೆ, ನೀನ್ ಒಬ್ಬನೇ ನನ್ನ ಜೊತೆ ಮನೆ ಬಂದ್ಬಿಡು. ಇಲ್ಲ, ಇವತ್ತೇ ನಿನ್ನ ನನ್ನ ಸಂಬಂಧ ಕೊನೆ ಅಂತ ತಿಳ್ಕೊ. ನನ್ನ ಪ್ರಾಣ ಇರೋವರೆಗೂ ನಾನ್ ನಿನ್ನ ಆ ಹುಡುಗಿ ಜೊತೆ ಮನೆಗೆ ಸೇರ್ಸಲ್ಲ. ಇಲ್ಲಣ್ಣ, ನಾನು ಇವನ್ನ ಬಿಟ್ಟು ಬರಲ್ಲ ಅಣ್ಣ. ಚೈತ್ರ, ರೆಡಿ ಮನೆಗೆ ಹೋಗೋಣ. ಚೈತ್ರ ಅಣ್ಣ, ರಾಹುಲ್ ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ಅವ್ನು ಬಿಟ್ಟು ನಾನು ಬರಲ್ಲ. ಇದೇನು ನಿರ್ಧಾರ ಆದ್ರೆ ನನ್ನ ಪಾಲನೆ ಸತ್ಯ. ಬಾವಾ. ನಮಸ್ಕಾರ ಬಾವಾ. ಬಾವನ? ಹೌದು, ಬಾವನೇ. ನಿನ್ ಸಂಶಯದ ಪಿಶಾಚು ಬಿಡಿಸೋದಕ್ಕೋಸ್ಕರನೇ ನನಗೆ ಬೇರೆ ಯಾರೋ ಜೊತೆ ಸಂಬಂಧ ಇದೆ ಅಂತ ನಾಟಕ ಆಡಿದ್ದು. ಮಾವಯ್ಯ, ಅವನು ಬೇರೆ ಯಾರು ಅಲ್ಲ, ನನ್ ದೊಡ್ಡಪ್ಪನ ಮಗ. ನಂಗೆ ತಮ್ಮ ಆಗ್ಬೇಕು. ಏನೋ ಮುನಿ, ಇಷ್ಟು ದೊಡ್ಡಿದ್ಯಾ? ಮಾವಯ್ಯ ನೀವ್ ಹೇಳಿ ಮಾವಯ್ಯ, ಈ ಗಂಡಸರು ಮಾತ್ರ ಮದ್ವೆ ಆದ್ಮೇಲಾದ್ರೂ ತನ್ನ ಚಪ್ಪಲನ್ನ ಪೂರೈಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ತನ್ನ ಹೆಂಡತಿದ್ರು ಮಾತ್ರ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಸಾಕು, ಉರ್ದು 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 ಬಿಡ್ತಾರೆ. ಗೊತ್ತಾಯ್ತು ಬಿಡಮ್ಮ, ಇವನ್ ಕೆಟ್ಟು ಕೆರ ಹಿಡಿದು ಹೋಗಿದ್ದಲ್ದೆ ಎಲ್ಲಾರು ಸಂಶಯ ದೃಷ್ಟಿಲಿ ನೋಡ್ಬಿಟ್ಟ. ಯಾವಾಗ ನೋಡಿದ್ರು ಬೆಕ್ಕಿನ್ಕೊಂಡು ಬೆಕ್ಕಿನ್ಕೊಂಡು ಅಂತ ಸಾಯುವನು. ಆ ಹುಡುಗರು ಕೇಳಿದ್ರು ಅದಕ್ಕೆ ಹಂಗಂದೆ. ಆದ್ರೂ ಇವನ್ ಯಾಕ ಆಗಾಕ್ ಬಂದ ಅಂಗಡಿ ಒಳಗ್ ಬಗ್ ನೋಡ್ಬೇಕು? ನಿನ್ ಬಾವಲ್ವಾ, ಅದಕ್ಕೆ ಗಿರಾಕಿಗಳು ಬರ್ತಿದಾರಾ? ನಿಮ್ಗೆ ಚೆನ್ನಾಗಿ ನಡೀತಿದ್ಯಾ? ಅಥವಾ ಹೊರಗ್ ಬಂದೆ ಏನಪ್ಪ? ಇನ್ಮೇಲಿಂದ ನೀನ್ ಬಂದು ಬಗ್ಗಿ ಬಗ್ಗಿ ನಮ್ಮ ಅಂಗಡಿನ ನೋಡೋದ್ ಬೇಡ. ಹೆಂಗೂ ಕತ್ತಿ ಮಸ್ಯಕ್ ಒಬ್ಬ ಹುಡುಗ ಇಲ್ಲ, ನೀನೇ ಇದ್ಬಿಡು. ಹಂಗೆ ನಮ್ ವಾಲ್ಗ ಸೆಟ್ಗೆ ತಾಳ ಹಾಕಕ್ಕೂ ಒಬ್ಬ ಹುಡುಗ ಇಲ್ಲ, ಗೊತ್ತಾಯ್ತಾ? ಏನಮ್ಮ ಸಸ್ಸು, ಇನ್ಮೇಲಿಂದ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡೋದನ್ನ ಬಿಟ್ಬಿಟ್ಟು ಗಂಡ ಹೆಂಡತಿ ಅನ್ಯೂನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗೋದನ್ ನೋಡಿ. ನಡಿಯಮ್ಮನಿ ಸರ್ಸು, ಈಗ್ಲಾದ್ರೂ ಹೇಳೆ ಇವನು ಯಾರ ಮಗ ಅಂತ? ಹೇಳ, ನೀನ್ ಆಡ್ಕೋವಾಗ ಹೇಳೆ. ಚಿನ್ನ ಹೇಳೇ ಬಿಡ್ಲ, ಹೇಳೇ ಬಿಡು ಚಿನ್ನ. ಮತ್ತೆ ಅಮ್ಮನೇದಿದೆಯಲ್ಲ ತಿನ್ಕಣ್ಣು, ಅದು ಮಾತ್ರ ನಿಮ್ದು. ಲವ್, ಲವ್ ಅಂದ್ರೆ ಪ್ರೀತಿ.
ಈ ಲವ್ ಅನ್ನೋದು ಯಾಕೆ ಈ ವಯಸ್ಸಲ್ಲಿ ಹುಟ್ಟತ್ತೆ? ಯಾಕೆ ವಯಸ್ಸಾದ ಅಜ್ಜಾಜಿಗಳದು ಹುಟ್ಟದಿಲ್ಲ? ಅಂದ್ರೆ ಈ ಲವ್ ಹುಟ್ಟೋದು ಈ ವಯಸ್ಸಿನ ಆಕರ್ಷಣೆಯಿಂದ ತಾನೇ? ಒಂಥರ ಅದು ಸರಿನೇ. ಹಾಗಾದ್ರೆ ಪ್ರೀತಿ ಅಂದ್ರೆ ಆಕರ್ಷಣೆನಾ? ಇನ್ನೊಂದು ರೀತಿಯಲ್ಲಿ ಪ್ರೀತಿ ಅಂದ್ರೆ ಸ್ವಾರ್ಥ. ನಿನ್ನ ಮಾತ್ರ ಅವನ್ ಬೇಕು, ಅವನು ಮಾತ್ರ ನೀನ್ ಬೇಕು ಅಂತ ಅನ್ಕೊಂತಿರಲ್ಲ, ಅದು ಸ್ವಾರ್ಥ ಅಲ್ವಾ? ಅಂದ್ರೆ ಪ್ರೀತಿ ಅಂದ್ರೆ ಆಕರ್ಷಣೆ, ಸ್ವಾರ್ಥನಾ? ಅಷ್ಟೇ ಅಲ್ಲ, ಪ್ರೀತಿ ಅಂದ್ರೆ ಒಂದು ರೀತಿ ಬಂಧನ. ಪ್ರೀತಿ ಬೇಡ ಅಂದಷ್ಟು ಬಿಗಿಯಾಗಿ ಬಂಧಿಸ್ತಾ ಹೋಗುತ್ತೆ, ದೂರ ತಳೆದಷ್ಟು ಹತ್ರ ಬರುವಾಗ ಮಾಡುತ್ತೆ. ಇದು ಬಂಧನ ಅಲ್ವಾ ಸರ್? ನಾವು ಓಡ್ ಬಂದಿರೋದು ಈ ತರ ಅಲ್ಲ ಸರ್, ನಾವಿಬ್ರು ಒಬ್ಬನೊಬ್ಬನ ಮೀಟ್ ಮಾಡಬಾರ್ದು ಅಂತ ಮನೇಲಿ ಕಂಡೀಷನ್ ಹಾಕಿದ್ರು, ತಡೆಯಕ್ಕಾಗ್ದೇ ಮನೆ ಬಿಟ್ಟು ಬಂದ್ಬಿಟ್ಟು. ಹ್ಮ್, ಈ ವಯಸ್ಸಲ್ಲಿ ಎಲ್ಲಿ ತಪ್ಪು ಮಾಡ್ಬಿಡ್ತಿರೋ ಅಂತ ದೊಡ್ಡವರು ಆ ರೀತಿ ಹೇಳಿರ್ತಾರೆ. ಸುಳ್ಳು, ನಾವು ಪ್ರೀತಿದ ಅದಕ್ಕಲ್ಲ. ಲವ್ ಇಸ್ ಬಿಗಿನಿಂಗ್, ಸೆಕ್ಸ್ ಇಸ್ ಅಲ್ಟಿಮೇಟ್. ನೀವಿಬ್ರು ಮುಂದೆ ಮದುವೆ ಆಗ್ತೀರಿ, ನಿಮಗೂ ಮಕ್ಕಳು ಮರಿ ಆಗುತ್ತೆ, ಮಕ್ಕಳು ಸುಮ್ಮನೆ ಆಗತ್ತ? ಅದಕ್ಕೆ ಹೇಳುದು ಲವ್ ಇಸ್ ಸೆಕ್ಸ್. ಸರ್, ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಬೇರೆ ಏನೇನು ಅರ್ಥ ಇದೆ ಹೇಳ್ಬಿಡಿ. ಪ್ರೀತಿ ಅಂದ್ರೆ ನಂಬಿಕೆ. ನೀವು ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರನ್ನೂ ಪ್ರೀತಿ ಮಾಡ್ತೀರಿ, ಅಲ್ಲಿ ಅದನ್ನ ಮಮತೆ ವಾತ್ಸಲ್ಯ ಅಂತಾರೆ. ಇಲ್ಲಿ ಪ್ರೀತಿ ಅಂದ್ರೆ ಗೌರವ ಕೂಡ. ಅಂದ್ರೆ ನಾವು ನಮ್ಮ ಟೀಚರ್ಸ್ನ ದೊಡ್ಡವ್ರನ್ನ ಗೌರವಿಸ್ತೀವಿ, ಅದು ಲವ್? ದಟ್ಸ್ ವಿತ್ ಲವ್ ಐ ಸೇ. ಒಬ್ರು ಇನ್ನೊಬ್ರ ಭಾವನೆನ ಅರ್ಥ ಮಾಡ್ಕೊಂಡಾಗ್ಲೇನೆ ಗೌರವ ಬರಕ್ ಸಾಧ್ಯ. ಪ್ರೀತಿ ಅಂದ್ರೆ ಬರೀ ಗೌರವ ಮಾತ್ರ ಅಲ್ಲ, ಫ್ರೆಂಡ್ಶಿಪ್. ನೀವಿಬ್ರು ಒಬ್ರನ್ನೊಬ್ರು ಲವ್ ಮಾಡೋದಕ್ಕಂತ ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ, ಆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೆ ನೀವಿಬ್ರು ಲವರ್ಸ್ ಆದ್ರಿ. ಈ ಪ್ರಪಂಚದಲ್ಲಿ ಎಲ್ಲಾ ಸ್ನೇಹಿತರು ಪ್ರೇಮಿಗಳಲ್ಲ, ಆದ್ರೆ ಪ್ರೇಮಿಗಳು ಒಳ್ಳೆ ಸ್ನೇಹಿತರು. ಲವ್ ಇಸ್ ಗಾಡ್, ಪ್ರೀತಿನೇ ದೇವ್ರು. ಪ್ರೀತಿನೇ ದೇವ್ರು, ಬ್ಯೂಟಿಫುಲ್. ಪ್ರೀತಿ ಅಂದ್ರೆ ಉಸಿರು, ಅದು ಕಣ್ಣು ಕಾಣಿಸೋದಿಲ್ಲ, ಬಟ್ ವಿ ಕ್ಯಾನ್ ಫೀಲ್ ಇಟ್. ಅದು ನಿಂತೋದ್ರೆ ಜೀವನ ನಿಂತೋಗುತ್ತೆ. ಸೊ ಪ್ರೀತಿ ಅಂದ್ರೆ ಜೀವ, ಪ್ರಾಣ. ಪ್ರೀತಿಗೆ ಅರ್ಥ ಅನಂತ, ಒಂದು ತರ ಉಪಾರದರ್ಶಿನಿ, ಸೆಲ್ಫ್ ಸರ್ವಿಸ್ ಇದ್ದಂಗೆ. ಇಲ್ಲಿ ಪ್ರೀತಿಗೆ ಟೋಕನ್ ಮಾತ್ರ ಸಿಗತ್ತೆ, ಸರ್ವಿಸ್ ನೀವೇ ಮಾಡ್ಕೋಬೇಕು. ಅದ ಅರ್ಥ ನಿಮ್ಮ ಪ್ರೀತಿನ ನೀವೇ ಕಂಡಿಡ್ಕೋಬೇಕು. ಏನಣ್ಣ, ನಾಳೆ ಮದುವೆ ಆಗೋ ಹುಡುಗ ಹುಡುಗಿ ಇಬ್ರು ಸಪ್ಪ ಕೂತವ್ರೆ, ಪದೇ ಸ್ವಲ್ಪ ನಗ್ಸೋಣ. ಬಂದು ಪತ್ತಾವ ಹೇಳುತ್ತೀನಿ, ಹುಡುಗಿ ರಸ ವಾಸ ಮಾಡಬಾರದು. ಮಾಡಿದರೆ ಮಾಡಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ, ಹೆಂಡ ಸಾರಾಗಿ ಎಂದು ಕುಡಿಯಬಾರದು. ಸದಾಶಿವ ಬಂದು ಗಾತೆಯನ್ನು ಹೇಳುತ್ತೀನಿ, ಹುಡುಗಿರ ವಯಸ್ಸು ಮಾತ್ರ ಕೇಳಬಾರದು. ಕೇಳಿದರೆ ಕೇಳಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ, ವಯಸ್ಸು ಕೇಳಿ ಕನಸು ಗಿನ್ಸು ಕಟ್ಟಬಾರದು. ಸದಾಶಿವ ಒಂದು ಒಕ್ಕನ್ನ ಹೇಳುತ್ತೀನಿ, ಹುಡುಗೀರ ಅಂದ ಮಂತ್ರ ಹೊಗ್ಗಬಾರದು. ಹೊಗಳಿದರೆ ಹೊಗಳಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ, ನಗು ಬಿಟ್ಟರೆ ಅವರ ಕಾಲು ನಿಕ್ಕಬಾರದು. ಸದಾಶಿವ ಒಂದು ವಚನಾನ ಹೇಳುತ್ತೀನಿ, ಹುಡುಗೀರ ಕಣ್ಣೀರಿಗೆ ಸೋಲಬಾರದು. ಸೋಲದಾದ್ರೆ ಸೋತುಕೊಳ್ಳಿ ಮತ್ತೊಂದು ಹೇಳುತ್ತೀನಿ, ಕೈ ಹಿಡಿದು ಕಣ್ಣೀರಲ್ಲೇ ಮುಳುಗಬಾರದು. ಸದಾಶಿವ ಒಂದು ಪ್ರಸಂಗ ಹೇಳುತ್ತೀನಿ, ಹುಡುಗೀರ ತುಳ್ಮೆ ಇಲ್ಲಿ ಬದುಕಬಾರದು. ಬದುಕಿದರೆ ಬದುಕಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ, ಸಾಯ ತಂಕ ಸಾಲ ತೀರ್ಸದ್ ಮರೆಯಬಾರದು. ಸದಾಶಿವ ಒಂದು ಪದ್ಯಾನ್ನ ಹೇಳುತ್ತೀನಿ, ಹುಡುಗೀರ ಮೈಯರಕ್ಕೆ ಮಾಡಬಾರದು. ವಾರದಲ್ಲಿ ಕಲಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ, ಪರ್ಮನೆಂಟ್ ಅಂತ ಟೆಂಟು ಹತ್ತಬಾರದು.
ಶಿವ ಒಂದು ತುಟ್ಟೊಂದು ಹೇಳುತ್ತೀರಿ ಹುಡುಗಿ ನನ್ನ ಚಿಕ್ಕಿನ ನಂಬಬಾರದು ನಂಬಿದರೆ ನಂಬಿಕೊಳ್ಳಿ ಮತ್ತೊಂದು ಹೇಳುತ್ತೀರಿ ಕನ್ನಡಿಯಲ್ಲಿ ಮುಖ ನೋಡ ಮರೆಯಬಾರದು ಸದಾಶಿವ ಒಂದು ಬಾಯಿ ಮಾತು ಹೇಳುತ್ತೀನಿ ಹುಡುಗಿರಿಗಾಗಿ ಉಪವಾಸ ಮಾಡಬಾರದು ಮಾಡಿದರೆ ಮಾಡಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ ಪ್ರಾಣವನ್ನು ವನವಾಸ ಹೋಗಬಾರದು ಸದಾಶಿವ ಒಂದು ಸಾರಾಂಶ ಹೇಳುತ್ತೀನಿ ಹುಡುಗಿರಿಗೆ ಮಣ್ಣಿನ ಹಾಕಬಾರದು ಹಾಕಿದರೆ ಹಾಕಿಕೊಳ್ಳಿ ಮತ್ತೊಂದು ಹೇಳುತ್ತೀನಿ ಎಲ್ಲವನ್ನ ಆಣೆ ಮಾಡಿ ಕೇಳಬಾರದು ಇಪ್ಪತ್ತಿವ್ರತೆ ಅಂತ ತವರು ಮನೆಯ ಆರು ತಿಂಗಳು ಬಿಡಬಾರದು ಬಿಟ್ಟಾರು ಬಿಟ್ಟಕ್ಕೂ ಇನ್ನೊಂದು ಹೇಳುತ್ತೀನಿ ವಾರಕ್ಕೊಂದು ಅಟೆಂಡೆನ್ಸ್ ಮರೆಯಬಾರದು ಏನೇ ಅದು ಮದುವೆಗೊಂಡು ಇನ್ನೂ ರೆಡಿನೇ ಆಗಿಲ್ಲ ಈ ಅರೇಂಜ್ಮೆಂಟ್ ಅಲ್ಲಿ ಯಾರಿಗೆ ನಿಮಗೋಸ್ಕರನೇ ಇವತ್ತೇ ನಿನ್ ಮದುವೆನಯ್ಯ ನೀನು ಕುತ್ತಿಗೆ ತಾಳಿ ಕಟ್ಟದು ಆಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿ ಅಷ್ಟೇ ಬ್ಯಾಲೆನ್ಸ್ ಬೇಡ ಸರ್ ಏನ್ ಬೇಡ ಹತ್ತು ಗಂಟೆಗೆ ಒಳ್ಳೆ ಮುಹೂರ್ತ ಇದೆ ನಾವು ಅದೇ ಮುಹೂರ್ತದಲ್ಲಿ ಬೇರೆ ಬೇರೆ ಆಗೋಣ ಅಂತ ಇದೀವಿ ಸರ್ ಏನ್ ಮಾತಾಡ್ತಾ ಇದ್ದೀರಲ್ಲಿ ಮದುವೆನೇ ಬೇಡ ಅನ್ನೋದಾಗಿದ್ರೆ ಇಷ್ಟೆಲ್ಲ ಕಷ್ಟ ಅನ್ನೋನ ಯಾಕೆ ಅನ್ಭವಿಸ್ಬೇಕಾಯ್ತು ಇಲ್ಲಿವರೆಗೂ ಆಗಿರೋದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಆದ್ರೆ ಇನ್ ಮುಂದೆ ಆಗೋದನ್ನ ತಡಿಬೋದಲ್ವಾ ನಾವು ರಾತ್ರಿ ಎಲ್ಲ ಯೋಚಿಸಿದ್ವು ಪ್ರೀತಿಗೆ ಹೊಸ ಅರ್ಥ ಹೊಳಿತು ಸರ್ ಏನದು ತ್ಯಾಗ ತ್ಯಾಗ ಪ್ರೀತಿ ಮದುವೆ ಆಗೋದ್ರಿಂದ ನಾವು ಪಡೋ ಸುಖ ಎಷ್ಟು ಅದರಿಂದ ಬೇರೆಯವ್ರಿಗೆ ಕೊಡೋ ದುಃಖ ಎಷ್ಟು ಇದನ್ನೆಲ್ಲ ತೂಕ ಮಾಡಿ ನೋಡಿದ್ರೆ ನಾವು ನಮ್ಮ ಮನೆಯವರಿಗೆ ತುಂಬಾ ನೋವು ಕೊಡ್ತಿದ್ವಿ ಅನ್ಸುತ್ತೆ ಯಾರು ಪ್ರೀತಿ ಮತ್ತು ಜ್ಞಾನನ ಎಲ್ರಿಗೂ ಹಂಚ್ತಾನೋ ಅವನ ಜೀವನದಲ್ಲಿ ಖಂಡಿತ ಸುಖ ಪಡ್ತಾನೆ ಸರ್ ಆರಂಭದಲ್ಲಿ ನಾವು ದೂರ ಆಗ್ಬೇಕಾದ್ರೆ ಖಂಡಿತ ನಮಗ್ ದುಃಖ ಆಗುತ್ತೆ ಇದೆಲ್ಲ ನಮಗ್ ಗೊತ್ತು ಸರ್ ನೀವು ಮೋಸ ಮಾಡ್ಕೊತಾ ಇದೀವಿ ಅನಿಸ್ತಾ ಇಲ್ವಾ ನಿಮ್ಮ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊತಾ ಇದೀವಿ ಅನಿಸ್ತಾ ಇಲ್ವಾ ಖಂಡಿತ ಇಲ್ಲ ಸರ್ ನಮ್ಮಿಬ್ರಿಗೂ ಗೊತ್ತು ನಾವು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ ಅಂತ ನಮ್ಮ ಆತ್ಮಸಾಕ್ಷಿಗೂ ಇದೇ ಸರಿ ಅಂತ ಅನಿಸ್ತಾ ಇದೆ ಸರ್ ಶಬಾಷ್ ಪ್ರೀತಿಗೋಸ್ಕರ ತಂದೆ ತಾಯಿ ಸಂಬಂಧಗಳನ್ನ ಕಡಿದಾಕೋ ಪ್ರೇಮಿಗಳ ಸಾಲಿನಲ್ಲಿ ಸೇರಲಿಲ್ಲ ಈ ನಿಮ್ ನಿರ್ಧಾರಕ್ಕೆ ನನ್ನ ಅಭಿನಂದನೆ ಚೆನ್ನಾಗಿದೆ ಅಲ್ವಿನಿ ಹೌದು ಅಮ್ಮ ಅದಕ್ಕೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಏನಿದೆಲ್ಲ ಇನ್ವಿಟೇಷನ್ ಕಣೆ ಇನ್ವಿಟೇಷನ್ ನೀನು ಟೂರ್ಗೆ ಹೋಗಿದ್ಯಲ್ಲ ಅದಕ್ಕೆ ನಿಂಗೆ ಏನು ಗೊತ್ತಿಲ್ಲ ಚೈತ್ರಿಗೆ ಮದುವೆ ಫಿಕ್ಸ್ ಆಯ್ತು ಹುಡುಗನ ಹೆಸರು ರಮೇಶ್ ಅಂತ ಅಮೆರಿಕದಲ್ಲಿದ್ದಾನೆ ರಮೇಶ ಅಮೆರಿಕನ ಹಾಗಾದ್ರೆ ರಾಹುಲ್ ಅದೆಲ್ಲ ಮುಗ್ದು ಹೋದ ಕಥೆ ಅಕ್ಕ 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 ಸಂತೋಷನಾ ಅಣ್ಣಂಗೂ ಅತ್ತಿಗೂ ಅಮ್ಮಂಗೂ ಎಲ್ರಿಗೂ ಸಂತೋಷ ಆಗೋದಾದ್ರೆ ನಂಗೂ ಸಂತೋಷನೆ ಯಾಕೆ ಅಷ್ಟು ಬೇಗ ಅವನು ಮರ್ತ್ಬಿಟ್ಯ ನಿಮ್ ಪ್ರೀತಿನೂ ಮರ್ತ್ಬಿಟ್ಯ ಅವನು ಮರೆಯುವಂತವನಲ್ಲ ನಮ್ ಪ್ರೀತಿನೂ ಮರೆಯುವಂತದಲ್ಲ ಮತ್ಯಾಕೆ ಯಾಕೆ ನಿನ್ನ ನೀನೇ ಮೋಸ ಮಾಡ್ಕೋತಿದ್ಯಾ ಎಲ್ರಿಗೂ ಮೋಸ ಮಾಡೋ ಬದ್ಲು ನನಗ್ ನಾನೇ ಮೋಸ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಏನಂದೆ ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ ಅಷ್ಟೇನ ರಾಹುಲ್ ಮೋಸ ಮಾಡ್ತಿಲ್ಲ ನಿನ್ನ ಮದ್ವೆ ಆಗ್ತಿರೋ ಆ ರಮೇಶ್ಗೆ ಮೋಸ ಮಾಡ್ತಿಲ್ವಾ ನೀನು ರಾಹುಲ್ ಒಂದಾಗ್ಲಿ ಅಂತ ಓಡಾಡಿದ್ ನನಗೂ ರಾಹುಲ್ ಸ್ನೇಹಿತರಿಗೂ ಮೋಸ ಮಾಡ್ತಾ ಇಲ್ವಾ ಅಕ್ಕ ಪ್ರೀತಿ ಅಂದ್ರೆ ಮೋಸ ಅಲ್ಲ ಕಣೆ ಮೋಸ ಅಲ್ಲ
ಬರುವಾಗ ರಾಹುಲ್ನ ನೋಡ್ದೆ, ಅವನು ಎಷ್ಟು ಡಲ್ಲಾಗಿ ಎಷ್ಟು ಕೆಟ್ಟದಾಗಿದ್ದಾನೆ ಗೊತ್ತಾ? ನೀನ್ ಯಾವತ್ತಾದ್ರೂ ಅವನು ಹೇಗಿದ್ದಾನೆ ಅಂತ ನೋಡ್ದ್ಯಾ ಅಕ್ಕ? ನೋಡ್ದ್ಯಾ? ಯಾಕಕ್ಕ ನಮ್ಮೆಲ್ರು ನಮ್ಗೆ ಸುಳ್ಳು ಮಾಡ್ದೆ? ಯಾಕೆ ನಿನ್ ಮದ್ವೆ ಆಗದೆ ಓಡ್ ಬಂದೆ? ಹೇಳಕ್ಕ, ಮಾತಾಡಕ್ಕ, ನಾನ್ ಕೇಳ್ತಿರೋದು ಪುತ್ರ ಕೊಡು. ಯಾಕೆ ನಮ್ ನಂಬಿಕೆ ಸುಳ್ಳು ಮಾಡ್ದೆ ಹೇಳಕ್ಕ? ಯಾಕಮ್ಮ, ಯಾಕೆ ಕಾಣ್ತಾ ಇದೀಯ? ಏನಿಲ್ಲ ಅಣ್ಣ. ಅಲ್ಲ, ಮತ್ತೆ ಅವಳು ಹೇಳ್ತಾ ಇದ್ದಾಳಲ್ಲ. ನೋಡು, ಸ್ವಲ್ಪ ಹೊತ್ತು ಅವಳನ್ನ ಒಂಟಿಗೆ ಬಿಟ್ಬಿಡು, ಸುಮ್ಮನೆ ಅವಳು ತಲೆ ಕೆಡಿಸ್ಬೇಡ. ಬಾ ಬಾ. ಪ್ರಿಯಾ, ಏನು ಸಣ್ಣ ಹುಡುಗಿ, ಪಾಪ ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬಹಳ ದೊಡ್ಡೋಳ ಬಿಡಿದ್ಬಿಟ್ಟಿದ್ಯಾ. ಇಷ್ಟೆಲ್ಲ ಆಗಿದ್ ನಿನ್ನಿಂದನೆ ಅಂತ ಈ ಮುಟ್ಟಳಗೆ ನಂಬಿಕೆ ಆಗ್ತಾ ಇಲ್ಲ. ನೀನು ಹೀಗೆ ಬಿಟ್ರೆ ಇದಿ ಮನೇನ ಹಾಳು ಮಾಡ್ಬಿಡ್ತೀಯಾ. ಇನ್ನೊಂದು ಸಲ ಹೊರಗಡೆ ಏನಾದ್ರು ಕಾಲಿಟ್ರೆ ಕತ್ತು ಸಾಕ್ಬಿಡ್ತೀನಿ. ನಡಿ ನಡಿ. ನಂಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ನಮ್ ಕೈಲಿ ಏನಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡ್ತಾ ಇರು, ಏನ್ ಮಾಡ್ತೀನಿ ಅಂತ, ಏನ್ ಮಾಡ್ತೀನಿ ಅಂತ. ಪ್ರಿಯ ಬೈರೇಗೌಡರಿಗೆ ಪಾಟೀಲ್ ಮಾಡುವ ನಮಸ್ಕಾರಗಳು. ನನಗೆ ಇನ್ವಿಟೇಷನ್ ಕಳ್ಸೋನಲ್ಲ, ಎಷ್ಟು ಮಟ್ಟಿಗಿರ್ಬೇಕು ಅನ್ಕೊಬ್ಬು. ಯಾಕ್ರಿ ಸುಮ್ಮನೆ ರೇಗಾಡ್ತೀರಾ? ಮದ್ವೆಗೆ ಇನ್ವಿಟೇಷನ್ ತಾನೇ ಕಳಿಸಿರೋದು, ಕೋರ್ಟ್ ನೋಟಿಸ್ ಅಲ್ವಲ್ಲ. ನನ್ ತಂಗಿಗೆ ಎಂತ ಗಂಡು ಹುಡುಕಿದೀನಿ ನೋಡು ಅಂತ ನಾನು ಈ ಆಸೆ ಕಳಿಸಿರೋದು ಇನ್ವಿಟೇಷನ್. ಎಲ್ಲ ನಿಮ್ ಭ್ರಮೆ, ನೀವಿನ್ನೂ ಅಲ್ಲೇ ಇದ್ದೀರಾ. ಅವರಾದ್ರೂ ಈ ದ್ವೇಷ ಸೇಡು ಬೇಡ, ಇನ್ಮೇಲಾದ್ರೂ ಪ್ರೀತಿಯಿಂದ ಇರೋಣ ಅಂತ ಬಯಸಿದ್ರೆ ನೀವಿನ್ನೂ ಕಾಡ್ ಮನುಷ್ಯರ ತರ ಕೂಗಾಡ್ತಿದ್ದೀರಾ. ನಾನ್ ಕಾಡ್ ಮನುಷ್ಯ, ಅವ್ನ್ ಸಭ್ಯಾನ? ನನಗೇನೋ ಹಾಗೆ ಕಾಣಿಸ್ತಿದ್ದೀರಪ್ಪ. ನೋಡ್ತಾ ಇರು, ರಾಹುಲ್ದು ರೂಪದು ಮದ್ವೆ ಹೆಂಗ್ ಮಾಡ್ತೀನಿ ಅಂತ ಅವನ ಮನೆ ಮುಂದೆ ಇರೋ ಮೈದಾನದಲ್ಲೇ ದೊಡ್ಡದಾಗ ಪೆಂಡಾಲ್ ಹಾಕ್ಸಿ ಊರೆಲ್ಲ ಚಪ್ರ ಹಾಕ್ಸಿ ಪೊಲೀಸ್ನವರಿಂದ ರಾಜಕಾರಣಿಗಳವರೆಗೂ ಕರೆದು ಊರೇ ಗಾಬರಿ ಆಗ್ಬೇಕು. ಹಂಗ್ ಮಾಡಿ ಮದುವೆ ಗಾಬರಿ ಆಗೋ ತರ ಅಲ್ಲರಿ, ಎಲ್ರೂ ಸಂತೋಷ ಪಡೋ ತರ ಮಾಡ್ಬೇಕು. ನಿನ್ನ ಹತ್ರ ಏನ್ ಮಾತು, ನೋಡ್ತಾ ಇರೋ ಹೆಂಗ್ ಮಾಡ್ತೀನಿ ಅಂತ. ಈಗಲೇ ಹೋಗಿ ಅಕ್ಕನ ಫೋನ್ ಮಾಡ್ಬರ್ತೀನಿ. ಅದಕ್ಕೆ ಅವರೆಲ್ಲೂ ಮರೆತು ಮದುವೆಗೆ ಬನ್ನಿ ಅಂತ ಕರೆದಿದ್ದಾರೆ. ಒಂದೇ ಒಂದ್ಸರಿ ಅವಳನ್ನ ನೋಡ್ಬೇಕು ಅನ್ನೋ ಆಸೆ ಆಗ್ತಿದೆ. ಇದೇ ಕೊನೆ ಸಾರಿ ಪ್ಲೀಸ್ ಅದಕ್ಕೆ. ರಾಹುಲ್ ನೀನ್ ಸುಮ್ಮನೆ ಅಲ್ಲ, ರಾಹುಲ್ ತಾನು ಪ್ರೀತಿ ಮಾಡಿದ ಹುಡುಗಿನೇ ಬಿಟ್ಟು ಬಂದ. ಯಾರಿಗೋಸ್ಕರ? ನಮಗೋಸ್ಕರ. ಆದ್ರೆ ನೀವು ಅವನಿಗೋಸ್ಕರ ನಿಮ್ ಸೇಡು ಕೋಪನ ಬಿಡೋಕಾಗ್ಲಿಲ್ಲ ಅಲ್ವಾ? ಅವ್ರ ಮೇಲಿನ ಕೋಪದಿಂದ ಹೀಗಾತ್ರದಿಂದ ಮದುವೆ ಮಾಡೋದಾ? ಅದೆಲ್ಲ ಬೇಡರಿ. ಅವರು ಕಾಗದ ಬರ್ದಿರೋದಾದ್ರೂ ಏನು, ಆಗಿರೋದೆಲ್ಲ ಮರ್ತ್ಬಿಟ್ಟು ನಮ್ ಹುಡುಗಿಗೆ ಆಶೀರ್ವಾದ ಮಾಡಿ ಬನ್ನಿ ಅಂತ ತಾನೆ? ನಿಮ್ದು ಎಂಥ ಕೆಟ್ಟ ಬುದ್ಧಿ ರೀ. ಹೋಗಿ ಆಶೀರ್ವಾದ ಮಾಡೋದ್ ಬಿಟ್ಟು ಇಲ್ದೇ ಇರೋ ಜಗಳ ತೆಗೆದು ನೀವು ಬೇಜಾರು ಮಾಡ್ಕೊಂಡು ಅವರನ್ನು ಬೇಜಾರು ಮಾಡ್ತೀರ. ನೋಡಿ, ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನಂತೂ ಮದ್ವೆಗೆ ಹೋಗೇ ಹೋಗ್ತೀನಿ. ಆ ಹುಡುಗಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿರು ತಾಯಿ ಅಂತ ಅಂದು ಬರ್ತೀನಿ. ರಾಹುಲ್ ಜೊತೆ ನೀನು ಬಾರೋ, ನಿನ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಾ, ಅದ್ ಏನಾಗುತ್ತೋ ನಾನು ನೋಡ್ತೀನಿ. ನೋಡಿ, ನೀವು ಬಂದ್ರೆ ಬನ್ನಿ, ಇಲ್ಲಾಂದ್ರೆ ಬಿಡಿ, ನಾವಂತೂ ಹೋಗಿ ಹೋಗ್ತೀವಿ. ನಾನು ಕರ್ದೇ ಇಲ್ವೇ? ಪಾಟೀಲ್ರೆ, ನೀವು ಬಹಳ ಕಿಲಾಡಿಗಳು. ಗೌಡ್ರಿಗೆ ಇನ್ವಿಟೇಷನ್ ಜೊತೆ ಒಂದು ಲೆಟರ್ ಕಳಿಸ್ಬಿಟ್ಟು ಅವ್ರನ್ನ ಬರೋಹಾಗ ಮಾಡ್ಬಿಟ್ರಿ. ಗುಡ್, ಐ ಅಪ್ರಿಷಿಯೇಟ್ ಯುವರ್ ಸ್ಪಿರಿಟ್. ಏನು ಸರ್ ಇದು, ಇನ್ವಿಟೇಷನ್ನು ಲೆಟರು? ಎಸ್, ಇದು ನೀವು ಕಳಿಸಿರೋ ಇನ್ವಿಟೇಷನ್, ಇದು ನೀವು ಬರೆದಿರೋ ಪರ್ಸನಲ್ ಲೆಟರ್. ಪಾಟೀಲ್, ಗೌಡ್ರು ಈ ಲೆಟರ್ಗೆ ಗೌರವ ಕೊಟ್ಟು ಫ್ಯಾಮಿಲಿ ಸಮೇತ ಬಂದಿದ್ದಾರೆ,
ಮೊದಲು ಕರ್ಕೊಂಡು ಹೋಗಿ ಅವ್ರನ್ನ ಮುಂದೆ ಕೂರಿಸಿ. ಬನ್ನಿ ಗೌಡ್ರೆ, ಇದು ನಮ್ಮನೆ ಮದುವೆ, ಬನ್ನಿ ಮೇಡಮ್. ಬನ್ನಿ ಗೌಡ್ರೆ, ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ಏನಾಯ್ತು? ನೀವು ಸ್ವಲ್ಪ ಸುಮ್ಮನೆ, ನೀವು ಹೋಗ್ಬಿಟ್ಟು ಬಾ. ಭಟ್ಟ, ಏನು ಇದೆಲ್ಲ? ಏನ ಮಾಡೋದು? ಈ ನನ್ ಮಗ ಮದುವೆ ಮಾಡ್ಕೊಂಡು ಬರೋದ್ ಬಿಟ್ಟು ಪ್ರೀತಿ ಅಂದ್ರೆ ತ್ಯಾಗ ಅಂತ ಏನೇನೋ ಕಥೆ ಹೇಳ್ದ. ಇವಾಗ ನೋಡು ಹೇಗೆ ಅಳ್ತಾ ಇದ್ದಾನೆ. ಏ, ನೀವು ಹಿಂಗೆ ಮಾತಾಡೋಣ ಆಗಲ್ವೋ? ಇವಾಗ ಏನಾದ್ರೂ ಮಾಡ್ಲೇಬೇಕು. ಒಂದ್ ಐಡಿಯಾ ಕಂಡ್ರು, ಈ ಮೊದಲ ಗಂಡನೇ ಕೆಡ್ಯಾಪಾಡ್ಬಿಟ್ಟು ಮುಹೂರ್ತ ಸಮಯದಲ್ಲಿ ನಮ್ ರಾಹುಲ್ನ ಕರ್ಕೊಂಡು ಹೋಗಿ ಮಂಟಪದಲ್ಲಿ ಕೂರಿಸ್ಬಿಡೋಣ. ಒಂದ್ಸಲ ತಾಳಿ ಕಟ್ಟರ್ ಮುಗಿದೋಯ್ತು, ಯಾರು ಏನ ಕಿತ್ಕೊಳಕಾಗಲ್ಲ. ಏಕೆ ಮುಖ ಕಾಣಿಸಲ್ವಾ? ಏ ಗುಗ್ಗುಲರ್ ಮಗನೇ, ಮುಖನ ಹೂವಿನ ಮುಚ್ಚಿಬಿಡೋಣ ಕಣ. ಏ ಬೇಡ ಬೇಡ, ಬೆಡ್ಶೀಟಿಂಗ್ ಎಲ್ಲ ಮುಚ್ಚಿಬಿಡೋಣ. ಇದೇನ್ ಸೇಟು ಮದುವೆ ಕಟ್ಟೋದಲ್ಲ ಹೂವಿನಿಂದ ಮುಖ ಮುಚ್ಚಕ್ಕೆ? ಇದು ಪಕ್ಕ ಕರ್ನಾಟಕ ಸ್ಟೈಲ್ ಮದುವೆ ಕಣ. ಲೈ ಹಾಗಿದ್ರೆ ಒಂದ್ ಕೆಲಸ ಮಾಡೋಣ ಕಣ್ರು. ನಾವು ಮದುವೆ ಗಂಡಿನ ಹತ್ರ ಹೋಗ್ಬಿಟ್ಟು ನೋಡಿ ಸರ್, ನೀವು ಮದುವೆ ಆಗ್ತಿರೋ ಹುಡುಗಿ ನಮ್ ರಾಹುಲ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ, ದಯವಿಟ್ಟು ನೀವು ಮದುವೆ ಆಗ್ಬೇಡಿ ಅಂತ ಕೈ ಕಾಲು ಬೇಡ್ಕೊಳ್ಳ ಕಣ್ರು. ಏಯ್, ಆದ್ರೆ ಇದಕ್ಕೆ ಚೈತ ಒಪ್ತಲೇನು? ಅದೇಳು. ಏಯ್ ಪ್ರಿಯಾ, ಒಂದ್ ನಿಮಿಷ ಬನ್ನಿ. ಏನು, ಎಲ್ರು ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ಬಂದಿರೋ ಹಾಗಿದೆ. ನನಗ್ ಗೊತ್ತು ನಿಮ್ ಐಡಿಯಾ ಏನು ಅಂತ, ಮದುವೆ ಗಂಡ ಹತ್ರ ಹೋಗಿ ಇವರಿಬ್ರು ಲವ್ ಸ್ಟೋರಿನೆಲ್ಲ ಹೇಳೋದು. ಅದಕ್ಕೆ ಚೈತ್ರ ನಮ್ ಜೊತೆ ಬರ್ತಾಳೋ ಇಲ್ವೋ ಅನ್ನೋದು ನಿಮ್ ಡೌಟ್. ಅಮ್ಮ ತಾಯಿ, ಪ್ರಪಂಚದಲ್ಲಿರೋ ಎಲ್ಲಾ ಬುದ್ಧಿನ ಆ ಪರಮಾತ್ಮ ನಿನಗೆ ಕೊಟ್ಬಿಟ್ನಲ್ಲಮ್ಮ. ಯು ಆರ್ ರಿಯಲಿ ಎ ಗ್ರೇಟ್ ಗರ್ಲ್. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ಮೊದ್ಲು ನಾವು ಹೋಗಿ ಆ ಗಂಡನ ಅಟ್ಯಾಕ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಿದು, ವಾಟ್ ಇಸ್ ದಿಸ್? ಯಾಕೆಲ್ಲ ಹೀಗೆ ನಿಂತಿದ್ದೀರಿ? ಸರ್, ಇವನ್ ರಾಹುಲ್ ಸರ್, ಅವ್ನು ಚೈತ್ರ ಸರ್. ಅದು ಗೊತ್ತು ಸರ್. ನಾವೀಗ ಹೇಳ್ತಿರೋ ಕತೆ ಇವರಿಬ್ಬರಿಗೂ ಸಂಬಂಧಪಟ್ಟಿರು ಸರ್. ಕಥೇನ? ಯಾಕ್ರೆ ಹೇಳ್ತಾ ಇದ್ದೀರಾ ಸರ್? ಇವ್ರ ಕತೆ ಕೇಳಿ ಯಾರಿಗಳು ಬರಲ್ಲ ಹೇಳಿ ಸರ್. ದೇವರಾಣೆಗೂ ನನಗಳು ಬರಲ್ಲ. ಏ, ಈ ವಯಸ್ಸಲ್ಲಿ ಲವ್ ಹೋಗಿ ಇವೆಲ್ಲ ತುಂಬಾ ಕಾಮನ್ ಕಂಡ್ರು, ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ಏನ್ ಸರ್, ಲವ್ ನ ಸೀರಿಯಸ್ ಆಗಿ ತಗೋಬಾರ್ದ? ಹೌದಯ್ಯ, ಲವ್ ಮಾತ್ರ ಅಲ್ಲ, ನಮ್ ಲೈಫ್ಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಯಾವ್ದನ್ನು ಸೀರಿಯಸ್ ಆಗಿ ತಗೋಬಾರ್ದು. ಹಾಗಾದ್ರೆ ನೀವು ಚೈತ್ರ ಮದುವೆ ಆಗ್ತೀರಾ? ನಿಮ್ಮ ಅಪ್ಪನಾಣೆಗೂ ಹಾಗೆ ಆಗ್ತೀನಿ ಸರ್. ಚೈತ್ರ ರಾಹುಲ್ ಒಬ್ರೊಬ್ರು ತುಂಬಾ ಪ್ರೀತಿಸ್ತಾ ಇದಾರೆ ಸರ್. ಚ ಚ ಚ, ಸರಿಯಾಗಿ ಹೇಳ್ಬೇಕು, ತಪ್ಪ ತಪ್ಪೆಲ್ಲ ಹೇಳ್ಬಾರ್ದು. ಪ್ರೀತಿಸ್ತಿದ್ದಾರೆ ಅಲ್ಲ, ಪ್ರೀತಿಸ್ತಿದ್ರು. ಏನಮ್ಮ ಚೈತ್ರ, ನೀನವನ್ನ ಪ್ರೀತಿಸಿದ್ಮೇಲೆ ತಾನೇ ನಾನು ನೋಡಕ್ ಬಂದಿದ್ದು? ನೀನವನ್ನ ಪ್ರೀತಿಸಿದ್ಮೇಲೆ ತಾನೇ ನೀನು ನನ್ನನ್ ಮದುವೆ ಆಗಕ್ ಒಪ್ಕೊಂಡಿದ್ದು? ನೀನವನ್ನ ಪ್ರೀತಿಸಿದ್ಮೇಲೆ ತಾನೇ ನಿಮ್ ಅಣ್ಣ ಅತ್ತೆ ನೆಂಟರು ಸಂಬಂಧಿಕರು ಇವರೆಲ್ಲರೂ ಮುಂದೆ ನಮ್ಮಿಬ್ರು ತಾಂಬೂಲ ಬದಲಾಯಿಸಿದ್ದು? ಸರ್, ಇದೆಲ್ಲ ಬಲವಂತಕ್ಕೆ ಸರ್. ಅವ್ ಒಪ್ಪಿರೋದು ಅವ್ಳ ಮನೆಯವ್ರ ಒತ್ತಾಯ ಸರ್. ರೇ, ಒತ್ತಾಯದ ವಿಷಯ ಎಲ್ಲ ಯಾವನಿಗಿರ್ಬೇಕು? ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಇಷ್ಟು ಹುಡುಗಿಯರನ್ನು ನೋಡಿದೆ, ಯಾರು ನನ್ಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಅವ್ಳು ನೋಡ್ತಿದ್ದಾಗೆ ಅವ್ಳು ನಂಗೆ ಇಷ್ಟ ಆಗ್ಬಿಟ್ಲು. ಇವ್ರ ಮನೆಯವ್ರಿಗೆಲ್ಲ ನಾನು ಇಷ್ಟ ಆದೆ, ಅದಕ್ಕೆ ತಾನೆ ಮದುವೆ ಆಗ್ತಿರೋದು. ಸರ್, ನೀವು ಮಾತಾಡೋ ಸರಿ ಇಲ್ಲ ಬಿಡಿ ಸರ್, ನಿಮಗೆ ಪ್ರೀತಿ ಪ್ರೇಮದ ಬಗ್ಗೆ ಗೌರವನೇ ಇಲ್ಲ ಸರ್. ಇಷ್ಟೊಂದು ಎಮೋಷನಲ್ ಆಗ್ಬೇಡಿ. ನಾನು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಚೆನ್ನಾಗಿ ಯೋಚನೆ ಮಾಡಿ ಮಾಡುವಂತ ವ್ಯಕ್ತಿ, ಗೊತ್ತೇನು? ಅದೇ ಇದೇನ್ರಿ, ಇದು ಪ್ರಪಂಚದಲ್ಲಿ ನಡೀತಿರೋ ತರ ಮಾತಾಡ್ತಾ ಇದ್ದೀರಿ? ನಾನು ಇಷ್ಟೋ ಕೇಸ್ಗಳು ನೋಡಿದ್ದೀನಿ,
ಯಾರನ್ನೋ ಲವ್ ಮಾಡ್ತಾರೆ, ಇನ್ಯಾರನ್ನೋ ಮದುವೆ ಆಗ್ತಾರೆ. ಮದುವೆ ಆಗೋವರೆಗೂ ಅಷ್ಟೇ, ಅದಾದ್ಮೇಲೆ ಮಕ್ಕಳು ಗಂಡ ಸಂಸಾರ ಅಂತೇಳಿ ತುಂಬಾ ಸುಖವಾಗಿರ್ತಾರೆ, ಹಳೆ ನೆನಪೇ ಇರೋದಿಲ್ಲ ಅವರಿಗೆ. ನಾನು ಅಷ್ಟೇ, ಖಂಡಿತ ಚೈತನ್ ಕಣ್ಣಲ್ಲಿ ನೀರ್ ತರಿಸಲ್ಲ, ಅವಳು ಬಹಳ ಚೆನ್ನಾಗಿ ನೋಡ್ಕೋತೀನಿ. ಒಬ್ಬರಿಗೊಬ್ರು ಪ್ರಾಣ ಪ್ರಾಣ ಕೊಟ್ಟು ಪ್ರೀತಿಸ್ತಾ ಇದ್ದಾರೆ ಸರ್, ಅವರು ದೇ ಆರ್ ಮೇಡ್ ಫಾರ್ ಈಚ್ ಅದರ್ ಸರ್, ದೇ ಆರ್ ಮೇಡ್ ಫಾರ್ ಈಚ್ ಅದರ್. ಅವ್ರ ಪ್ರೀತಿ ಎಂಥದ್ದು ಅಂತ ನಿಮ್ಗೆ ಹ್ಯಾ ಎಕ್ಸ್ಪ್ಲೇನ್ ಮಾಡ್ಲಿ ಸರ್? ನಾನು ಅದು ಹಿಮಾಲಯದಷ್ಟು ಎತ್ತರ ಸರ್, ಅರಬ್ಬಿ ಸಮುದ್ರದಷ್ಟು ಆಳ, ಆಕಾಶದಷ್ಟು ಅಗಲ ಸರ್. ಅದು ಮ್ಯಾರೇಜ್ ಸರ್ ಮೇಡ್ ಇನ್ ಹೆವನ್ ಅಂತಾರೆ ಸರ್, ಬಟ್ ದೀಸ್ ಫ್ಲವರ್ಸ್ ಆರ್ ಮೇಡ್ ಇನ್ ಹೆವನ್ ಸರ್, ದೀಸ್ ಫ್ಲವರ್ಸ್ ಆರ್ ಮೇಡ್ ಇನ್ ಹೆವನ್, ಪ್ಲೀಸ್ ಡೌಂಟ್ ಸಪ್ರೇಟ್ ದೀಸ್ ಫ್ಲವರ್ ಸರ್. ಅವ್ರು ಇಬ್ಬರು ದೂರ ಮಾಡಿದ್ರೆ ನಿಮ್ ಪ್ರಪಂಚದಲ್ಲಿ ಪ್ಲೀಸ್ ಮೋಸ ಮಾಡ್ತಾರೆ ಸರ್, ಸಮಾಧಾನ ಮಾಡ್ತಾರೆ ಪ್ಲೀಸ್ ಸರ್. ಅವ್ರಿಬ್ರಿಗೂ ಮೋಸ ಮಾಡ್ಬೇಡಿ ಸರ್, ಅವ್ರಿಬ್ರು ದೂರ ಮಾಡ್ಬೇಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ನಮ್ಮಿಷ್ಟೆಲ್ಲ ಹೇಳಿದ್ರು ಮಾತಾಡಿದ್ರು ನೀವು ಚೈತ್ರನ್ ಮದುವೆ ಆಗ್ತೀರಾ ಸರ್? ನಿಮ್ಗೆ ಮನಸ್ಸು ಅನ್ನೋದಾದ್ರೂ ಇದೆಯಾ? ನಿಮ್ ಮನಸ್ಸು ಕಲ್ಲು ಸರ್. ಥ್ಯಾಂಕ್ ಯು ಸರ್. ನೀವು ತಾಳಿ ಕಟ್ಬೇಕಾದ್ರೆ 3 ಗಂಟೆ ಆಗ್ತಿರಲ್ವಾ ಸರ್? ಸರಿ, 2 ಗಂಟೆ ಆಗದ್ಮೇಲೆ ನಿಮ್ ಮನಸ್ಸು ಬದಲಾಗ ಹೋದ್ರೆ ಅಷ್ಟಿಗೆ ಬಿಟ್ಬಿಡಿ ಸರ್, ಪರವಾಗಿಲ್ಲ, ನಮ್ ರಾಹುಲ್ ಗಂಟೆ ಆಗ್ತಾನೆ ಸರ್. ನೋ ಚಾನ್ಸ್, ನಾನು ಯಾವತ್ತೂ ನನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳಲ್ಲ. ಖಂಡಿತವಾಗ್ಲೂ ಅವಳು ಕುತ್ತಿಗೆ ನಾನು 3 ಗಂಟೆನೂ ಹಾಕ್ತೀನಿ. ದಯವಿಟ್ಟು ನೀವೆಲ್ಲ ಹೊರಡಿ. ಹಲೋ ನೋಡಿ, ಇಷ್ಟೊತ್ತಿಲ್ಲಿ ಏನ್ ನಡೀತು ಅದನ್ನೆಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಗ್ಬೇಕು. ಹೊರಗಡೆ ಯಾರಿಗಾದ್ರು ಗೊತ್ತಾಯ್ತು ಅಂದ್ರೆ ನಿಮಗೂ ಒಳ್ಳೇದಲ್ಲ, ಅವಳಿಗೂ ಒಳ್ಳೇದಲ್ಲ. ಯಾಕೆಂದ್ರೆ ನಾಳೆಯಿಂದ ಅವಳು ನನ್ನ ಹೆಂಡತಿ ಆಗವಳು, ನನ್ನ ಜೊತೆ ಸಂಸಾರ ಮಾಡ್ಬೇಕಾದವಳು, ಅರ್ಥ ಆಯ್ತಲ್ಲ? ಅದಕ್ಕೆ ಎಲ್ಲ ನಿಲ್ಲ ಬಿಟ್ಟು ಹೋಗಿ ಪ್ಲೀಸ್, ಪ್ಲೀಸ್ ಗೋ. ಎಲ್ಲ ಹೋಗಿದ್ದು? ಇಲ್ಲಿ ಹೊರಗಡೆ ಹೋಗಿದ್ದೆ. ಇಲ್ಲೇ ಇಲ್ಲೂ ಹೋಗಿರ್ತಾನೆ, ನೀವ್ ನಡೀರಿ ಬನ್ನಿ. ಚೈತ್ರ, ಆಶ್ಚರ್ಯ ಆಗ್ತಾ ಇದೆಯಾ? ನಾನು ನಿಮ್ಮ ಮನೆ ಮೊದಲೇ ಹೇಳಿದ್ದೆ, ಫಸ್ಟ್ ನೈಟ್ ಅವೆಲ್ಲ ಇಲ್ಲಿ ಬೇಡ ಅಂತ ಹೇಳಿ, ಅವೆಲ್ಲ ಏನಿದ್ರು ಊಟಿಲಿ. ಅಲ್ಲಿ ಮೋಟರ್ಬೇಕ್ ಹೋಗ್ತಾ ಇದೆಯಲ್ಲ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ.
ಅನ್ನೋಷ್ಟು ಆಕ್ರೋಶ. ನಿಮ್ಮ ಪೊಸಿಷನ್ ಯಾರೇ ಇದ್ರು ಅವರು ಹೀಗೆ ಫೀಲ್ ಮಾಡ್ಕೋತಿದ್ರು. ಮಿಸ್ಟರ್ ರಾಹುಲ್, ನಿಮಗೊಂದು ವಿಷಯ ಗೊತ್ತಾ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಹೆಣ್ಣಿಗೆ ಆಕೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಅವ್ರ ಬಂಧುಗಳೆಲ್ಲ ಅವಳನ್ನ ಬಹಳ ಜೋಪಾನ ನೋಡ್ಕೋತಾರೆ. ಇಲ್ಲಿ ತನಕ ಅವಳು ಕುತ್ತಿಗೆ ತಾಳಿ ಬೀಳೋ ತನಕ, ತಾಳಿ ಬಿದ್ದ ಮರುಕ್ಷಣನೇ ಅದನ್ನೆಲ್ಲ ಹಾಗೆ ಅವ್ರ ಗಂಡನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನಾನೇನಾದ್ರೂ ನಿನ್ನ ಮಾತನ್ನ ಕೇಳಿ ಮದುವೆನ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ಅವಳ ಅಣ್ಣ ಸುಮ್ಮನೆ ಬಿಟ್ಬಿಡ್ತಿದ್ನ. ಅದೇ ಮದುವೆ ಮಂಟಪದಲ್ಲಿ ಯಾವ್ದಾದ್ರು ಕುರುಡನ್ನ ಕುಂಟನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಅವನ ಕೈಯಿಂದ ಇವಳು ಕುತ್ತಿಗೆ ತಾಳಿ ಕಟ್ಸಿ ಶಾಸ್ತ್ರೋಕ್ತವಾಗಿ ಅವಳ ಜೀವನ ಹಾಳು ಮಾಡ್ಬಿಡ್ತಾ ಇದ್ದ. ಅದಕ್ಕೆ ನೀನ್ ಎಷ್ಟೇ ಗೋಳಾಡಿದ್ರು ಕೂಡ ನಿನ್ ಗೋಳಗ್ ನಾನು ಕಿವಿ ಕೊಡ್ಲೇ ಇಲ್ಲ. ಅವಳನ್ನ ಬಿಟ್ಕೊಡು ಬಿಟ್ಕೊಡು ಅಂತ ನಿನ್ ಗಂಟು ಹಿಡ್ಕೊತಾ ಇದ್ದೆ. ಯೋಚನೆ ಮಾಡು, ನಾನು ಹೇಗೆ ಬಿಟ್ಕೊಡ್ಲಿ? ನನಗೇನು ಅಧಿಕಾರ ಇದೆ ಬಿಟ್ಕೊಡೋದಕ್ಕೆ? ನಾನು ಅವಳು ಕುತ್ತಿಗೆ ತಾಳಿನೇ ಕಟ್ಟಿರ್ಲಿಲ್ವಲ್ಲ. ಕೇಳು ಬಿಟ್ಕೊಡು ಅಂತ. ಯಾಕೆಂದ್ರೆ ಇವಳು ನನ್ನ ಹೆಂಡತಿ, ಬಿಟ್ಕೊಡೋ ಅಧಿಕಾರ ಈಗ ನನಗಿದೆ. ಅದಕ್ಕಿಂತ ಹೆಚ್ಚಿಗೆ ಅವಳ ಮನಸ್ಸು ನಿನ್ನ ಹತ್ರ ಇದೆ. ನಾನು ಅವಳು ಕುತ್ತಿ ತಾಳಿ ಕಟ್ಟದೆ ಅಷ್ಟೇ, ಮನಸ್ಸು ಕಟ್ಟಕ್ಕಾಗ್ಲಿಲ್ಲ. ಮನಸ್ಸು ಕಟ್ಟೋ ತಾಳಿನೇ ನಿಜವಾದ ಮದುವೆ. ಆ ಕೆಲಸ ನೀನು ಯಾವತ್ತೂ ಮಾಡಿಬಿಟ್ಟಿದ್ಯಾ? ನೀವಿಬ್ರು ಯಾವತ್ತೂ ಗಂಡ ಹೆಂಡತಿ ಆಗ್ಬಿಟ್ಟಿದ್ದೀರಿ. ಕಾನೂನು ಪ್ರಕಾರ ನಮ್ಮಿಬ್ರು ಮದುವೆಯನ್ನು ಸರಿ, ಆದರೆ ನೈತಿಕವಾಗಿ ನಿಮ್ಮಿಬ್ಬರ ಮದುವೆನ ಪವಿತ್ರವಾದದ್ದು. ಇಷ್ಟೆಲ್ಲ ಗೊತ್ತಿದ್ದು ನಾನು ಯಾಕೆ ಇವಳ ಮದುವೆ ಆದೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಇವಳ ನಿನ್ ಜೊತೆ ಸೇರಿಸೋದಕ್ಕೆ, ಜಾತಿಗಿಂತ ಪ್ರೀತಿ ದೊಡ್ಡದು ಅನ್ನೋದನ್ನ ಜಗತ್ತಿಗೆ ತೋರಿಸೋದಕ್ಕೆ. ಯಾಕೆ ಚೈತ್ರ, ನನ್ನ ಮಾತಿಂದ ನಿನ್ಗೆ ಆಶ್ಚರ್ಯ ಆಗ್ತಿದೆಯಾ? ಎರಡು ಮನಸ್ಸು ಬೆರೆತಾಗ್ಲೇ ಹಾಲು ಸಕ್ಕರೆ. ನಾನು ಸಂಸ್ಕೃತಿ ವಿರುದ್ಧವಾಗಿ ನಡ್ಕೋತಾ ಇರ್ಬೋದು, ಆದರೆ ಮನಸ್ಸು ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಈ ಬೆಸುಗೆ ಯಾವತ್ತೂ ಶಾಶ್ವತವಾಗಿರಬೇಕು. ಯಾವುದೇ ಕಾರಣಕ್ಕೂ ಬೇರಾಗೋದು ಬೇಡ. ಗುಡ್ ಲಕ್.